ನಾನು ಒಂದು ಶ್ಲೋಕವನ್ನು ಹೇಳ್ಕೊಡ್ತೇನೆ ನನ್ನ ಜೊತೆಗೆ ಎಲ್ಲರೂ ರಿಪೀಟ್ ಮಾಡಿ ಇದು ವಿಷ್ಣು ಪುರಾಣದಲ್ಲಿರುವಂಥ ಒಂದು ಶ್ಲೋಕ ಇದರಲ್ಲಿ ಶಿಕ್ಷಣದ ಬಗ್ಗೆ ನಾವು ಏನು ಅಂದ್ಕೊಳ್ತಾ ಇದ್ದೀವಿ ನಮ್ಮ ದೃಷ್ಟಿ ಏನು ಶಿಕ್ಷಣದ ಬಗ್ಗೆ ಅನ್ನುವಂಥದ್ದು ಹೇಳಲ್ಪಟ್ಟಿದೆ ಓಂ ತತ್ಕರ್ಮಯನ್ನ ಬಂಧಾಯ ವಿದ್ಯಾಯ ವಿಮುಕ್ತಯೇ ಆಯಾಸಾಯ ಪರಂ ಕರ್ಮ ವಿದ್ಯಾನ್ಯಶಿಲ್ಪನೈಪುಣಂ ಒಂದ್ಸರ್ತಿ ತತ್ಕರ್ಮಯನ್ನ ಬಂಧಾಯ ಸಾ ವಿದ್ಯಾಯ ವಿಮುಕ್ತಯೇ ಆಯಾಸಾಯ ಪರಂ ಕರ್ಮ ವಿದ್ಯಾನ್ಯಶಿಲ್ಪನೈಪುಣಂ ಇನ್ನೊಂದ್ಸರ್ತಿ ಪೂರ್ತಿ ವಾಕ್ಯ ಹೇಳೋಣ ತತ್ಕರ್ಮಯನ್ನ ಬಂಧಾಯ ಸಾ ವಿದ್ಯಾಯ ವಿಮುಕ್ತಯೇ ಆಯಾಸಾಯ ಪರಂ ಕರ್ಮ ಯಾನ್ಯಶಿಲ್ಪನೈಪುಣಂ ಈ ಶ್ಲೋಕವನ್ನು ನೀವು ನೋಡಿದ್ದೇ ಆದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ತತ್ಕರ್ಮ ಯತ್ ನ ಬಂಧಾಯ ಯಾವುದು ಕರ್ಮ ಕರ್ಮ ಯಾವುದು ಅಂದರೆ ಯಾವುದು ನಮ್ಮನ್ನು ಬಂಧನಕ್ಕೆ ಒಳಪಡಿಸುವುದಿಲ್ಲವೋ ಅದು ಕರ್ಮ ಬಂಧನಕ್ಕೆ ಒಳಪಡಿಸದೇ ಇರುವಂಥದ್ದು ಕರ್ಮ ಅಂತಂದರೆ ಸಾಮಾನ್ಯ ನಮ್ಮ ಆಡುಭಾಷೆಯಲ್ಲಿ ನಾವು ಕರ್ಮ ಅನ್ನೋನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಯ್ಯೋ ನಮ್ಮ ಕರ್ಮ ಅದು ಅಂತ ಹಾಗೆ ಪ್ರಾರಬ್ಧವನ್ನು ನಾವು ಕರ್ಮ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತಾ ಇದ್ದೀವಿ ಪ್ರಾರಬ್ಧದಲ್ಲಿ ಮೂರು ಪ್ರಾರಬ್ಧದಿಂದಾಗಿ ಮೂರು ವಿಷಯಗಳು ಉಂಟಾಗ್ತವೆ ಒಂದು ಜಾತಿ ಎರಡನೇದ್ದು ಆಯು ಮೂರನೇದ್ದು ಭೋಗ ಜಾತಿ ಆಯು ಭೋಗ ಅಂದರೆ ಜಾತಿ ಅಂದರೆ ನಾವು ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂದರೆ ಮನುಷ್ಯನಾಗಿ ಹುಟ್ಟಬೇಕು ಪಕ್ಷಿಯಾಗಿ ಹುಟ್ಟಬೇಕು ಸ್ವೇದ ಜನಾಗಿ ಹುಟ್ಟಬೇಕು ಅಂಡ ಜನಾಗಿ ಹುಟ್ಟಬೇಕು ಉದ್ಭಿಜನಾಗಿ ಹುಟ್ಟಬೇಕು ಯಾವ ರೀತಿಯ ಜನ್ಮ ಗಂಡಾಗಿ ಹುಟ್ಟಬೇಕು ಹೆಣ್ಣಾಗಿ ಹುಟ್ಟಬೇಕು ಅದರಲ್ಲೂ ಬ್ರಾಹ್ಮಣ ವರ್ಣವೋ ಕ್ಷತ್ರಿಯ ವರ್ಣವೋ ಈ ಎಲ್ಲ ರೀತಿಯ ಜನ್ಮದ ನಿರ್ಣಯ ಯಾವುದರ ಆಧಾರದ ಮೇಲೆ ಆಗ್ತದೆ ಅಂದರೆ ಪ್ರಾರಬ್ಧದ ಆಧಾರದ ಮೇಲೆ ಆಗ್ತದೆ ಪ್ರಾರಬ್ಧ ಅಂದರೆ ಏನು ಈಗಾಗಲೇ ಎಫೆಕ್ಟ್ ಕೊಡಲಿಕ್ಕೆ ಶುರುವಾಗಿರುವಂಥದ್ದು ಪ್ರಾರಂಭ ಆಗಿಬಿಟ್ಟಿದೆ ಅಂದರೆ ನಾವು ಮಾಡಿದಂಥ ಪಾಪಗಳೆಲ್ಲ ಏನಾಗಿದೆ ಅಂದರೆ ಪಾಪಗಳಲ್ಲ ಏನೇ ಪಾಪಗಳಾಗಿರ್ಬೋದು ಪುಣ್ಯಗಳಾಗಿ ಎಲ್ಲವೂ ಕೂಡ ನಾವು ಮಾಡಿದಂತಹ ಕೆಲಸಗಳೆಲ್ಲ ಅದರ ಇಂಪ್ರಿಂಟ್ ಏನಾಗಿದೆ ನಮ್ಮ ಚಿತ್ತದಲ್ಲಿ ಸ್ಟೋರ್ ಆಗ್ತಾ ಹೋಗ್ತಾ ಇದೆ ಉದಾಹರಣೆಗೆ ನನಗೆ ಈ ಪ್ರೊಜೆಕ್ಟರ್ ಇಷ್ಟ ಇದು ಒಂದು ಕರ್ಮ ಈ ಪ್ರೊಜೆಕ್ಟರ್ ನಂಗೆ ಇಷ್ಟ ಅದು ಯಾವುದು ಆ ಬ್ರ್ಯಾಂಡ್ ನಂಗೆ ಇಷ್ಟ ಅಂತ ಇಟ್ಕೊಳ್ಳೋಣ ಇದು ಇಷ್ಟ ಅಂತ ನಾನು ಹೇಳಿದೆ ಅಂತಂದರೆ ಓ ಇವನಿಗೆ ಈ ಪ್ರೊಜೆಕ್ಟರ್ ಇಷ್ಟ ಅನ್ನೋಂಥ ಒಂದು ಫೈಲ್ ಕ್ರಿಯೇಟ್ ಆಯ್ತಲ್ಲ ಒಳಗಡೆ ಕಂಪ್ಯೂಟ್ರಲ್ಲಿ ಹೆಂಗೆ ಫೈಲ್ ಕ್ರಿಯೇಟ್ ಆಗುತ್ತೋ ಹಾಗೆ ಒಂದು ಫೈಲ್ ಕ್ರಿಯೇಟ್ ಆಯಿತು ಏಯ್ ಇವ್ರನ್ನ ಕಂಡ್ರೆ ನಂಗೆ ಆಗಲ್ಲ ಅಂತಂದರೆ ಅದೊಂದು ಫೈಲ್ ಕ್ರಿಯೇಟ್ ಆಯಿತು ಓ ಇವನಿಗೆ ಇಲ್ಲಿ ಇವ್ರು ಇಷ್ಟ ಆಗಲ್ಲ ಅಂತೇಳಿ ಒಂದು ಫೈಲ್ ಕ್ರಿಯೇಟ್ ಆಯಿತು ಹಾಗೆ ನಮ್ಮಲ್ಲಿ ಫೈಲ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರ್ತದೆ ಆ ಕ್ರಿಯೇಟ್ ಆಗಿರೋಂಥ ಫೈಲ್ಗಳು ಯೂಸ್ ಆಗ್ತವೆ ತಾನೆ ಅದಕ್ಕೆ ತಕ್ಕಂತೆ ಆ ಸಿಸ್ಟಮ್ ಚೇಂಜ್ ಆಗುತ್ತೆ ತಾನೆ ಹಾಗೆ ನಮ್ಮ ಜೀವನ ಚೇಂಜ್ ಆಗ್ತಾ ಹೋಗ್ತದೆ ನಮ್ಮ ಲೈಕು ಡಿಸ್ಲೈಕು ನಮ್ಮ ಕ್ರಿಯೆಗಳ ಮೂಲಕ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ ಹಾಗೆ ಆ ಫೈಲ್ಗಳೇನು ಸ್ಟೋರೇಜ್ ಆಗಿರ್ತಾವಲ್ಲ ಆ ಸ್ಟೋರೇಜ್ ಆಗಿರುವಂಥ ಫೈಲ್ಗಳಲ್ಲಿ ಕೆಲವೊಂದು ಫೈಲ್ಗಳು ಆಲ್ರೆಡಿ ಇಂಪ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತವೆ ಅದನ್ನೇ ನಾವು ಪ್ರಾರಬ್ಧ ಅಂತೀವಿ ಆ ಎಲ್ಲಿ ಆ ಫೈಲೆಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ ಚಿತ್ತದಲ್ಲಿ ಆಗಿರುತ್ತದೆ ಹಾಗಾಗಿ ಚಿತ್ತಶುದ್ಧಯೇ ನತು ವಸ್ತುಪಲಬ್ಧಯೇ ಅಂತ ಹೇಳ್ತಾರೆ ನಾವು ವೈದಿಕ ಧರ್ಮಾನುಷ್ಠಾನಗಳನ್ನು ಯಾಕೆ ಮಾಡಬೇಕು ಅಂದರೆ ಚಿತ್ತದ ಶುದ್ಧಿಗೋಸ್ಕರವಾಗಿ ಮಾಡಬೇಕು ಆ ಎಲ್ಲ ಫೈಲ್ಗಳನ್ನು ಸೆಲೆಕ್ಟ್ ಆಲ್ ಮಾಡಿ ಡಿಲೀಟ್ ಮಾಡಿ ರಿಸೈಕಲ್ ಬಿನ್ ಕ್ಲಿಯರ್ ಮಾಡಬೇಕು ಅದು ಮಾಡಬೇಕು ಅಂದರೆ ಅದು ಹೆಂಗೆ ಹೊಸ ಫೈಲ್ ಕ್ರಿಯೇಟ್ ಆಗ್ತಾನೆ ಇರ್ತದಲ್ವ ಹಂಗೆ ಆ ಹೊಸ ಫೈಲ್ ಕ್ರಿಯೇಟ್ ಆಗದೇ ಇದ್ದುವಂತ ತಡೆಯಬೇಕು ಮತ್ತು ಹಳೆಯ ಫೈಲ್ಗಳನ್ನೆಲ್ಲ ಡಿಲೀಟ್ ಮಾಡಬೇಕು ಅದೇ ನಮ್ಮ ಧರ್ಮದ ಉದ್ದೇಶ
ಆವಾಗೇನಾಗುತ್ತೆ, ಚಿತ್ತಶುದ್ಧಿ ಆಗ್ತದೆ. ಚಿತ್ತಶುದ್ಧಿ ಆದಾಗ ಪರಮಾತ್ಮ ಪ್ರಾಪ್ತಿ ಇತ್ಯಾದಿಗಳನ್ನು ಹೇಳ್ತಾರೆ. ಹಾಗೆ ಆ ಪ್ರಾರಬ್ಧ ಏನಿದೆ, ಪ್ರಾರಬ್ಧ, ಸಂಚಿತ ಮತ್ತು ಆಗಾಮಿ, ಮೂರು ಹಂತಗಳು ಕರ್ಮದಲ್ಲಿ. ಸಂಚಿತ ಅಂದರೆ ಅದು ಹಾರ್ಡ್ ಡಿಸ್ಕ್, ಅದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್, ಅದು ಅದಿನ್ನೂ ಯೂಸೇ ಆಗ್ತಾ ಇಲ್ಲ. ಸಂಚಿತ ಆಗಾಮಿ ಅಂದರೆ ಇನ್ಮೇಲೆ ಕ್ರಿಯೇಟ್ ಆಗುವಂಥದ್ದು. ಹೀಗೆ ಆ ಕರ್ಮದ ಅರ್ಥದಲ್ಲಿ ನಾವು ಕರ್ಮ ಶಬ್ದವನ್ನು ಬಳಸ್ತಾ ಇದ್ದೀವಿ. ಆದರೆ ಈ ಶ್ಲೋಕದಲ್ಲಿ ಕರ್ಮ ಅನ್ನೋದು ಆ ಅರ್ಥದಲ್ಲೇ ಅಲ್ಲ. ಇಲ್ಲಿ ಕರ್ಮ ಅಂದರೆ ಆ್ಯಕ್ಷನ್, ಕ್ರಿಯೆ ಅನ್ನೋ ಅರ್ಥದಲ್ಲಿ ಕರ್ಮವನ್ನು ಬಳಸ್ತಾ ಇದ್ದಾರೆ. ಯತ್ ಕರ್ಮ ಯತ್ನ ಬಂಧಾಯ, ಯಾವುದು ಕರ್ಮ ಅಂದರೆ ಯಾವುದರಿಂದ ಬಂಧನವೂ ಉಂಟಾಗುವುದಿಲ್ಲವೋ ಅದು ಕರ್ಮ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕರ್ಮ ಮಾಡಿದ ಮೇಲೆ ಆ ಕರ್ಮಕ್ಕೆ ತಕ್ಕಂತೆ ಫಲ ಉಂಟಾಗಲೇ ಇವಾಗೆಲ್ಲ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ ಇದ್ದೇ ಇರುತ್ತಲ್ಲ, ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತಲ್ವ. ಹಾಗಿದ್ದಾಗ ಕರ್ಮವನ್ನು ಮಾಡಿದ ಮೇಲೆ ಕರ್ಮಕ್ಕೆ ಬಂಧನ ಉಂಟಾಗೇ ಆಗ್ತದೆ, ಫಲ ಉಂಟಾಗ್ತದೆ. ಅದು ಪುಣ್ಯ ಆಗಲಿ ಪಾಪ ಆಗಲಿ ಎರಡೂ ಬಂಧನವೇ. ಪುಣ್ಯ ಆದರೆ ಒಳ್ಳೆಯ ಫಲ ಸಿಗ್ತದೆ, ಪಾಪ ಆದರೆ ಕೆಟ್ಟ ಫಲ ಸಿಗ್ತದೆ. ಆದರೆ ಎರಡೂ ಬಂಧನವೇ ತಾನೆ. ಹಾಗಿದ್ದಾಗ ಬಂಧನವೇ ಇಲ್ಲದಂತಹ ಕರ್ಮ ಹೇಗೆ ಸಾಧ್ಯ ಅಂದರೆ, ಅದರಲ್ಲಿ ಕರ್ಮದಲ್ಲಿ ಎರಡು ದೋಷಗಳಿರ್ತವೆ. ಒಂದು ಕರ್ತೃತ್ವ ಭಾವ, ಎರಡನೇದು ಫಲಾಪೇಕ್ಷೆ. ಈ ಎರಡು ದೋಷಗಳು ಕರ್ಮದಲ್ಲಿ ಉಂಟಾಗ್ತವೆ. ಏನು ಅಂದರೆ, ನಾನು ಮಾಡ್ತಾ ಇದ್ದೀನಿ, ನನ್ನಿಂದಾಗ ಆಗ್ತಾ ಇದೆ ಅನ್ನುವಂಥ ಐಡೆಂಟಿಫಿಕೇಷನ್, ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ, ಆ ಓವರ್ ಇಂಟೆಲಿಜೆನ್ಸ್ ಆಗಿ ನಾವು ನಮ್ಮಿಂದಾಗಿ ಆಗ್ತಾ ಇರೋದು ಅನ್ನುವಂಥದ್ದು. ಉದಾಹರಣೆಗೆ ಹಾಗೆ ಹೇಳೋದು, ಉದಾಹರಣೆಗೆ ನಮ್ದು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಗೆದ್ದು ಬಂತು, ಏ ನಾವೇ ಗೆಲ್ಸಿವ್ರಿ ಅಂತಾರೆ. ಹಾಗೆ ಈ ಜಗನ್ನಾಥನ ರಥ ಅಂತ ಇರುತ್ತಲ್ಲ, ಜಗನ್ನಾಥನ ರಥ ನಾವು ಕೈ ಹಿಡ್ಕೊಂಡು ಎಳಿತಾ ಹೋದರೆ ಜಗನ್ನಾಥನ ರಥ ಮುಂದೆ ಹೋಗ್ತದೆ, ನಾವು ಬಿಟ್ಟರೂ ಕೂಡ ಅದು ಮುಂದೆ ಹೋಗ್ತದೆ. ಆದರೆ ನಾವೇನು ಅನ್ಕೊಂಡ್ಬಿಡ್ತೀವಿ, ನಾವೇ ಜಗನ್ನಾಥನ ರಥ ಎಳೆದು ನಾವೇ ತೇರು ಎಳೆದೀವಿ ಅಂದ್ಕೊಂಡ್ಬಿಡ್ತೀವಿ. ಹಾಗೆ ಕರ್ತೃತ್ವ ಭಾವ ನಮ್ಮಿಂದಾಗಿ ಆಗಿದ್ದು ಅನ್ನೋಂಥದ್ದು. ಇದು ಇಷ್ಟಕ್ಕೆ ಅಲ್ಲ, ಇನ್ನೂ ಡೀಪಾಗಿ ಹೋಗ್ತದೆ. ಇದು ನೀವು ಗೀತೆಯನ್ನು ಅಧ್ಯಯನ ಮಾಡಿದ್ದೆ ಆದರೆ ಅಲ್ಲಿ ಏನು ಹೇಳ್ತಾನೆ, ಕಾರ್ಯತೆಯೇ ಹ್ಯವಶಃ ಕರ್ಮ, ಅಂದರೆ ನಾವು ಮಾಡಬಾರದು ಅಂದ್ಕೊಂಡಿದ್ರು ಕೂಡ ಅದು ಮಾಡಿಸ್ಕೊಳ್ತದೆ. ಉದಾಹರಣೆಗೆ ನಾವು ನಿದ್ದೆ ಮಾಡಬಾರ್ದು ಅಂದ್ಕೊಳ್ತೀವಿ, ಸಾಧ್ಯ ಇದೆಯಾ? ಪ್ರಕೃತೇ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ. ಪ್ರಕೃತಿಯಲ್ಲಿ ನಿದ್ದೆ ಮಾಡಬೇಕಾದಂಥ ನಿಮ್ಮ ಶರೀರಕ್ಕೆ, ನಮಗೆ ಸತ್ವರ್ಗ ತಮಗಳು ಕೂಡಿದಂಥ ಶರೀರ ಇದೆ, ಆ ಶರೀರಕ್ಕೆ ವಿಶ್ರಾಂತಿ ಬೇಕೇ ಬೇಕು. ಅದು ನಿದ್ದೆಯನ್ನು ತೊಗೊಂಡೇ ತೊಗೊಳ್ತದೆ, ನೀವು ಕೊಡದೇ ಇದ್ರೂ ಕೂಡ ಅದು ತೊಗೊಳ್ತದೆ ಅಲ್ವಾ ಶರೀರ. ಹಾಗೆ ನಾವು ಕೆಲವೊಂದು ವಿಷಯಗಳನ್ನು ಮಾಡಬಾರ್ದು ಅಂದ್ಕೊಂಡ್ರೂ ಕೂಡ ಅದು ಶರೀರ ಮಾಡ್ತಾ ಹೋಗ್ತದೆ. ಅಂದರೆ ಪ್ರಕೃತಿಯನ್ನು ನಾವು ಬಿಟ್ಟರೆ ಅದು ತನ್ನ ಪಾಡಿಗೆ ಅದು ಏನೇನೋ ಮಾಡ್ತಾ ಹೋಗ್ತಾ ಇರ್ತದೆ. ಹಾಗೆ ಪ್ರಕೃತಿಯಿಂದ ಆಗ್ತಾ ಇರುವಂಥ ಕೆಲಸಗಳನ್ನು ಕೂಡ ನಾವು ಮಾಡಿದ್ದು ಅಂದ್ಕೊಂಡ್ಬಿಡ್ತೀವಿ. ಅಹಂಕಾರವೇ ಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಆ ರೀತಿಯಾಗಿ ನಾವು ಕರ್ತೃತ್ವ ಭಾವನ ಆರೋಪಿಸ್ಕೊಳ್ತೇವೆ. ಎರಡನೇದ್ದು ಫಲಾಪೇಕ್ಷೆ, ನಾನು ಹೀಗೆ ಮಾಡಿದ್ದೇನೆ ಅದರಿಂದ ನನಗೆ ಹೀಗೆ ಫಲ ಉಂಟಾಗಬೇಕು ಅಂದರೆ ಎಕ್ಸ್ಪೆಕ್ಟೇಷನ್ ಓವರ್ ಔಟ್ಕಮ್. ಇವಾಗ ನಾವು ಮಕ್ಕಳಿಗೆ ಇಷ್ಟೆಲ್ಲ ಪಾಠ ಹೇಳ್ಕೊಟ್ಟಿದ್ವಿ, ಅವ್ನಿಗೆ 98% ಮಾರ್ಕ್ಸ್ ಬರಬೇಕು ಅವನಿಗೆ, ಇದು ಫಲಾಪೇಕ್ಷೆ. ಈ 98 ಬರಲಿಲ್ಲ ಅಂತ ಹೇ 98 ಯಾಕೆ ಬರಲಿಲ್ಲ, ನಾನು ಎಷ್ಟು ಕಷ್ಟಪಟ್ಟು ಹೇಳ್ಕೊಟ್ಟಿದ್ದೆ ನಿಮಗೆ, ಅದು ಅಲ್ಲಿ ಅದು ಬಂಧನ ಉಂಟು ಮಾಡುವಂಥ ಕರ್ಮ ಅದು. ಅಂದರೆ ಕರ್ತೃತ್ವ ಭಾವ ಫಲಾಪೇಕ್ಷೆ. ಈಗ ಫಲಾಪೇಕ್ಷೆ ಇರಲೇಬಾರ್ದು, ಔಟ್ಕಮ್ ಮೇಲೆ ಇಂಟ್ರೆಸ್ಟ್ ಇರಲೇಬಾರ್ದು ಅಂದರೆ ಇರಬೇಕು, ಆದರೆ ಅದರ ಮೇಲೆ ನಮ್ಮ ಹಿಡಿತ ಇಲ್ಲ, ಅದರ ಮೇಲೆ ಬಹಳಷ್ಟು ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗ್ತಾ ಇರ್ತದೆ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ, ಅಧಿಷ್ಠಾನಂ ತಥಾ ಹಾಗೆ ಅಧಿಷ್ಠಾನ ಕರ್ತ ಕರಣ ಒಂದೇ ಬರ್ತದೆ. ಹೀಗೆ ಬಹಳಷ್ಟು ಫ್ಯಾಕ್ಟರ್ಗಳು ಅದರಲ್ಲಿ ಇಂಪ್ಯಾಕ್ಟ್ ಆಗ್ತದೆ. ಆಗಿರುವಾಗ ಅದೆಲ್ಲವೂ ಕೂಡ ನಮ್ಮಿಂದ ಆಗ್ತದೆ ಅನ್ನುವಂಥದ್ದು ಆಗ ಸಾಧ್ಯ ಇಲ್ಲ. ಮತ್ತು ಅದು ಹೀಗೆ ಹೀಗೆ ಮಾಡಿದೇವಾದ್ರಿಂದ ಹೀಗಾಗಲೇಬೇಕು ಅನ್ನುವಂತಹ ನಮ್ಮ ಹಿಡಿತದಲ್ಲಿ ಔಟ್ಕಮ್ ಇಲ್ಲ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳ್ತಾರಲ್ಲ, ಅಧಿಕಾರ ಅಂದರೆ ಫಲದಲ್ಲಿ ಅಧಿಕಾರ ಇಲ್ಲ ಅಂದರೆ ಫಲದ ಮೇಲೆ ನೀನು ಹಿಡಿತಾ ಇಲ್ಲ ಅಂತ ಅರ್ಥ. ಹಾಗೆ ಕರ್ತೃತ್ವ ಭಾವ ಫಲಾಪೇಕ್ಷೆ ಎರಡನ್ನೂ ರಿಮೂವ್ ಮಾಡಿದ್ದೆ ಆದರೆ ಆ ಕರ್ಮ ಏನಾಗ್ತದೆ, ಅದು ಮುಕ್ತಿಯನ್ನು ಉಂಟು ಮಾಡುವಂಥ ಕರ್ಮ ಆಗ್ತದೆ. ಅಂದರೆ ಫಲವನ್ನು ಅದು ಬಂಧನವನ್ನು ಉಂಟು ಮಾಡೋದಿಲ್ಲ. ಹಾಗೆ ತತ್ಕರ್ಮ ಯತ್ ನ ಬಂಧಾಯ, ಕರ್ಮ ಯಾವುದು ಅಂದರೆ ಬಂಧನವನ್ನು ಉಂಟು ಮಾಡದೇ ಇರುವಂಥದ್ದು. ಆ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ಮುಕ್ತಿಯನ್ನು ಕೊಡ್ತದೋ ಅದು ವಿದ್ಯೆ. ಆಯಾಸಾಯ ಅಪರಂ ಕರ್ಮ, ಉಳಿದ ಎಲ್ಲ ಕರ್ಮಗಳು ಏನು ಅಂದರೆ ಆಯಾಸಾಯ,
ಅಂದರೆ ಶರೀರ ಕೇವಲ ಶರೀರ ಫಿಸಿಕಲ್ ಎಕ್ಸರ್ಷನ್ ಉಂಟು ಮಾಡುವಂಥದ್ದು, ಶಾರೀರಿಕ ಆಯಾಸವನ್ನು ಉಂಟು ಮಾಡುವಂಥದ್ದು ವಿದ್ಯಾನ್ಯ ಶಿಲ್ಪ ನೈಪುಣ್ಯ, ಅಥವಾ ಉಳಿದ ವಿದ್ಯೆಗಳೆಲ್ಲ ಕೇವಲ ಶಿಲ್ಪ ನೈಪುಣ್ಯ. ಶಿಲ್ಪ ನೈಪುಣ್ಯ ಅಂದರೆ ಈ ಸ್ಕಲ್ಪ್ಟಿಂಗ್ ಮಾತ್ರ ಅಲ್ಲ. ಸಂಸ್ಕೃತದಲ್ಲಿ ಶಿಲ್ಪ ಅಂತಂದರೆ ಈ 18 ವಿದ್ಯೆಗಳ ಹೊರತಾಗಿ ಉಳಿದದ್ದೆಲ್ಲವನ್ನು ಶಿಲ್ಪ ಅಂತಾರೆ. ಹಾಗೆ ಈ ಶ್ಲೋಕದಲ್ಲಿ ನಮಗೇನು ಅರ್ಥ ಆಗ್ತದೆ ಅಂದರೆ ನಮ್ಮ ಅವರ್ ಪರ್ಸ್ಪೆಕ್ಟಿವ್ ಆಫ್ ಎಜುಕೇಷನ್, ತತ್ಕರ್ಮ ಎನ್ನ ಬಂಧಾಯ ಸಾವಿದ್ಯ ಯಾ ವಿಮುಕ್ತಯೇ ಆಯಾಸಾಯ ಅಪರಂ ಕರ್ಮ ವಿದ್ಯಾನ್ಯಾಹ ಶಿಲ್ಪ ನೈಪುಣ್. ಈ ಶ್ಲೋಕ ಇನ್ನೊಂದು ಸತಿ ಹೇಳ್ಬೋಣ. ತತ್ಕರ್ಮ ಎನ್ನ ಬಂಧಾಯ ಸಾವಿದ್ಯಾ ವಿಮುಕ್ತಯೇ ಆಯಾಸಾಯ ಪರಂ ಕರ್ಮ ವಿದ್ಯಾನ್ಯಾ ಶಿಲ್ಪ ನೈಪುಣಂ. ಇದನ್ನು ನಾವು ಸರಳವಾಗಿ ಅರ್ಥ ಹೇಳಬೇಕಂದ್ರೆ ಹಿಂದಿಯಲ್ಲಿ ಹೇಳ್ತೇವೆ, ಕರ್ಮ ವಹಿ ಹೇ ಜೋ ಬಂಧನ್ ಮೇ ನಾವು ಬಾಂಧೇ. ಕರ್ಮ ಯಾವುದು ಎಂದರೆ ಬಂಧನಕ್ಕೆ ಒಳಪಡಿಸದೇ ಇರುವಂಥದ್ದು. ಯಾವುದು ಮುಕ್ತಿಯನ್ನು ಉಂಟು ಮಾಡುತ್ತದೆಯೋ ಅದು ವಿದ್ಯೆ. ಉಳಿದ ಎಲ್ಲ ಕರ್ಮಗಳು ಕೂಡ ಕೇವಲ ಶಾರೀರಿಕ ಆಯಾಸ ಉಂಟು ಮಾಡುವಂಥವುಗಳು ಅಥವಾ ಶಿಲ್ಪ ವಿದ್ಯೆಗಳು. ಅರ್ಥ ಸಾಮಾನ್ಯವಾಗಿ ಅದರ ಅರ್ಥ ಅಂದರೆ ಮುಕ್ತಿಯನ್ನು ಉಂಟು ಮಾಡೋದು ಅಂದರೆ ನಮ್ಮ ವಿದೇಹ ಮುಕ್ತಿ, ಈ ಶರೀರ ಬಿದ್ದು ಹೋದ ನಂತರ ವೈಕುಂಠ ಪ್ರಾಪ್ತಿ, ಆ ರೀತಿಯಂತಹ ಮುಕ್ತಿ ಮಾತ್ರ ಅಲ್ಲ, ಅದು ಕೂಡ ಇರುತ್ತೆ. ಆದರೆ ಉದಾಹರಣೆಗೆ ನನಗೆ ಇಂಗ್ಲೀಷ್ ಬರೋದಿಲ್ಲ ಅನ್ನುವಂಥದ್ದು ಒಂದು ಬಂಧನ. ಇಂಗ್ಲೀಷ್ ಕಲ್ತ್ಕೊಂಡ್ರೆ ಏನಾಗ್ತದೆ, ಆ ಬಂಧನದಿಂದ ಬಿಡುಗಡೆ ಆಗ್ತದೆ. ಈಗ ನಮಗೆ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ ಒದ್ದಾಡ್ತಾ ಇದ್ದೀವಿ, ಅದು ಒಂದು ಬಂಧನ. ಆದರೆ ಯಾವ ರೀತಿ ಆಹಾರವನ್ನು ತಿನ್ನಬೇಕು, ವಾತ ಪಿತ್ತ ಕಫದಲ್ಲಿ ನಮ್ಮ ಶರೀರದ ಪ್ರಕೃತಿ ಯಾವುದು, ಏನು ರೀತಿ ಆಹಾರ ತೊಗೊಂಡ್ರೆ ಸರಿ ಆಗ್ತದೆ ಎಲ್ಲ ತಿಳ್ಕೊಂಡ್ರೆ ಆ ವಿದ್ಯೆಯಿಂದಾಗಿ ನಮ್ಮ ಶರೀರದ ಆರೋಗ್ಯ ಸರಿ ಆಯಿತು, ಅದು ಒಂದು ಮುಕ್ತಿ ಆಯಿತು. ಹೀಗೆ ಈ ಮುಕ್ತಿ ಅನ್ನುವಂಥದ್ದು ಹಂತ 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 ಹಂತವಾಗಿ ಹೋಗ್ತದೆ. ವಿದ್ಯೆಯ ಗುಣ ಏನು ಅಂದರೆ ಮುಕ್ತಿಯನ್ನು ಉಂಟು ಮಾಡುವುದು, ಬಂಧನ ಉಂಟು ಮಾಡುವಂಥದ್ದಲ್ಲ. ಕರ್ಮವು ಕೂಡ ಬಂಧನ ಉಂಟು ಮಾಡಬಾರದು. ಕರ್ಮವು ಕೂಡ ಬಂಧನವನ್ನು ಉಂಟು ಮಾಡಬಾರದು ಅಂತಂದರೆ ನಮ್ಮ ವ್ಯಕ್ತಿತ್ವ ಆ ಮಟ್ಟದಲ್ಲಿರಬೇಕು. ಅಂದರೆ ಆ ಮಟ್ಟದಲ್ಲಿದ್ದು ಕರ್ತೃತ್ವ ಭಾವ ಫಲಾಪೇಕ್ಷೆಗಳನ್ನು ಬಿಟ್ಟು ನಾವು ನಿಸ್ಪೃಹರಾಗಿ ಕರ್ಮವನ್ನು ಮಾಡುವಂಥ ಸ್ಥಿತಿಗೆ ಹೋಗಬೇಕು ಅಂದರೆ ಈ ವಿದ್ಯೆ ಬೇಕು. ಹಾಗೆ ನಮ್ಮ ಶಿಕ್ಷಣದ ಉದ್ದೇಶ, ಭಾರತೀಯ ಶಿಕ್ಷಣದ ಉದ್ದೇಶ ಇದು ಮುಖ್ಯವಾಗಿ ಇದು ಮುಕ್ತಿಯನ್ನು ಉಂಟು ಮಾಡುವಂಥದ್ದು ಮತ್ತು ನಿಷ್ಕಾಮ ಕರ್ಮವನ್ನು ಮಾಡುವಂತಹ ಸ್ಥಿತಿಗೆ ಯೋಗಿಯನ್ನಾಗಿ ಮಾಡುವುದು. ನಿಷ್ಕಾಮ ಕರ್ಮವನ್ನು ಮಾಡುವವನು ಯಾರು? ಯೋಗಿ. ಯೋಗಸ್ಥ ಕುರುಕರ್ಮಾಣಿ ಸಂಗಂ ತ್ಯಕ್ತ್ವ ಧನಂಜಯ ಅಂತೇನು ಹೇಳ್ತಾನೆ. ಯೋಗಸ್ಥನಾಗಿದ್ದುಕೊಂಡು ಕೆಲಸವನ್ನು ಮಾಡು. ಆ ಯೋಗಸ್ಥನಾಗಿದ್ದುಕೊಂಡು ಕೆಲಸವನ್ನು ಮಾಡುವಂಥದ್ದೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ತತ್ಕರ್ಮ ಎನ್ನ ಬಂಧಾಯ, ಬಂಧನಕ್ಕೆ ಒಳಪಡದಂತಹ ಕರ್ಮ. ಹಾಗೆ ಈ ಶಿಕ್ಷಣದ ನಮ್ಮ ಭಾರತೀಯ ಶಿಕ್ಷಣದ ಉದ್ದೇಶ ಅದು, ಮೂಲ ಉದ್ದೇಶ ಅದು ಅನ್ನೋದು ಈ ಶ್ಲೋಕದಲ್ಲಿ ಬರ್ತದೆ. ಈ ಶ್ಲೋಕವನ್ನು ಬೇಕಾದ್ರೆ ನೀವು ಶಾಲೆ ಪ್ರಾರಂಭದಲ್ಲಿ ಪ್ರಾರ್ಥನೆಯಲ್ಲಿ ಸೇರಿಸ್ಕೋಬೋದು, ಪ್ರತಿನಿತ್ಯ ಸೇರಿಸ್ಕೊಳ್ಬೋದು. ಹಾಂ, ಬರ್ಕೊಳ್ತಾ ಇದ್ದೀರಾ? ತತ್ಕರ್ಮ ಎನ್ನ ಬಂಧಾಯ ಸಾವಿದ್ಯಾ ಯಾ ವಿಮುಕ್ತಯೇ ಆಯಾಸಾಯ ಪರಂ ಕರ್ಮ. ಸಾವಿದ್ಯಾ ಯಾ ವಿಮುಕ್ತಯೇ, ಆಯಾಸಾಯ ಅಪರಂ ಕರ್ಮ, ಸಂಧಿ ಆಗತ್ತೆ, ಆಯಾಸಾಯಾಪರಂ ಕರ್ಮ, ಆಯಾಸಾಯ ಅಪರಂ ಕರ್ಮ ವಿದ್ಯಾನ್ಯಾಹ ಶಿಲ್ಪನೈಪುಣಂ. ವಿದ್ಯಾನ್ಯಾಹ ವಿದ್ಯಾಹ ಅನ್ಯಾಹ ವಿದ್ಯಾನ್ಯಾಹ ಶಿಲ್ಪನೈಪುಣಂ. ಬರ್ಕೊಳ್ಬೋದು. ಇವಾಗ ನಾನು ಹೇಳಿದ್ದಲ್ಲ ಎಕ್ಸಿಬಿಷನ್ಗೋಸ್ಕರ ತಯಾರು ಮಾಡಿದಂಥ ಭಾರತೀಯ ಶಿಕ್ಷಣದ ಪರಿಚಯ, ಇದರಲ್ಲಿ ಹಿಂದೆ ಕೂತಾರ ಸ್ವಲ್ಪ ಮುಂದೆ ಬನ್ನಿಯಮ್ಮ. ಇಲ್ಲಿ ತುಂಬ ಜಾಗ ಇದೆ, ಇಲ್ಲಿ ನೀವು ಸ್ವಲ್ಪ ನೀವು ಈ ಕಡೆ ಬಂದುಬಿಡಿ ಸರ್, ಈ ಕಡೆ ಬಂದುಬಿಡಿ.
ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂದ್ರೆ ಹೇಳಬಿಡಿ, ತಕ್ಷಣ ಮುಂದಕ್ಕೆ ಹೋಗೋಣ. ಬೋರ್ ಆಗ್ತಾ ಇದೆ ಅಂದ್ರೆ ಹೇಳಬಿಡಿ. ಶುರು ಮಾಡೋಣ. ಆಗಲೇ ಒಂದು ಚೂರು ಹಾಕ್ಬಿಡ್ತೀರಾ ಇದನ್ನ? ಅಲ್ಲಿಗೆ ಕಾಣಿಸ್ತಾ ಇದೆಯಾ ಹಿಂದ್ಗಡೆ ಸ್ಕ್ರೀನು? ನೀವು ಇಲ್ಲಿ ಬಂದ್ಬಿಡಿ, ಇಲ್ಲಿ ಬನ್ನಿ, ನೀವು ಇಲ್ಲಿ ಬಂದ್ಬಿಡಿ, ಇಲ್ಲಿ ಬಂದ್ಬಿಡಿ. ಕ್ಯಾಮ್ರಾದ ಹಿಂದೆ ಕೂತ್ಕೊಂಡ್ರೆ ನಿಮಗೆ ಸ್ಕ್ರೀನ್ ಕಾಣಿಸೋದಿಲ್ಲ. ಸರಿ, ಇದು ನಮ್ಮ ಭಾರತ. ಭಾರತದಲ್ಲಿ ಭಾರತಕ್ಕೆ ಅರ್ಥ ಎರಡು ಮೂರು ರೀತಿ ಇದೆ. ಆದರೆ ಈ ಶ್ಲೋಕ ನಮಗೆ ವಿಷ್ಣು ಪುರಾಣದಲ್ಲಿ ಸಿಗ್ತದೆ. ಏನು? ರಮ್ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತನ್ನಾಮ ಭಾರತೀಯಾತ್ರ ಸಂತತಿ. ಯಾವುದು? ಸಮುದ್ರದ ಉತ್ತರ ದಿಕ್ಕಿನಲ್ಲಿ ಮತ್ತು ಹಿಮಾದ್ರಿಯ ದಕ್ಷಿಣದಲ್ಲಿದೆಯೋ ಆ ವರ್ಷವನ್ನು ಭಾರತ ವರ್ಷ ಅಂತ ಕರೀತಾರೆ. ಅಂದರೆ ಭಾರತ ವರ್ಷ, ಕೆಂಪುರುಷ ವರ್ಷ, ಹಳ್ಳಾವೃತ ವರ್ಷ, ಭದ್ರಾಶ್ವ ವರ್ಷ, ಈ ರೀತಿ ನವ ವರ್ಷ, ಒಂಬತ್ತು ವರ್ಷಗಳು, ಒಂಬತ್ತು ವರ್ಷಗಳ ಪೈಕಿ ಭಾರತ ವರ್ಷ ಅನ್ನುವಂಥದ್ದು ಒಂದು ವರ್ಷ. ಅದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದು ಮ್ಯಾಪ್, ಇದು ಮಹಾಭಾರತ ಕಾಲದಲ್ಲಿ ಇದ್ದಂತಹ ಭಾರತದ ಇದು ಮ್ಯಾಪ್ ಇದು. ಇನ್ನು ಈ ಭಾರತ ಶಬ್ದ ಹೇಗೆ, ಇದರ ಎಟಿಮಾಲಜಿ ಹೇಗೆ ಅಂದರೆ ಭಾಸಿ ಭಾಯಾಂ ವಾ ರಥಃ ಭಾರತ, ಭಾರೂಪಂ ಪರಂ ಬ್ರಹ್ಮ ತಸ್ಮಿನ್ ಭಾರೂಪೇ ಬ್ರಹ್ಮಣಿ ರಥಃ ಸಕ್ತಃ ಭಾರತಃ ಅಂತ ಹೇಳ್ತಾರೆ. ಅಂದರೆ ನೀವು ಆಭಾ, ಪ್ರಭಾ, ವಿಭಾ ಎಲ್ಲ ಶಬ್ದಗಳನ್ನು ಕೇಳ್ಬೋದು. ಇಲ್ಲಿ ಎಲ್ಲೆಡೆ ಭಾರತ, ಭಾ ಅನ್ನೋ ಶಬ್ದಕ್ಕೆ ಏನು ಅರ್ಥ ಬರ್ತಾ ಇದೆ? ಬೆಳಕು ಅಂತ ಅರ್ಥ ಬರ್ತಾ ಇದೆ. ನೋಟ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಹೆಚ್ಚಿಗೆ, ನಾನು ಈ ಸ್ಲೈಡ್ ಕೊಟ್ಬಿಡ್ತೀನಿ ನಿಮಗೆ, ನೀವು ಗ್ರಹಿಸ್ಕೊಳ್ಳಿ ಸಾಕು. ನೋಟ್ಸ್ ಮಾಡ್ತಾ ಹೋದರೆ ಗಮನ ಹೋಗಲ್ಲ ಆ ಕಡೆಗೆ. ಈ ಪೂರ್ತಿ ಸ್ಲೈಡ್ಸೇ ನಾನು ಕೊಟ್ಟು ಹೋಗ್ಬಿಡ್ತೀನಿ. ಭಾ ಅಂದರೆ ಬೆಳಕು ಅಂತ ಅರ್ಥ. ಈಗ ನಮ್ಮಲ್ಲಿ ಭಾಸ್ಕರ ಅಂತೇಳಿ ಬೆಳಕನ್ನು ಉಂಟು ಮಾಡುವಂಥವನಿಗೆ ಭಾಸ್ಕರ ಅಂತ ಕರಿತೀವಿ. ಶುಭ ಕರಿತೀವಿ. ಶುಭ ಅಂದರೆ ಅದು ಮಂಗಳಕರವಾದಂತಹ ಬೆಳಕು ಅಂತ. ಈ ರೀತಿ ಭಾ ಶಬ್ದವನ್ನು ಬೆಳಕಿನ ಅರ್ಥದಲ್ಲಿ ಬಳಸುವಂತಹ ಪದ್ಧತಿ ಇದೆ ನಮ್ಮಲ್ಲಿ. ಹಾಗೆ ಆ ಬೆಳಕನ್ನು ಪಡೆಯುವ ನಿಟ್ಟಿನಲ್ಲಿ ಯಾರು ಪ್ರಯತ್ನರತರಾಗಿದ್ದಾರೋ, ಯಾವ ಪ್ರದೇಶವು ಪ್ರಯತ್ನರತವಾಗಿದೆಯೋ ಅದು ಭಾರತ ಅಂತ ಇದು ನಮ್ಮ ಸಾಂಸ್ಕೃತಿಕ ಅರ್ಥ ಬರ್ತದೆ. ಆದರೆ ನಾವು ಬೇರೆ ಅರ್ಥ ತಗೊಂಡ್ರೆ, ಅಂದರೆ ಹಿಸ್ಟಾರಿಕಲ್ ಮೀನಿಂಗ್ಸ್ ತಗೊಂಡ್ರೆ ಏನು ಬರುತ್ತೆ? ಭರತಸ್ಯ ಇಯಂ ಭಾರತಂ, ಭರತನಿಗೆ ಸೇರಿದ್ದು ಆದ್ದರಿಂದ ಇದು ಭಾರತ ಬರ್ತದೆ. ಆ ಭರತನಿಗೆ ಭರತ ಅನ್ನೋ ಹೆಸರು ಹೆಂಗೆ ಬಂತು ಅಂದರೆ ಮತ್ತೆ ವಾಪಸ್ ಇದೇ ಕತೆ ಅಲ್ಲಿಗೆ ಬರುತ್ತೆ. ಭರತನಿಗೆ ಸೇರಿದ್ದು ಆದ್ದರಿಂದ ಭಾರತ ಅಂತ. ಯಾವ ಭರತ ಅಂದರೆ ಈ ಶಕುಂತಲೆಯ ಮಗ ಭರತ ಏನಿದ್ದಾನೆ, ಭರತ ಚಕ್ರವರ್ತಿ, ಅವನಿಗೆ ಸೇರಿದ್ದು ಒಂದು ಬರ್ತದೆ. ಇನ್ನೊಂದು ಏನು ಅಂದರೆ ಈ ಸೂರ್ಯ ವಂಶ, ಚಂದ್ರ ವಂಶ ಅಂತ ಎರಡು ವಂಶಗಳು. ಅದರಲ್ಲಿ ಯಾರು ಇವನು ಭರತ, ಶಕುಂತಲೆಯ ಮಗ ಒಂದು ವಂಶಕ್ಕೆ ಸೇರಿದವನು. ಅಲ್ಲಿ ಜೈನ ತೀರ್ಥಂಕರರ ಮೊದಲನೇ ತೀರ್ಥಂಕರನ ಋಷಭದೇವ ಇದ್ದಾರೆ. ಮೊದಲನೇ ಜೈನ ತೀರ್ಥಂಕರ ಋಷಭದೇವನ ಮಗ ಭರತ ಅಂತ, ಅವನು ಚಕ್ರಾಧಿಪತಿ, ಅವನು ಕೂಡ ಅವನಿಗೆ ಸೇರಿದ್ದಾದ್ದರಿಂದ ಇದು ಭರತ ಅಂತ, ಭಾರತ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇಬ್ಬರು ಭರತರು, ಸೂರ್ಯವಂಶದಲ್ಲಿ ಒಬ್ಬ ಭರತ, ಚಂದ್ರವಂಶದಲ್ಲಿ ಒಬ್ಬ ಭರತ. ಆ ಭರತರಿಗೆ, ಆ ಭರತರು ಇದರ ಮೇಲೆ ರಾಜ್ಯವನ್ನು ಆಳಿದ್ದಾದ್ದರಿಂದ ಇದು ಭಾರತ ಖಂಡ ಅಥವಾ ಭಾರತ ವರ್ಷ ಅಂತ ಹೇಳ್ತಾರೆ. ಅದು ರಾಜಕೀಯ ಅರ್ಥದಲ್ಲಿ, ಸಾಂಸ್ಕೃತಿಕ ಅರ್ಥದಲ್ಲಿ ನಾವು ನೋಡಿದ್ದೆ ಆದರೆ ಇದು ಈ ಅರ್ಥ ಇಲ್ಲಿ ಉಂಟಾಗ್ತದೆ. ಹಾಗಾಗಿ ನಮ್ಮ ಜೀವನದ ಎಲ್ಲ ಕ್ರಿಯೆಗಳು ಕೂಡ, ಎಲ್ಲ ಪದ್ಧತಿಗಳು, ಎಲ್ಲ ಆಚರಣೆಗಳು ಕೂಡ ಓರಿಯೆಂಟ್ ಆಗಿರೋದು ಯಾವ ಕಡೆಗೆ ಅಂದರೆ ಈ ಈ ಉದ್ದೇಶದ ಕಡೆಗೆ ಓರಿಯೆಂಟ್ ಆಗಿರುವಂಥದ್ದು. ಇನ್ನು ಈ ಶ್ಲೋಕ, ಇದು ನೀವು ಬರ್ಕೊಳ್ತಾ ಇದ್ರೆ ಆವಾಗಲೇ ಹೇಳೋಣ ಅಂದ್ಕೊಂಡೆ. ಈ ಶ್ಲೋಕ ಹೇಳಿದೆ, ತತ್ಕರ್ಮಯನ್ನ ಬಂಧಾಯ ಸಾವಿದ್ಯ ಯಾವೆ ಮುಕ್ತಯೇ ಆಯಾಸಾಯ ಅಪರಂ ಕರ್ಮ ವಿದ್ಯಾನ್ಯಾಹ ಶಿಲ್ಪ ನೈಪುಣಂ. ಇದು ವಿಷ್ಣು ಪುರಾಣದಲ್ಲಿ ನಮ್ಮ ಶಿಕ್ಷಣದ ದೃಷ್ಟಿ. ಇದು ಇನ್ನು ದೃಷ್ಟಿ ಅಂತ ಹೇಳಿದ್ದಾಯಿತು. ಆದರೆ ಕೇವಲ ದೃಷ್ಟಿಯಿಂದ ಆಗುತ್ತಾ? ದೃಷ್ಟಿಯ ನಂತರ ಸಿದ್ಧಾಂತ, ಸಿದ್ಧಾಂತದಿಂದ ಅನುಷ್ಠಾನ. ಉದಾಹರಣೆಗೆ ಇವಾಗ ನಾನು ಯಾರೋ ಒಬ್ಬರು ಒಂದು ಕಾಡಲ್ಲಿ ಹೋಗ್ತಾ ಇದ್ರು, ಹೋಗಿ ಅವರಿಗೆ ಒಂದು
ಸೂರ್ಯೋದಯ ದರ್ಶನ ಆಯಿತು ಚೆನ್ನಾಗಿ. ಅವ್ರಿಗೆ ಆ ಸೂರ್ಯೋದಯ ದರ್ಶನದಲ್ಲಿ ಬಹಳ ಒಳ್ಳೆಯ ಅನುಭವ ಆಯಿತು ಅವ್ರಿಗೆ. ಆ ಅನುಭೂತಿಯ ಬಗ್ಗೆ, ಆ ದರ್ಶನದ ಬಗ್ಗೆ ಎಲ್ರಿಗೂ ಹೇಳಕ್ಕೆ ಶುರು ಮಾಡಿದರು. ನನಗೆ ಈ ರೀತಿಯಾದಂತಹ ಒಂದು ದರ್ಶನ ಆಯಿತು, ಮನುಷ್ಯ ಜೀವನದಲ್ಲಿ ಮನುಷ್ಯ ಶರೀರದಲ್ಲಿ ಈ ರೀತಿ ಅನುಭವ ಉಂಟಾಗ್ತದೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಅಂದರೆ ಆ ಅನುಭವ ಉಂಟಾಗುವವರೆಗೆ, ಆ ಅನುಭವ ಆಗಬಹುದು ಅನ್ನೋದು ಗೊತ್ತಿರಲ್ಲ. ಉದಾಹರಣೆಗೆ ಇವಾಗ ನಮಗೆ ಜ್ವರ ಬಂದಾಗ, ಜ್ವರ ಬಂದಾಗಿರುವಂಥ ಅನುಭವ ಸಾಮಾನ್ಯವಾಗಿದ್ದಾಗ ಗೊತ್ತಾಗಲ್ಲ. ಅದು ಜ್ವರ ಜ್ವರ ಬಂದಾಗಲೇ ಗೊತ್ತ, ಓ ಈ ರೀತಿ ಅನುಭವ ಕೂಡ ಆಗುತ್ತಾ ಅಂತ ನಮಗಾಗುತ್ತಲ್ಲ. ಅದು ದುಃಖದ ಅನುಭವ. ಅದೇ ರೀತಿ ಸುಖದ ಅನುಭವವೂ ಕೂಡ ಆಹ್ಲಾದಕರವಾದ ಅನುಭವ ಆಗುವವರೆಗೆ ಅದು ಆ ಆಹ್ಲಾದತೆ ಹೇಗಿರ್ತದೆ ಅನ್ನೋದು ಗೊತ್ತಾಗೋದಿಲ್ಲ ನಮಗೆ. ಹಾಗೆ ಆ ಋಷಿ ಏನು ಹೇಳ್ದ, ಏ ನನಗೊಂದು ದರ್ಶನ ಆಯಿತು, ಆ ದರ್ಶನದಿಂದಾಗಿ ಇಂಥ ಅನುಭವ ಆಯಿತು ನನಗೆ. ಆವಾಗ ಅದು ಅವರ ದೃಷ್ಟಿ ದರ್ಶನ, ಅವ್ರಿಗಾಗಿರುವಂಥ ದರ್ಶನ. ಆ ದರ್ಶನದ ಆಧಾರದ ಮೇಲೆ ಸಿದ್ಧಾಂತ ಆಗಬೇಕು. ಇವಾಗ ಅವ್ರಿಗಾಗಿರುವಂಥದ್ದು ಏನು, ಅದು ಸೂರ್ಯೋದಯದಿಂದಾಗಿದ್ದೋ, ಅವರ ಶರೀರದಲ್ಲಿ ಆಗಿರುವಂಥ ಬದಲಾವಣೆಯಿಂದ ಆಗಿದ್ದೋ, ಅಥವಾ ಆ ಜಾಗದ ಮಹಿಮೆಯೋ, ಅಥವಾ ಆ ಸಮಯದ ಮಹಿಮೆಯೋ, ಅಥವಾ ಇವರು ತಿನ್ನಂಥ ಆಹಾರದ ಮಹಿಮೆಯೋ, ಅಥವಾ ತಿಥಿ ನಕ್ಷತ್ರದ ಮಹಿಮೆಯೋ, ಯಾವ ಕಾರಣದಿಂದಾಗ ಅದಾಯ್ತಲ್ಲಿ ಆ ಅನುಭವ ಅವ್ರಿಗೆ ಉಂಟಾಯಿತು ಅನ್ನುವಂಥ ಮೀಮಾಂಸೆ ಆಗಬೇಕಲ್ವಾ. ಆ ಮೀಮಾಂಸೆಯನ್ನೇ ನಾವು ಶಾಸ್ತ್ರ ಅಂತ ಕರಿತೀವಿ ಅಲ್ವಾ. ಆ ಒಬ್ಬರಿಗಾಗಿರುವಂತಹ ದರ್ಶನವನ್ನು ಮೀಮಾಂಸೆಗೊಳಪಡಿಸೋದು, ಚರ್ಚೆಗೊಳಪಡಿಸೋದು. ಆ ಚರ್ಚೆಗೆ ಒಳಪಟ್ಟು ಯಾವುದು ಅಂತ್ಯದಲ್ಲಿ ಯಾವುದು ಸಿದ್ಧವಾಗ್ತದೋ ಅದಕ್ಕೆ ಸಿದ್ಧಾಂತ ಅಂತ ಹೆಸರು. ಹಾಗೆ ದರ್ಶನದ ಆಧಾರದ ಮೇಲೆ ಮೀಮಾಂಸೆ ಆಗಿ ಆ ಮೀಮಾಂಸೆಯ ನಂತರದಲ್ಲಿ ಕೊನೆಯಲ್ಲಿ ಸಿದ್ಧಾಂತ ಉಂಟಾಗ್ತದೆ. ಆ ಸಿದ್ಧಾಂತ ಉಂಟಾಯಿತು, ಓಕೆ ಇವಾಗ ನಮಗೆ ಗೊತ್ತಾಯಿತು ಆ ಜಾಗದ ಮಹಿಮೆನೇ ಅದು, ಮತ್ತು ಆ ತಿಥಿ ಮಹಿಮೆ. ಈಗ ಆ ತಿಥಿಗೆ, ಆ ಜಾಗಕ್ಕೆ ನಾವು ಹೋಗಬೇಕು, ನಾವು ಅನುಭವ ಪಡಿಬೇಕು ಅಂದರೆ ನಾವು ಹೋಗಬೇಕು. ಈಗ ಆ ತಿಥಿಗೆ ನಾವು ಎಲ್ಲಿದ್ದರೆ ಹೋಗಿ ತಲುಪ್ಲಿಕ್ಕೆ ಸಾಧ್ಯ, ಮತ್ತು ಆ ತಿಥಿ ಯಾವಾಗ ಬರ್ತದೆ, ಮತ್ತು ಹೋಗಿ ತಲುಪಿದ ಮೇಲೆ ಅಲ್ಲಿ ಏನು ಮಾಡಬೇಕು, ಇವೆಲ್ಲ ಪ್ಲಾನಿಂಗ್ ಆಗಬೇಕಲ್ವಾ. ಎಕ್ಸಿಕ್ಯೂಷನ್ ಪ್ಲಾನ್ ಆಗಬೇಕು. ಆ ಪ್ಲಾನ್ ಆಫ್ ಎಕ್ಸಿಕ್ಯೂಷನ್ ಆಗಿ ಅಲ್ಲಿ ಹೋಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ ಮೇಲೆ ಅವ್ರಿಗೂ ಆ ಅನುಭವ ಆಗ್ತದೆ. ಅದನ್ನು ನಾವು ಅನುಷ್ಠಾನ ಅಂತ ಕರೆಯೋದು. ಹಾಗೆ ಈಗ ನಾವು ಇಂತಿಂಥದ್ದು ಮಾಡಿದರೆ ಇಂತಿಂಥ ಫಲ ಉಂಟಾಗ್ತದೆ ಅಂತ ಋಷಿಗಳೇನು ಹೇಳಿದಾರಲ್ಲ ಶಾಸ್ತ್ರಗಳಲ್ಲಿ, ಅದನ್ನು ನಾವು ಅನುಸರಿಸ್ತಾ ಇದ್ದೀವಲ್ಲ, ಅದು ಅನುಷ್ಠಾನ ನಾವು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಶಿಕ್ಷಣ ಅಂದರೆ ಏನು, ಶಿಕ್ಷಣದ ಉದ್ದೇಶ ಏನು ಅನ್ನುವಂಥದ್ದು ಒಂದು ದೃಷ್ಟಿ. ಆ ದೃಷ್ಟಿ ಆಧಾರದ ಮೇಲೆ, ಅದೇ ದೃಷ್ಟಿಯ ಮನುಷ್ಯ ಜೀವನದ ಉದ್ದೇಶವೇ ಅದ, ಅಥವಾ ಬೇರೆ ಥರ ಇರ್ಬೋದಲ್ಲ ಮನುಷ್ಯ ಜೀವನದ ದೃಷ್ಟಿ. ಈಗ ಮುಕ್ತಿ ಪಡೆಯೋದೇ ಮನುಷ್ಯನ ಜೀವನದ ಗುರಿ ಅಂತ ನೀವು ಹೇಳ್ತಾ ಇದ್ದೀರಾ, ಇಲ್ಲ ಬೇರೆ ಏನೋ ಇರ್ಬೋದಲ್ವಾ ಅಂತ ಯಾರು ಮೀಮಾಂಸೆ ಮಾಡ್ಬೋದು. ಆ ಎಲ್ಲ ಚರ್ಚೆಗಳಿಂದ ಚರ್ಚೆಗಳೆಲ್ಲ ಆಗಿ ಮನುಷ್ಯ ಜೀವನದ ಅಂತಿಮ ಲಕ್ಷ್ಯ ಏನು, ಅದರ ಪೊಟೆನ್ಷಿಯಲ್ ಏನು, ಸಂಭಾವ್ಯತೆ ಪಾಸಿಬಿಲಿಟೀಸ್ ಏನು, ಇದೆಲ್ಲವನ್ನು ಮೀಮಾಂಸೆಗೊಳಪಡಿಸಿ ಅದರ ಆಧಾರದ ಮೇಲೆ ಆ ಪಾಸಿಬಿಲಿಟಿಯನ್ನು ಪಡೀಲಿಕ್ಕೋಸ್ಕರ, ಅಥವಾ ಅಲ್ಟಿಮೇಟ್ ಪೊಟೆನ್ಷಿಯಲನ್ನು ಎಕ್ಸ್ಪ್ಲೈಟ್ ಮಾಡಲಿಕ್ಕೋಸ್ಕರ, ಅಥವಾ ಅಂತಿಮ ಲಕ್ಷ್ಯವನ್ನು ಸಾಧಿಸಲಿಕ್ಕೋಸ್ಕರ ಯಾವ ಅನುಷ್ಠಾನ ಮಾರ್ಗ, ಎಷ್ಟನೇ ವಯಸ್ಸಿನಲ್ಲಿ ಶುರು ಮಾಡಬೇಕು ಶಿಕ್ಷಣವನ್ನು, ಹೆಂಗೆ ಹೇಳ್ಕೊಡ್ಬೇಕು, ಹೆಂಗೆ ಹೇಳ್ಕೊಡ್ಬಾರ್ದು, ಆ ಮಕ್ಕಳಿಗೆ ಯಾರ ಕಡೆಗೆ ಯಾವ ಭಾವನೆ ಇರಬೇಕು, ಬರೀ ವಿಷಯ ಮಾತ್ರ, ತಂದೆಯೆಡೆಗೆ ಯಾವ ಭಾವನೆ ಇರಬೇಕು, ತಾಯಿ ಕಡೆಗೆ ಯಾವ ಭಾವನೆ ಇರಬೇಕು, ಗುರುವಿನಡೆಗೆ ಯಾವ ಭಾವನೆ ಇರಬೇಕು, ಯಾವ ವಾತಾವರಣದಲ್ಲಿ ಬೆಳಿಬೇಕು, ಯಾವ ಆಹಾರ ತಿನ್ನಬೇಕು, ಯಾವ ರೀತಿ ವಸ್ತ್ರ ಹಾಕ್ಕೊಳ್ಬೇಕು, ಯಾಕೆ ಕೂತ್ಕೊಳ್ಬೇಕು, ಎಷ್ಟು ಪ್ರಾಣಾಯಾಮ ಮಾಡಬೇಕು, ಇದೆಲ್ಲ ಏನಿದು, ಇದೆಲ್ಲವೂ ಕೂಡ ಎಕ್ಸಿಕ್ಯೂಷನ್ ತಾನೇ. ಯಾವುದಕ್ಕೆ ಎಕ್ಸಿಕ್ಯೂಷನ್, ಆ ಅಲ್ಟಿಮೇಟ್ ಫಲ ಏನು ಅಂದ್ಕೊಂಡಿದ್ವಿ, ದೃಷ್ಟಿಯಲ್ಲಿ ಏನು ಕಂಡಿತ್ತು, ಅದರ ಅಚೀವ್ಮೆಂಟ್ಗೋಸ್ಕರವೇ ಅಲ್ವಾ. ಹಾಗೆ ಈ ಶಿಕ್ಷಣ ಅನ್ನುವಂಥದ್ದನ್ನು ಕೂಡ ನಾವು ಈ ದೃಷ್ಟಿಯಲ್ಲಿ ನೋಡಬೇಕು, ದೃಷ್ಟಿ, ಸಿದ್ಧಾಂತ ಮತ್ತು ಅನುಷ್ಠಾನ. ಈ ಅನುಷ್ಠಾನ ವಿಧಾನ ಏನಿದೆ ಅದೇ ನಮ್ಮ ಭಾರತೀಯ ಶಿಕ್ಷಣ ವಿಧಾನ. ಇನ್ನು ಶಿಕ್ಷಣದ ಉದ್ದೇಶ ಏನು ಅಂತಂದರೆ, ಮನುಷ್ಯನನ್ನು ಧರ್ಮದಲ್ಲಿ ಪ್ರತಿಷ್ಠಾಪನೆಗೊಳಿಸೋದು, ಅಥವಾ ಮನುಷ್ಯನ ಜೀವನದಲ್ಲಿ ಧರ್ಮವನ್ನು ಪ್ರತಿಷ್ಠಾಪನೆಗೊಳಿಸೋದು. ಅದು ಹೆಂಗೆ ಅಂದರೆ, ಅಳಿಯ ಅಲ್ಲ ಮಗಳ ಗಂಡ, ಮನುಷ್ಯನ ಜೀವನದಲ್ಲಿ ಧರ್ಮವನ್ನು ತರಬೇಕು, ಅಥವಾ ಧರ್ಮದಲ್ಲಿ ಮನುಷ್ಯನನ್ನು ತಗೊಂಡೋಗ್ಬೇಕು, ಅದೇ ಶಿಕ್ಷಣದ ಉದ್ದೇಶ. ಈಗ ಧರ್ಮ ಅಂದರೆ ಏನು, ಮುಂಚೆ ಹೇಳಿದರೆ ಮುಕ್ತಿ ಅಂತಲೇ ಹೇಳ್ತಾ ಇದ್ರಿ, ಇವಾಗ ಧರ್ಮ ಅಂತಲೇ ಹೇಳ್ತಾ ಇದ್ರಲ್ಲ, ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೀವು ನೋಡಿದ್ದೇ ಆದರೆ ಧರ್ಮದಿಂದ ಉಂಟಾಗುವ ಫಲ ಏನು ಅದು ನೋಡಬೇಕು ಅಂದರೆ, ಅದಕ್ಕಿಂತ ಮುಂಚೆ ಧರ್ಮ ಅಂದರೆ ಏನು ಅಂತ ನೋಡಬೇಕು. ಧರ್ಮ ಅಂದರೆ ಏನು ಅಂದರೆ, ನಮಗೆ ಶ್ರುತಿ ಸ್ಮೃತಿ ಪುರಾಣಗಳಿಂದ ನಾವು ಏನು ತಿಳಿದುಕೊಳ್ತೀವೋ ಅದು ಧರ್ಮ. ಈ ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಯಾಗಾದಿರೇವ ಧರ್ಮ ಅಂಥೇಳಿ, ಯಾಗಾದಿಗಳೇ ಧರ್ಮವು ಅಂಥೇಳಿ.
ಅಂದರೆ ಯಾಗಾದಿಗಳಲ್ಲಿ ಯಜ್ಞ ದಾನ ತಪಃಕರ್ಮ ಇದೆಲ್ಲ ಬರ್ತದಲ್ಲ, ಇವೆಲ್ಲವೇ ಇವೆಲ್ಲವೂ ಕೂಡ ಧರ್ಮ ಹೇಳಿ ಅರ್ಥ ಸಂಗ್ರಹದಲ್ಲಿ ಬರ್ತದೆ. ಇದು ಒಂದು ಪರ್ಸ್ಪೆಕ್ಟಿವ್ ಆಯಿತು. ಇನ್ನೊಂದು ಪರ್ಸ್ಪೆಕ್ಟಿವ್ ಏನು ಅಂದರೆ ನಮಗೆ ಮನುಸ್ಮೃತಿಯಲ್ಲಿ ಬರ್ತದೆ, ಧೃತಿ ಕ್ಷಮ ದಮಾಸ್ತೇಯಂ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಕಂ ಧರ್ಮಲಕ್ಷಣಂ ಹೇಳಿ ಮನುಸ್ಮೃತಿಯಲ್ಲಿ ಬರ್ತದೆ. ಈ ಧೃತಿ ಕ್ಷಮ ದಮ ಆಸ್ತೇಯ ಶೌಚ ಇಂದ್ರಿಯ ನಿಗ್ರಹ ಧೀ ವಿದ್ಯಾ ಸತ್ಯ ಅಕ್ರೋಧ ಇದು 10 ಧರ್ಮದ ಲಕ್ಷಣಗಳು ಅನ್ನು ಹೇಳ್ತಾನೆ. ಅಂದರೆ ಇವಾಗ ಯಾವ ಮನುಷ್ಯನ ಜೀವನದಲ್ಲಿ ಧೃತಿಯನ್ನು ಎಸ್ಟಾಬ್ಲಿಷ್ ಮಾಡ್ತೀವೋ, ಧೃತಿ ಕ್ಷಮ ದಮ ಆಸ್ತೇಯ, ಆಸ್ತೇಯ ಅಂದರೆ ಇನ್ನೊಬ್ಬರಿಂದ ವಸ್ತುವನ್ನು ಪರವಸ್ತುವನ್ನು ಆಶಿಸದೇ ಇರುವಂಥದ್ದು, ಪರವಸ್ತುವನ್ನು ಕದಿಯದೇ ಇರುವಂಥದ್ದು, ಹೀ ವಿದ್ಯಾ ಸತ್ಯ ಅಕ್ರೋಧ ಈ ಗುಣಗಳೆಲ್ಲ ಬಂದರೆ ಏನಾಗ್ತದೆ ಮನುಷ್ಯನಿಗೆ? ಆ ಬದಲಲ್ಲಿ ಹೇಳಿದ್ದೆ, ಮನುಷ್ಯನನ್ನು ದೈವತ್ವಕ್ಕೆ ಎತ್ತರಿಸುವುದು ಶಿಕ್ಷಣದ ಉದ್ದೇಶ ಅಂತ ಹೇಳಿದ್ನಲ್ಲ. ಇವೆಲ್ಲ ಗುಣಗಳು ಆ ಮನುಷ್ಯನಲ್ಲಿ ಬಂದಾಗ ಏನಾಗ್ತದೆ, ಅವನು ಈ ಪಶುತ್ವದಿಂದ ಮೇಲಕ್ಕೆ ಹೇಳ್ತಾನೆ. ಹಾಗೆ ಎರಡನೇದು ರೆಫರೆನ್ಸ್ ಏನು ಸಿಗುತ್ತೆ ನಮಗೆ ಮಹಾಭಾರತದಲ್ಲಿ, ಅಹಿಂಸಾ ಸತ್ಯಮಕ್ರೋಧ ಆಂಧ್ರಶಂಸ್ಯಂ ದಮಸ್ತಥಾ ಅರ್ಜವಂ ಚೈವ ರಾಜೇಂದ್ರ ನಿಶ್ಚಿತಂ ಧರ್ಮಲಕ್ಷಣಂ. ಇದು ಭೀಷ್ಮ ಹೇಳುವಂಥದ್ದು ಅನುಶಾಸನಿ ಪರ್ವದಲ್ಲಿ. ಅಹಿಂಸಾ ಸತ್ಯ ಅಕ್ರೋಧ ಆಂಧ್ರಶಂಸ್ಯ ದಮ ಮತ್ತು ಆರ್ಜವ ಅಂದರೆ ರಜುತ್ವ, ಇದು ಧರ್ಮದ ಲಕ್ಷಣಗಳು ಹೇಳಿ ಭೀಷ್ಮ ಹೇಳ್ತಾನೆ. ಇನ್ನು ಅದೇ ಮಹಾಭಾರತದಲ್ಲಿ ವನಪರ್ವದಲ್ಲಿ ಬರ್ತದೆ, ಇಜ್ಜಾಧ್ಯಯನ ದಾನಾನಿ ತಪಸ್ಸತ್ಯಂ ಕ್ಷಮಾದಮಃ ಅಲೋಭ ಇತಿ ಮಾರ್ಗೋಯಂ ಧರ್ಮಸ್ಯ ಅಷ್ಟವಿಧ ಸ್ಮೃತಃ. 8 ಪ್ರಕಾರದ ಧರ್ಮದ ಮಾರ್ಗಗಳಿವೆ. ಯಾವುದು? ಇಜ್ಜಾ, ಇಜ್ಜಾ ಅಂದರೆ ಯಜ್ಞಾದಿಗಳು, ಅಧ್ಯಯನ ಅಧ್ಯಯನ ಸ್ವಾಧ್ಯಾಯ ಪ್ರವಚನ ಇತ್ಯಾದಿಗಳು, ದಾನ ದಾನಾದಿಗಳು, ತಪಸ್ಸು, ಸತ್ಯ, ಕ್ಷಮ, ದಮ ಮತ್ತು ಅಲೋಭ, ಇವು ಧರ್ಮದ 8 ಮಾರ್ಗಗಳು ಅಂಥೇಳಿ ಅದೇ ಮಹಾಭಾರತದಲ್ಲಿ ಮತ್ತೊಂದು ಕಡೆ ಬರ್ತದೆ. ಒಟ್ಟಿನಲ್ಲಿ ಈ ಧರ್ಮವನ್ನು, ಈ ಗುಣಗಳನ್ನು ಮತ್ತು ಈ ಆಚರಣೆಗಳನ್ನು ಮನುಷ್ಯನ ಜೀವನದಲ್ಲಿ ಎಸ್ಟಾಬ್ಲಿಷ್ ಮಾಡುವುದು, ಈ ಗುಣಗಳನ್ನು ಎಸ್ಟಾಬ್ಲಿಷ್ ಮಾಡೋದು ಅಂದರೆ ಏನು? ಮೇಕಿಂಗ್ ದೆಮ್ ಆರ್ಥೊಡಾಕ್ಸ್ ಅಂತನ, ಮೇಕಿಂಗ್ ದೆಮ್ ಟ್ರೆಡಿಷ್ನಲ್ ಅಂತನ, ಏನು ಅರ್ಥ ಆಗುತ್ತೆ? ಇದು ಹಾಗೆ ಆಗ್ತಾ ಸೌಂಡ್ ಆಗ್ತಾ ಇದೆಯಲ್ಲ, ದಿಸ್ ಇಸ್ ಸೌಂಡಿಂಗ್ ಲೈಕ್ ದಟ್ ಓನ್ಲಿ. ಆದರೆ ನಾವು ಇವತ್ತಿನ ಪರ್ಸ್ಪೆಕ್ಟಿವ್ನಲ್ಲಿ ಇದನ್ನೆಲ್ಲ ಆರ್ಥೊಡಾಕ್ಸಿ ಅಂತ ಅಂದ್ಕೊಂಡಿದ್ದೀವಿ, ಟ್ರೆಡಿಷ್ನಲ್ ಅಂತ ಅಂದ್ಕೊಂಡಿದ್ದೀವಿ. ಈಗ ನೋಡಿ, ಕ್ಷಮ, ಕ್ಷಮ ಅಂದರೆ ಏನು? ಇನ್ನೊಬ್ಬರನ್ನ ಕ್ಷಮಿಸ್ಲಿಕ್ಕೆ ಏನು ಬೇಕು? ಸ್ಟ್ರೆಂಗ್ತ್ ಬೇಕು. ಸ್ಟ್ರೆಂಗ್ತ್ ಇಲ್ಲದೆ ಇದ್ದವ್ರು ಇನ್ನೊಬ್ಬರನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಟ್ರೆಂಗ್ತ್ ಹೆಂಗೆ ಬರ್ತದೆ? ಕಲ್ಟಿವೇಷನ್ ಆಫ್ ಸ್ಟ್ರೆಂಗ್ತ್ ಬೈ ಎಜುಕೇಷನ್, ಆಗಲೇಬೇಕು. ಎಜುಕೇಷನಲ್ಲಿ ಎಲ್ಲ ರೀತಿ ಸಾಮರ್ಥ್ಯ ಬೇಕಾಗ್ತದೆ. ಅದೇ ರೀತಿ ದಮ, ದಮ ಹೇಗೆ ಸಾಧ್ಯ ಆಗ್ತದೆ? ಎಮೋಷ್ನಲ್ ಕಲ್ಚರಿಂಗ್ ಆಗಲೇಬೇಕಾಗ್ತದೆ, ಅದಾಗಲೇ ದಮ ಅನ್ನುವಂಥ ಸಾಧ್ಯ ಆಗ್ತದೆ. ಹೀಗೆ ಇವೆಲ್ಲವೂ ಕೂಡ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಹೇಳಿದರೆ ಓ ಇದೆಲ್ಲ ತುಂಬ ಸೈಂಟಿಫಿಕ್ ಅಂತ ಅನಿಸುತ್ತೆ, ನಾವು ಈ ಶ್ಲೋಕ ಹೇಳಿಬಿಟ್ರೆ ಓ ತುಂಬ ಆರ್ಥೊಡಾಕ್ಸಿ ಅಂತ ಅನಿಸುತ್ತೆ. ಹಾಗೆ ಧರ್ಮವನ್ನು ಮನುಷ್ಯ ಜೀವನದಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಮುಂದೆ ನೋಡೋಣ, ನಾನು ನೆನ್ಪು ಮಾಡ್ಕೊಂಡು ಹೇಳ್ತೀನಿ. ಇದನ್ನೇ ಇವಾಗ ಹಿಂದೆ ಹೇಳಿದ್ದನ್ನು ಇನ್ನೊಂದು ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದೀನಿ. ಹೇಗೆ ಅಂದರೆ, ಶಿಕ್ಷಣದ ಉದ್ದೇಶ ಏನು? ಶಿಕ್ಷಣದ ಉದ್ದೇಶ ಧರ್ಮವನ್ನು ಮನುಷ್ಯ ಜೀವನದಲ್ಲಿ ಸ್ಥಾಪನೆ ಮಾಡಿದ ತಕ್ಷಣ ತುಂಬ ಮಿಸ್ಇಂಟರ್ಪ್ರಿಟ್ ಆಗಿಬಿಡುತ್ತೆ. ಹಾಗಾಗಿ ಬೇರೆ ರೀತಿಯಲ್ಲಿ ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಇದೇನೆಂದರೆ, ಶಿಕ್ಷಣದ ಉದ್ದೇಶ ಸಾಮರ್ಥ್ಯ ವೃದ್ಧಿ ಮತ್ತು ಸಂಸ್ಕಾರ ಆಧಾನ. ಸಾಮರ್ಥ್ಯ ವೃದ್ಧಿ ಅಂದರೆ ಎನ್ಹ್ಯಾನ್ಸ್ಮೆಂಟ್ ಆಫ್ ಎಬಿಲಿಟೀಸ್. ಇವಾಗ ಮುಂಚೆ ನಮ್ಮ ಲಾಂಗ್ ಜಂಪ್ನ ಉದಾಹರಣೆ ಹೇಳಿದೆ, 2 ಅಡಿ ಹಾರುವಂಥ ವ್ಯಕ್ತಿ ಅಭ್ಯಾಸ ಮಾಡಿದ್ದೇ ಆದರೆ 4 ಅಡಿ ಹಾರಬಹುದು ಅಂತ. ಅದೇ ರೀತಿ ಒಬ್ಬ ವ್ಯಕ್ತಿ, 4 ವರ್ಷದ ಮಗು ಏನೋ ಮಾತಾಡ್ತಾ ಇದೆ, ಆ ಮಾತಾಡ್ತಾರುವಂಥ ಮಗು ಹೆಚ್ಚು ವಿಷಯಗಳನ್ನು ಕನ್ವೆ ಮಾಡಲಿಕ್ಕೆ ಆ ಮಗು ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಆ ಲಿಮಿಟೆಡ್ ಆದಂತಹ ಶಬ್ದ ಸಂಪತ್ತಿದೆ, ಉಚ್ಚಾರಣಾ ಸಾಮರ್ಥ್ಯವು ತುಂಬ ಕಡಿಮೆ ಇದೆ, ಆಮೇಲೆ ಆ ಧ್ವನಿಯಲ್ಲಿ ಆ ಭಾವವೂ ಬರ್ತಾ ಇಲ್ಲ. ಯಾವ ಶಬ್ದಕ್ಕೆ ಯಾವ ಭಾವವನ್ನು ಸೇರಿಸಬೇಕೋ ಆ ಭಾವವನ್ನು ಸೇರಿಸಿ ಮಾತಾಡ್ತಾ ಇಲ್ಲ. ಹಾಗಾಗಿ ಆ ಮಗು ಏನು ಮಾತಾಡ್ತಾ ಇದೆ ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇದು ವಾಗಿಂದ್ರಿಯ, ಈ ಏನು ನಮ್ಮದು ವಾಕ್ಪಾಣಿ ಪಾದ ಪಾಯು ಉಪಸ್ಥ ಏನು ತನ್ಮಾತ್ರಗಳಿವೆ, ಶಬ್ದಸ್ಪರ್ಶ ರೂಪರಸಗಂಧಾದಿಗಳೇನಿವೆ, ಶ್ರೋತ್ರ ಚ ಕರ್ಣ ಜಿಹ್ವ ಇತ್ಯಾದಿ ಪಂಚೇಂದ್ರಿಯಗಳು ಪಂಚ ತನ್ಮಾತ್ರಗಳು ಏನಿವೆ, ಅವುಗಳ ಸಾಮರ್ಥ್ಯ ಹೆಚ್ಚಾಗಿಲ್ಲ. ಹುಟ್ಟಿದಾಗ ಹೇಗಿತ್ತೋ ಹಾಗೇ ಇದೆ, ಪ್ರಾಕೃತಿಕವಾಗಿ ಏನಿತ್ತೋ ಅಷ್ಟೇ ಇದೆ, ಅದನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ಮಗುವಿಗೆ ನಾವು ಚೆನ್ನಾಗಿ ಉಚ್ಚಾರಣೆಯನ್ನು ಹೇಳಿಕೊಟ್ಟು ಆ ಮಗುವಿಗೆ
ಚೆನ್ನಾಗಿ ಸಂಗೀತ ಶಾಸ್ತ್ರ ಸಂಗೀತವನ್ನು ಹೇಳಿಕೊಟ್ಟು ಆ ಮಗು ಹಾಡ್ತು ಅಂತಂದರೆ ಯಾವುದೇ ಭಾಷೆಯನ್ನು ಬಳಸದೇನೆ ಭಾವವನ್ನು ಉಂಟು ಮಾಡುವಂತಹ ಸಾಮರ್ಥ್ಯ ಅದೇ ಮಗುವಿಗೆ ಬರ್ತದೆ. ಭಾಷೆಯೇ ಬೇಕಾಗಿಲ್ಲ, ಕೇವಲ ಒಂದು ಆಲಾಪನೆಯನ್ನು ಮಾಡಿದರೆ ನಿಮಗೆ ಭಾವ ಉಂಟಾಗುತ್ತೋ ಇಲ್ವೋ ಕೇಳಿದ್ರಲ್ಲಿ. ಭಾಷೆಯ ಬಳಕೆಯ ಮೂಲಕ ಕೂಡ ಭಾವನೆ ಉಂಟು ಮಾಡಲು ಸಾಧ್ಯವಾಗದ ಮಗು ಭಾಷೆಯನ್ನು ಬಿಟ್ಟು ಕೇವಲ ಶಬ್ದದಿಂದ ನಿಮ್ಮಲ್ಲಿ ಭಾವವನ್ನು ಉದ್ರೇಕ ಮಾಡುವಂಥ ಸಾಮರ್ಥ್ಯ ಆ ಮಗುವಿಗೆ ಬಂತು. ಹೆಂಗೆ ಬಂತು? ಆ ವಾಗೀಂದ್ರಿಯದ ಮೇಲೆ ನೀವು ಸಾಧನೆಯನ್ನು ಮಾಡಿದಿರಿ, ಅಂದರೆ ವಾಕ್ ಅನ್ನುವಂಥ ಇಂದ್ರಿಯದ ಸಾಮರ್ಥ್ಯವನ್ನು ಹೆಚ್ಚು ಮಾಡಿದಿರಿ. ಅಷ್ಟೇ ಅಲ್ವಾ ಆಗಿದ್ದಲ್ಲಿ, ಅಂದರೆ ಎನ್ಹ್ಯಾನ್ಸ್ಮೆಂಟ್ ಆಫ್ ಫ್ಯಾಕಲ್ಟೀಸ್ ಎಬಿಲಿಟಿ, ನಮ್ಮ ಇಂದ್ರಿಯಗಳ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಬೋದು. ಈಗ ನಾವು ನೋಡ್ತಾ ಇದ್ದೀವಿ, ಅಲ್ಲಿವರೆಗೆ ನೋಡ್ತಾ ಇದ್ದೀವಿ, ಒಂದಿಷ್ಟು ವಸ್ತುಗಳು ಕಾಣ್ತಾ ಇದೆ. ನಾವು ಸರಿಯಾಗಿ ಆ ವಯಸ್ಸಿನಲ್ಲಿ ಕೆಲಸ ಮಾಡಿದ್ದೇ ಆದರೆ ಈ ನೋಟದ ಶಕ್ತಿಯನ್ನು ಕೂಡ ನಾವು ಅದರ ವ್ಯಾಪ್ತಿಯನ್ನು ಕೂಡ ಹೆಚ್ಚು ಮಾಡ್ಬೋದು. ಅದರ ಬಗ್ಗೆ ಕೆಲವೊಂದಷ್ಟು ಕ್ರಿಯೆಗಳಿವೆ, ಅದೆಲ್ಲ ಮಾಡಿದರೆ ಆಗುತ್ತೆ. ಹಾಗೆ ವಾಸನೆ ಗ್ರಹಣ ಶಕ್ತಿ ಇರ್ಬೋದು, ಬುದ್ಧಿಯ ಗ್ರಹಣ ಶಕ್ತಿ ಇರ್ಬೋದು, ಶಾರೀರಿಕ ಶಕ್ತಿ ಇರ್ಬೋದು, ಎಲ್ಲ ಇಂಟಲೆಕ್ಚುವಲ್ ಎಮೋಷ್ನಲ್ ಎಲ್ಲ ರೀತಿಯ ಸಾಮರ್ಥ್ಯದ ಎನ್ಹ್ಯಾನ್ಸ್ಮೆಂಟ್ ಸಾಧ್ಯ ಇದೆ. ಅದು ಯಾವಾಗ ಆಗುತ್ತೆ ಅಂದರೆ 5-16. ಮತ್ತು ಅಲ್ಲಿಗೆ ಬಂತು ಲಾಲಯತ್ ಪಂಚವರ್ಷಾಣಿ ದಶವರ್ಷಾಣಿ ತಾರಯತ್ ಅಂತ ಯಾಕೆ ಹೇಳ್ತಾರೆ ಅಲ್ಲಿಗೆ. 5-16 ಅದು ಸಾಧ್ಯ ಇದೆ. ಹಾಗಾಗಿ ಆ ವಯಸ್ಸಿನಲ್ಲಿ ಅದು ನಡೀಬೇಕು. ಗ್ಯಾದರಿಂಗ್ ಆಫ್ ಇನ್ಫಾರ್ಮೇಷನ್ ಆ ವಯಸ್ಸಿನಲ್ಲಿ ನಡೆಯೋದಲ್ಲ. ಇವಾಗ ನಮ್ಮಲ್ಲಿ ಎಜುಕೇಷನಲ್ಲಿ ಏನಾಗ್ತಾ ಇದೆ ಅಂದರೆ ಎನ್ಹ್ಯಾನ್ಸ್ಮೆಂಟ್ ಆಫ್ ಎಬಿಲಿಟಿ ಆಗ್ತಾ ಇಲ್ಲ, ಟೆಸ್ಟಿಂಗ್ ಆಫ್ ಎಕ್ಸಿಸ್ಟಿಂಗ್ ಎಬಿಲಿಟಿ ಆಗ್ತಾ ಇದೆ ಅಲ್ವಾ. ಇವಾಗ ಮಕ್ಕಳಿಗೆ ಇವನು ಚೆನ್ನಾಗಿ ಬರ್ತದೆ, ಯಾರಿಗೆ ಚೆನ್ನಾಗಿ ಬರ್ತದೋ ಅವನಿಗೆ ಇನ್ನೊಂದು ಸ್ವಲ್ಪ ಹೇಳ್ಕೊಟ್ಬಿಟ್ಟು ಅವನಿಗೆ ನೀನು ಚೆನ್ನಾಗಿ ಬರುತ್ತೆ, ನೀನು ಓದು ಅಂತೇಳಿ ಚೆನ್ನಾಗಿ ಬರೋರಿಗೆ ಓದಿಸ್ತೇವೆ ಹೊರತು ಬರದೇ ಇದ್ದವರು ಎಬಿಲಿಟಿಯನ್ನು ಎನ್ಹಾನ್ಸ್ ನಾವು ಮಾಡೋದಿಲ್ಲ. ಆ ಎಬಿಲಿಟಿ ಮಾಡೋ ಎನ್ಹಾನ್ಸ್ ಮಾಡೋ ಪದ್ಧತಿಯೂ ನಮಗೆ ಗೊತ್ತಾಗಿಲ್ಲ. ಆಮೇಲೆ ಈ ಟೆಸ್ಟಿಂಗ್ಗಳಲ್ಲಿ ಏನಾಗ್ತಾ ಇದೆ ಅಂದರೆ ಇದನ್ನು ಓದಬೇಕು ಅದನ್ನು ವಾಪಸ್ ವಾಮಿಟ್ ಮಾಡಬೇಕು, ಅಂದರೆ ಗ್ರಾಸ್ ಮಾಡಬೇಕು ವಾಮಿಟ್ ಮಾಡಬೇಕು ಇದಾಗ್ತಾ ಇದೆ. ಇದರಿಂದಾಗಿ ಸಾಮರ್ಥ್ಯ ಹೆಚ್ಚಾಗುತ್ತಾ? ಇಲ್ಲ, ಟೆಸ್ಟಿಂಗ್ ಆಫ್ ಮೆಮೊರಿ ಆಗುತ್ತೆ. ಮೆಮೊರಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದೀವಿ ನಾವು? ಅಂದರೆ ಟೆಸ್ಟಿಂಗ್ ಆಫ್ ನ್ಯಾಚುರಲ್ ಮೆಮೊರಿ ಆಗ್ತಾ ಇದೆ ಅಲ್ವಾ. ಹಾಗಾಗಿ ನಮ್ಮ ಶಿಕ್ಷಣ ಪದ್ಧತಿಯನ್ನು ನಾವು ಗಂಭೀರವಾಗಿ ನಾವು ಪರಿಗಣಿಸೋದೇ ಆದರೆ ಎನ್ಹ್ಯಾನ್ಸ್ಮೆಂಟ್ ಆಫ್ ಎಬಿಲಿಟಿಯ ಪದ್ಧತಿಗಳನ್ನು ನಾವು ಅಳವಡಿಸ್ಕೋಬೇಕು. 16 ನಂತರ ನೀವು ಇಷ್ಟಿಷ್ಟು ದಪ್ಪ ಗ್ರಂಥಗಳನ್ನು ಕೊಡಿ, ಓದಲಿ, ಏನು ಬೇಕಾದ್ರೂ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಆಮೇಲೆ ನಡೀಲಿ. ಒಂದು ಸರ್ತಿ ಇಂದ್ರಿಯಗಳ ವಿಕಾಸ ಆದ ಮೇಲೆ ಎಷ್ಟು ಆ ಇಂದ್ರಿಯ ಸಾಮರ್ಥ್ಯ ಇದೆಯೋ ಅಷ್ಟು ಗ್ರಹಣೆ ಮಾಡ್ತಾರೆ ಅವರು. ಆದರೆ ಇಂದ್ರಿಯ ವಿಕಾಸಕ್ಕೋಸ್ಕರ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ನಾವು ಗಮನಿಸ್ಬೇಕು. ನಮ್ಮಲ್ಲಿ ಮುಂಚೆ ಏನೇನು ಮಾಡ್ತಿದ್ರು ಇವುಗಳನ್ನೆಲ್ಲ ಗಮನಿಸ್ಬೇಕು. ಎಷ್ಟು ಗಂಟೆಗೆ ಹೇಳಬೇಕು, ಆಮೇಲೆ ಆ ಕಲಿಸುವ ಪದ್ಧತಿಗಳಲ್ಲಿ, ಉದಾಹರಣೆಗೆ ಯಾವುದೋ ಒಂದು ಆಟದ ಮೂಲಕ ಏನೋ ಕಲಿಸ್ತಾರೆ, ನಾವು ಎಷ್ಟರವರೆಗೆ ನೋಡ್ಲಿಕ್ಕೆ ಸಾಧ್ಯ, ಇಲ್ಲಿವರೆಗೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ, ಕ್ರಮೇಣ ಅಭ್ಯಾಸ ಮಾಡಿದ್ದೆ ಆದರೆ ಅದಕ್ಕಿಂತ ಹೆಚ್ಚಿಗೆ ನೋಡ್ಲಿಕ್ಕೆ ಸಾಧ್ಯ. ಸಣ್ಣ ವಿಷಯದಲ್ಲೇ ಹೀಗಿರುವಾಗ ಒಂದು ಲೆಕ್ಕವನ್ನು ನಾವು ಈಸಿಯಾಗಿ, ನಾವು ಈಗ ಸ್ಮಾರ್ಟ್ಫೋನ್ ಯೂಸ್ ಮಾಡೋರ್ದೆಲ್ಲ ಮೈಂಡ್ ಡಂಬ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ವಾ. ಕಾರಣ ಏನು ಅಂದರೆ ಬಳಕೆ ಮಾಡದೇ ಇದರಿಂದಾಗಿ ಆ ಮೆದುಳಿಗೆ ಇವನಿಗೆ ಬೇಕೇ ಆಗಿಲ್ವಲ್ಲ, ನಾನು ಯಾಕೆ ಸುಮ್ಮನೆ ಕಷ್ಟಪಡಬೇಕು ಅಂತೇಳಿ ಮೈಂಡ್ ಏನಾಗ್ತಾ ಇದೆ, ತನ್ನ ಸಾಮರ್ಥ್ಯವನ್ನು ತಾನೇ ಕಡಿಮೆ ಮಾಡ್ಕೊಳ್ತಾ ಇದೆ. ಹಾಗಿರುವಾಗ ಬಳಕೆಯಿಂದ ಸಾಮರ್ಥ್ಯ ಹೆಚ್ಚಾಗ್ತದೆ. ಆ ರೀತಿ ಯಾವ ಪದ್ಧತಿಯಿಂದ ಸಾಮರ್ಥ್ಯದ ಹ್ರಾಸ ಆಗ್ತಾ ಇದೆ, ಯಾವ ಪದ್ಧತಿಯಿಂದ ಸಾಮರ್ಥ್ಯದ ವೃದ್ಧಿ ಆಗ್ತಾ ಇದೆ, ಆ ಇಂದ್ರಿಯಗಳ ಗುಣ ಏನು, ಗುಣ ಸ್ವಭಾವಗಳೇನು, ಅವುಗಳ ಎಬಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಹೇಗೆ ಸಾಧ್ಯ ಇತ್ಯಾದಿಗಳನ್ನು ಸ್ವಲ್ಪ ನಾವು ನೋಡ್ಕೋಬೇಕಾಗ್ತದೆ. ಅದೇ ಹೇಳಿದ್ರೆ ಯಾವುದು ಕ್ಷಮಾ ಗುಣ ಬರಬೇಕಂದ್ರೆ ಸಾಮರ್ಥ್ಯ ಬರಬೇಕು. ಸಾಮರ್ಥ್ಯ ಹೆಂಗೆ ಬರ್ತದೆ? ಅವನಲ್ಲಿ ಆ ಸ್ಥಿರತೆ ಬರಬೇಕು ಅಂತಂದರೆ ಅವನಿಗೆ ಏನೇನು ಮಾಡಬೇಕು, ಅವನು ಆ ಸ್ಥಿರತೆ ಇದ್ದಾಗ ಅವನು ಇನ್ನೊಬ್ಬರನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯ. ಹಾಗೆ ಅದೇ ಮುಂದೆ ಧರ್ಮ ಅನ್ನೋ ಹೇಳಿದ ಅರ್ಥವನ್ನು ಇಲ್ಲಿ ಸಾಮರ್ಥ್ಯ ವೃದ್ಧಿ ಅಂತ ಹೇಳ್ತಾ ಇದ್ದೀನಿ ನಾನು. ಎರಡನೇದೇನಂದರೆ ಸಂಸ್ಕಾರ ಆಧಾರ ಅಂದರೆ ಏನು? ಸತ್ಯ, ಅಹಿಂಸೆ, ಹಿರಿಯರನ್ನ ಗೌರವಿಸೋದು, ಉಪಾಸನೆಗಳನ್ನು ಮಾಡುವಂಥದ್ದು, ಧರ್ಮದಲ್ಲಿ ಶ್ರದ್ಧೆ ಇರೋದು ಇತ್ಯಾದಿಗಳನ್ನು ನಾವು ಮಾಡ್ಬೋದು. ಹೀಗೆ ಸಾಮರ್ಥ್ಯ ವೃದ್ಧಿ, ಸಂಸ್ಕಾರ ಆಧಾನ, ಈ ಎರಡು ವಿಷಯಗಳನ್ನು ನಾವು ಶಿಕ್ಷಣದ ಉದ್ದೇಶಗಳು ಅಂತ ಪರಿಗಣಿಸ್ಬೋದು. ಅದರಲ್ಲಿ ಮೇಲೆ ಏನು ಬರ್ತದೆ ನೋಡಿ, ಸಂಸ್ಕಾರ ಆಧಾರದಲ್ಲಿ ಧಾರ್ಮಿಕತೆ, ಜ್ಞಾನಪೂರ್ಣತೆ, ಸುಸಂಸ್ಕೃತ ಮತ್ತು ಉನ್ನತ ಜೀವನ ದೃಷ್ಟಿ, ಭಕ್ತಿ, ತ್ಯಾಗ, ರಾಷ್ಟ್ರಭಾವ ಇತ್ಯಾದಿಗಳೆಲ್ಲ ಬರ್ತದೆ. ಇನ್ನು ಈ ಸಾಮರ್ಥ್ಯ ವೃದ್ಧಿಯಲ್ಲಿ ಸ್ವಾವಲಂಬನೆ ಕಲೆಗಳು ಅಂದರೆ ಕಲೆಗಳಲ್ಲಿ 3 ಪ್ರಕಾರ. 1 ಆತ್ಮರಕ್ಷಾ ಕಲೆಗಳು,
ಎರಡನೇದು ಅಭಿವ್ಯಕ್ತಿ ಕಲೆಗಳು, ಮೂರನೇದ್ದು ಜೀವನ ಕಲೆಗಳು, ಜೀವನ ಕಲೆಗಳು ಅಥವಾ ಸಾವನಂಬನ ಕಲೆ ಅಂತ ಮೂರು ಪ್ರಕಾರದ ಕಲೆಗಳು. ಆತ್ಮರಕ್ಷಣೆ ಅಂದರೆ ಈ ಕಳರಿಪಯಟ್ಟು, ಮಾರ್ಷಲ್ ಆರ್ಟ್ಸು, ಧನುರ್ವಿದ್ಯೆ ಇತ್ಯಾದಿಗಳೆಲ್ಲ ಯುದ್ಧ ವಿದ್ಯೆಗಳು, ಇಲ್ಲ ಧನುರ್ವೇದದಲ್ಲಿ ಏನೇನು ಬರ್ತವೋ ಅವೆಲ್ಲವೂ ಕೂಡ, ಮಲ್ಲವಿದ್ಯೆ, ಈ ಕುಸ್ತಿ ಎಲ್ಲ ಬರ್ತವೆ ಆತ್ಮರಕ್ಷಾ ಕಲೆಗಳು. ಎರಡನೇದ್ದು ಅಭಿವ್ಯಕ್ತಿ ಕಲೆ. ಅಭಿವ್ಯಕ್ತಿ ಕಲೆ ಅಂದರೆ ಫೈನ್ ಆರ್ಟ್ಸು, ಗೀತ, ವಾದ್ಯ, ನೃತ್ಯ ಇತ್ಯಾದಿಗಳು, ಚಿತ್ರಕಲೆ, ಪರ್ಣಲೇಖನ, ಲೇಖನ ಇತ್ಯಾದಿ ಎಲ್ಲ ಲಲಿತ ಫೈನ್ ಆರ್ಟ್ಸ್ಗಳು. ಮೂರನೇ ಕಲೆ ಯಾವುದು? ಜೀವನ ಕಲೆಗಳು, ಸ್ವಾವಲಂಬನ ಕಲೆಗಳು ಅಂತಲೇ ಹೇಳ್ತೀವಿ. ಉದಾಹರಣೆಗೆ ಮಕ್ಕಳು ಹಾಸಿಗೆ ಅಂತ ಹೇಳ್ತಾರೆ, ಹಾಸಿಗೆ ಹೆಂಗೆ ಮಡಚಿಡಬೇಕು ಅಂತಲೂ ಗೊತ್ತಾಗಲ್ಲ ಕೆಲವೊಂದು ಮಕ್ಕಳಿಗೆ. ಹಾಸಿಗೆ ಮಡಚಿಡೋದ್ರಿಂದ ಹಿಡಿದು ನಮಗೆ ಅಡುಗೆ ಮಾಡ್ಕೊಳ್ಳೋದು, ತರಕಾರಿ ತೊಗೊಂಬರೋದು, ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು, ಈಗ ಎಲೆಕ್ಟ್ರಿಕಲ್ ವರ್ಕ್ ಇರ್ಬೋದು, ಪ್ಲಂಬಿಂಗ್ ವರ್ಕ್ ಇರ್ಬೋದು, ಕೆಲವರು ಕೈಯಲ್ಲಿ ಕ್ಯಾಮ್ರಾ ಕೊಟ್ಟು ಒಂದು ಫೋಟೋ ತೆಗೀರಿ ಅಂದರೆ ಫೋಟೋ ತೆಗಿಯೋಕೆ ಬರಲ್ಲ. ಕಾರಣ ಏನಂತಂದರೆ ಯಾವತ್ತೂ ಆ ಇಂದ್ರಿಯಗಳಿಗೆ ಆ ಕೆಲಸವನ್ನು ಕೊಟ್ಟೇ ಇಲ್ಲ. ಅಚಾನಕ್ಕಾಗಿ ಬಂದಂಥ ಕೆಲಸದಿಂದಾಗ ಆ ಇಂದ್ರಿಯ ಗಾಬರಿ ಆಗಿದೆ. ಹೀಗೆ ಅದಕ್ಕೆ ಕಾರಣ ಏನಂತಂದರೆ ಆ ಕಲೆಗಳ ಇಂದ್ರಿಯಗಳನ್ನು, ಅದರ ಎಬಿಲಿಟಿಯನ್ನು ಎಕ್ಸ್ಪ್ಲಾಯ್ಟ್ ನಾವು ಮಾಡಿಲ್ಲ, ಅದಕ್ಕೆ ಏನು ಸಾಮರ್ಥ್ಯ ಇದೆಯೋ ಆ ಕೆಲಸವನ್ನು ಕೊಟ್ಟಿಲ್ಲ. ಈ ರೀತಿ ಜೀವನ ಕಲೆಗಳು, ಜೀವನಕ್ಕೆ ಏನು ಬೇಕಾಗುತ್ತೋ ಅದೆಲ್ಲ ಕಲೆಗಳು, ಆತ್ಮರಕ್ಷಾ ಕಲಾ, ಅಭಿವ್ಯಕ್ತಿ ಕಲಾ, ಜೀವನ ಕಲಾ. ಇನ್ನು ಬೌದ್ಧಿಕ ಸಾಮರ್ಥ್ಯ, ಶಾರೀರಿಕ ಸಾಮರ್ಥ್ಯ, ಭಾವನಾತ್ಮಕ ಉನ್ನತಿ, ಕಲಾ ಮತ್ತು ಭಾಷೆಗಳ ದ್ವಾರ, ಕಲೆ ಮತ್ತು ಭಾಷೆಗಳ ಮೂಲಕ ಅಭಿವ್ಯಕ್ತಿ. ಅಭಿವ್ಯಕ್ತಿ ಅಂದರೆ ಮತ್ತೆ ಅಲ್ಲಿಗೆ ಬರುತ್ತೆ, ಒಬ್ಬ ವ್ಯಕ್ತಿ ಏನು ಅಂದ್ಕೊಳ್ತಾ ಇದ್ದಾನೋ ಅದನ್ನು ಸಂಪೂರ್ಣವಾಗಿ ಯಥಾವತ್ತಾಗಿ, ಈಗ ನಾನು ಏನು ಅಂದ್ಕೊಳ್ತಾ ಇದ್ದೀನೋ ಅದು ಇವರಿಗೆ ತಲುಪಲಿಲ್ಲ ಅಂತಂದರೆ ನನ್ನ ಶಿಕ್ಷಣ ಸರಿಯಾಗಿ ಆಗಿಲ್ಲ ಅಂತ ಅರ್ಥ. ಅವರ ಬುದ್ಧಿ ಕಡಿಮೆ ಇದೆ ಅಂತ ಅರ್ಥ ಅಲ್ಲ. ಹಾಂ, ಅದಕ್ಕೆ ಯಾಕೆ ತಲುಪ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ಅದು ಯಾವ ರೀತಿಯಲ್ಲಿ ನನ್ನ ಎನ್ಹ್ಯಾನ್ಸ್ಮೆಂಟ್ ಆಗಬೇಕಾಗಿತ್ತು ಅದಾಗಿಲ್ಲ. ನನ್ನ ಶಬ್ದ ಉಚ್ಚಾರದ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಥವಾ ನನ್ನ ಭಾವದಲ್ಲಿ ವ್ಯತ್ಯಾಸ ಆಗಿರ್ಬೋದು, ನನ್ನ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಆಗಿರ್ಬೋದು, ಬೌದ್ಧಿಕ, ಭಾವನಾತ್ಮಕ, ಶಾರೀರಿಕ ಯಾವ ರೀತಿ ಬೇಕಾದ್ರೂ ದೋಷ ಆಗಿರ್ಬೋದು. ಸುಶಿಕ್ಷಿತ ವ್ಯಕ್ತಿ ಅಂದರೆ ಎನ್ಹ್ಯಾನ್ಸ್ಡ್ ಪರ್ಸನ್ ಅಂತ ಅರ್ಥ. ವೆಲ್ ನೋನ್, ವೆಲ್ ರೆಡ್ ಪರ್ಸನ್ ಅಲ್ಲ. ಸುಶಿಕ್ಷಿತ ವ್ಯಕ್ತಿ ಅಂದರೆ ಎನ್ಹ್ಯಾನ್ಸ್ಡ್ ಪರ್ಸನ್ ಅಂತ ಆಗಬೇಕು. ಅದು ನಮ್ಮ ಶಿಕ್ಷಣದ ಉದ್ದೇಶ. ಇನ್ನು ಈ ಶಿಕ್ಷಣದ ಮೂರು ಡೈಮೆನ್ಷನ್ಗಳು ಏನು? ಮುಕ್ತಕರಿ, ಶಿಕ್ಷಣ ಮುಕ್ತಿಯನ್ನು ಉಂಟು ಮಾಡಬೇಕು ಅಂತ ಏನು ಹೇಳಿದ್ನಲ್ಲ, ಎಲ್ಲ ಹಂತದಲ್ಲಿ ಮುಕ್ತಿಯನ್ನು ಉಂಟು ಮಾಡುವಂಥದ್ದು ಮುಕ್ತಕರಿ ಶಿಕ್ಷಾ. ಎರಡನೇದು ಅರ್ಥಕರಿ, ಎಷ್ಟೆಲ್ಲ ಮುಕ್ತಿ, ಇಷ್ಟೆಲ್ಲ ವ್ಯಾಲ್ಯೂಗಳು ಮಾತಾಡ್ತಾ ಇದೀವಿ, ಓಕೆಪ್ಪ, ಆದರೆ ಎಜುಕೇಷನ್ ಮುಗಿದ ಮೇಲೆ ಹೊಟ್ಟೆಗೆ ತಿನ್ನಕ್ಕಿಲ್ಲ ಅಂದ್ರೆ ಹೆಂಗೆ? ಹಂಗಾಗಿ ಅದು ಎಜುಕೇಷನ್ ಶುಡ್ ಪ್ರೊಡ್ಯೂಸ್ ಆಲ್ಸೋ, ಫೈನಾನ್ಷಿಯಲಿ ಅವ್ರಿಗೆ ಅನುಕೂಲ ಉಂಟು ಮಾಡುವಂತಹ ಶಿಕ್ಷಣವೂ ಆಗಿರಬೇಕದು. ಆಮೇಲೆ ಎಜುಕೇಷನ್ ದಟ್ ಎನೇಬಲ್ಸ್, ಯುಕ್ತಕರಿ. ಯುಕ್ತಕರಿ ಅಂದರೆ ಏನು ಅಂತ ಉದಾಹರಣೆ ನೋಡೋದಾದರೆ, ಉದಾಹರಣೆಗೆ ಒಂದು ಊರಿನಲ್ಲಿ ಒಬ್ಬ ಹುಡುಗ ಇರ್ತಾನೆ, ಆ ಹುಡುಗ ಹೊರಗಡೆ ಹೋಗ್ತಾನೆ, ಬಿ ಟೆಕ್ ಏನೋ ಮುಗಿಸ್ತಾನೆ, ಯಾವುದೋ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ, ಅಲ್ಲಿ ಸ್ವಲ್ಪ ಚೆನ್ನಾಗಿ ದುಡ್ಡು ಬರ್ತದೆ, ಅವನು ವಾಪಸ್ ಬರ್ತಾನೆ ಊರಿಗೆ. ಆದರೆ ಆ ಊರಿನಲ್ಲಿ, ಆ ಕುಟುಂಬದಲ್ಲಿ ಎಲ್ಲಿಯೂ ಕೂಡ ಅವನು ಅಡ್ಜಸ್ಟ್ ಆಗಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ಯಾರಿಗೂ ಅವನು ವೇವ್ ಲೆಂತ್ ಆಗಲಿ ಏನು ಮ್ಯಾಚ್ ಆಗ್ತಾಯಿಲ್ಲ, ಅವನ ಭಾವನೆಗಳು ಮ್ಯಾಚ್ ಆಗ್ತಾಯಿಲ್ಲ. ಅಂದರೆ ಅವನು ಆ ಊರಿನಿಂದ ಆ ಕುಟುಂಬದಿಂದ ಎಲಿನೇಟ್ ಆಗಿಬಿಟ್ಟಿದ್ದಾನೆ, ಐಸೋಲೇಷನ್ ಆಗಿಬಿಟ್ಟಿದೆ. ಇನ್ನು ಅವನು ಇರುವಂಥ ಸ್ಥಾನದಲ್ಲೂ ಕೂಡ ಅವನಿಗೇನಾದರೂ ಒಂದು ಸಾಮಾಜಿಕ ವಲಯವನ್ನು ಕಟ್ಕೊಂಡಿದ್ದಾನ ಅಂದರೆ ಇಲ್ಲ. ಭಾವನಾತ್ಮಕ ಸಂಬಂಧಗಳು ಯಾರ ಜೊತೆಗೆ ಚೆನ್ನಾಗಿದೆಯಾ, ಅದು ಇಲ್ಲ. ಅಂದರೆ ಏನಾಗಿದೆ, ಅದು ಅರ್ಥಕರಿ, ಚೆನ್ನಾಗಿ ದುಡ್ಡು ಕೊಡುವಂಥ ಶಿಕ್ಷಣ ಆಗಿದೆ. ಆದರೆ ಉಳಿದ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಅವನಲ್ಲಿ ಆಗದೇ ಇರೋದ್ರಿಂದ ಕೇವಲ ಅರ್ಥಕರಿ, ಒನ್ ಡೈಮೆನ್ಷನಲ್ ಎಜುಕೇಷನ್. ಇದು ಯುಕ್ತಕರಿ ಅಂತಂದರೆ, ಯೋಗ ಅಂದರೆ ಜೋಡುವಿಕೆ ಅಲ್ವಾ. ಒಬ್ಬ ವ್ಯಕ್ತಿ ಬಂದರು ಅಂದರೆ ಆ ವ್ಯಕ್ತಿ ಜೊತೆ ನಮ್ಮ ತಾದಾತ್ಮ್ಯ ಉಂಟಾಯಿತು, ಹೊಂದಾಣಿಕೆ ಆಯಿತು ಅಂತಂದರೆ ಅದು ಯೋಗ ಆಯ್ತು ಅಲ್ಲಿ ಅಂತ ಅರ್ಥ. ಆಗ್ತಾ ಇಲ್ಲ ಅಂತಂದ್ರೆ ಫ್ರಿಕ್ಷನ್ ಬರ್ತಾ ಇದೆ ಅಂತಂದರೆ ಅಲ್ಲಿ ಏನೋ ಗ್ಯಾಪ್ ಆಗಿದೆ ಅಂತ ಅರ್ಥ. ಫ್ರಿಕ್ಷನಿಗೆ ಕಾರಣ ಏನು ಅಂದರೆ ಎನ್ಹ್ಯಾನ್ಸ್ಮೆಂಟ್ ಆಗದೇ ಇರುವಂಥದ್ದು ಅಂತ ಅರ್ಥ. ಕಂಪ್ಲೀಟ್ ಎನ್ಹ್ಯಾನ್ಸ್ಮೆಂಟ್, ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಪರ್ಸನ್ ಅಲ್ಲ ಆಗಿಲ್ಲ. ಈಗ ಏನಾಗ್ಬಿಟ್ಟಿದೆ, ಎಜುಕೇಷನ್ ಏನು ಮಾಡ್ತಾ ಇದೆ ಅಂದರೆ ಹಳ್ಳಿಗಳಿಂದ ಜನರನ್ನ ಓಡಿಸಿದ್ದು ಸಿಟಿಗೆ ಸೇರಿಸುವಂತಹ ಒಂದು ವ್ಯವಸ್ಥೆ ಆಗಿದೆ. ಎಜುಕೇಷನ್ ಕೊಡಿಸ್ಬೇಕು ಅಂತ ಭಾಳ ಕಷ್ಟಪಟ್ಟು ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಾರೆ, ಎಜುಕೇಷನ್ ತೊಗೊಂಡ್ಮೇಲೆ ಅವ್ರು ಸಿಟಿ ಊರು ಬಿಟ್ಟು ಸಿಟಿಗೆ ಹೋಗ್ಬಿಡ್ತಾರೆ. ಯಾಕೆ ಅಂದರೆ ಓದ್ಕೊಂಡಿದ್ದಾರೆ, ಅಂದರೆ ಓದ್ಕೊಂಡವ್ರು ಸಿಟಿಗೆ ಹೋಗಲೇಬೇಕು ಅನ್ನುವಂಥ ಒಂದು ವಾತಾವರಣ ಬಂದಿದೆ. ಅಲ್ಲೇ ಇದ್ಕೊಂಡು ಕೆಲಸ ಮಾಡುವಂಥ ಶಿಕ್ಷಣ ಯಾಕೆ ಕೊಡಲಿಲ್ಲ ಅಂದರೆ ಶಿಕ್ಷಣವೇ ಹಾಗಿಲ್ಲ ಅಲ್ಲ. ಅಂದರೆ ಫೋರ್ಸ್ಡ್ ಮೈಗ್ರೇಷನ್, ಎಜುಕೇಷನ್ ಈಸ್ ಫೋರ್ಸಿಂಗ್ ದ ಮೈಗ್ರೇಷನ್, ಆ ರೀತಿಯಾದಂಥ ಒಂದು ಶಿಕ್ಷಣ ಆಗಿದೆ ನಮ್ಮದು.
ಆದರೆ ನಮ್ಮ ಮುಂಚಿನ ಶಿಕ್ಷಣ ಹೇಗಿತ್ತು ಅಂದರೆ ಅದು ಎನೇಬಲಿಂಗ್ ಆಗಿತ್ತು ಯಾರ್ಯಾರು ಯಾವ್ಯಾವ ಕುಟುಂಬದಲ್ಲಿದ್ದಾರೋ ಅವರು ಹೊರಗಡೆ ಹೋಗಿ ಕಲ್ತ್ಕೊಂಡು ಅದೇ ಕುಟುಂಬಕ್ಕೆ ವಾಪಸ್ ಬಂದರೆ ಆ ಕುಟುಂಬ ಇನ್ನೂ ಶ್ರೀಮಂತ ಆಗ್ತಿತ್ತು ಈಗ ಹಾಗಲ್ಲ ಆ ವ್ಯಕ್ತಿ ಶ್ರೀಮಂತ ಆಗ್ತಾನೆ ಆ ಕುಟುಂಬದಿಂದ ಆ ಊರಿನಿಂದ ಆ ಸಂಸ್ಕೃತಿಯಿಂದ ಅವನು ದೂರ ಆಗಿಬಿಡ್ತಾನೆ ಈ ರೀತಿ ಅಂತ ಆಗಬಾರ್ದು ಅಂತಂದರೆ ಈ ಮೂರು ಡೈಮೆನ್ಷನ್ ಅನ್ನುವಂಥದ್ದು ಎಜುಕೇಷನಲ್ಲಿ ಇರಬೇಕು ಇನ್ನೊಂದು ಶಿಕ್ಷಣದಲ್ಲಿ ಏನಿರಬೇಕು ಹೇಳಿ ಚಾಣಕ್ಯ ಹೇಳ್ತಾನೆ ಅನ್ವೀಕ್ಷಕಿ ತ್ರಯೀ ವಾರ್ತಾ ದಂಡನೀತಿಶ್ಚ ಶಾಶ್ವತೀ ವಿದ್ಯಾಶ್ಚದಸ್ರ ಏವೈತಾಹ ಲೋಕ ಸಂಸ್ಥಿತಿ ಹೇತವಃ ಅನ್ವೀಕ್ಷಕಿ ಅನ್ವೀಕ್ಷಕಿ ಅಂದರೆ ಈ ಲಾಜಿಕಲ್ ಅನಾಲಿಟಿಕಲ್ ನಾಲೆಜ್ ತರ್ಕಶಾಸ್ತ್ರ ಅಂತ ಏನು ಹೇಳ್ತೀವಿ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಇತ್ಯಾದಿಗಳನ್ನು ಯಾವುದೇ ವಿಷಯವನ್ನಾಗಲಿ ವಿಚಾರ ಮಾಡುವಂಥ ವಿಚಾರಶಾಸ್ತ್ರ ಅದಕ್ಕೆ ಅನ್ವೀಕ್ಷಕಿ ಅಂತ ಹೆಸರು ಇನ್ನು ತ್ರಯಿ ತ್ರಯಿ ಅಂತಂದರೆ ವೇದಗಳು ಇದಕ್ಕೆ ತ್ರಯಿ ಅಂತ ಹೆಸರು ತ್ರಯಿ ವಾರ್ತಾ ವಾರ್ತಾ ಅಂದರೆ ಎಲ್ಲ ಈ ಇಂಡಸ್ಟ್ರಿಯಲ್ ನಾಲೆಜು ಶಿಲ್ಪಶಾಸ್ತ್ರದ ಅಂತರ್ಗತವಾಗಿ ಈ ಶಿಪ್ ಮೇಕಿಂಗಿಂದ ಹಿಡಿದು ಎಲ್ಲ ರೀತಿಯ ಇಂಡಸ್ಟ್ರಿಗಳಿರ್ಬೋದು ಎಲ್ಲವೂ ಕೂಡ ಆಮೇಲೆ ದಂಡನೀತಿ ದಂಡನೀತಿ ಅಂತಂದರೆ ಯಾರಾದರೂ ಏನೋ ತಪ್ಪು ಮಾಡಿದರೆ ಯಾರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು ಅನ್ನುವಂಥದ್ದು ಇವಾಗೇನು ಐ ಪಿ ಸಿ ಇದೆಯಲ್ಲ ಆ ರೀತಿ ಆ ದಂಡನೀತಿ ಈ ನಾಲ್ಕು ವಿದ್ಯೆಗಳು ಮಾತ್ರ ಲೋಕ ಸಂಸ್ಥಿತಿ ಲೋಕ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಅಂದರೆ ಈ ನಾಲ್ಕು ವಿದ್ಯೆಗಳು ಬೇಕು ನಮ್ಮಲ್ಲಿ ಈ ನಾಲ್ಕಕ್ಕೆ ಪ್ರಾಧಾನ್ಯತೆ ಇತ್ತು ಅನ್ನೋ ಅರ್ಥದಲ್ಲಿ ನಾನು ಇದನ್ನ ಇಲ್ಲಿ ಸೇರಿಸಿದ್ದೀನಿ ನಮ್ಮ ಶಿಕ್ಷಣ ಹೇಗಿತ್ತು ಅಂದರೆ ಈ ನಾಲ್ಕಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಇತ್ತು ಅನ್ವೀಕ್ಷಕಿ ತ್ರಯಿ ವಾರ್ತಾ ದಂಡನೀತಿ ಇನ್ನೊಂದು ಮಾತು ಬರ್ತದೆ ಚಾಣಕ್ಯ ಹೇಳ್ತಾನೆ ತ್ರಯೀ ನಶ್ಯತಿ ದಂಡನೀತೌ ಹತಾಯಾಮ್ ಅಂದರೆ ಯಾವ ರಾಜ್ಯದಲ್ಲಿ ದಂಡನೀತಿ ಸರಿಯಾಗಿಲ್ಲವೋ ಅಂದರೆ ಫಿಯರ್ ಆಫ್ ಪನಿಷ್ಮೆಂಟ್ ಇಲ್ಲವೋ ಅಲ್ಲಿ ತ್ರಯೀ ನಶ್ಯತಿ ಅಲ್ಲಿ ಧರ್ಮ ನಾಶ ಆಗ್ತದೆ ಅಂದರೆ ತ್ರಯಿ ಅಂದರೆ ವೇದ ಧರ್ಮ ಅಂತ ಅರ್ಥ ತ್ರಯೀ ನಶ್ಯತಿ ದಂಡನೀತೌ ಹತಾಯಾಮ್ ಹಾಗೆ ನಮ್ಮ ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ದಂಡನೀತಿ ಸರಿ ಇಲ್ಲ ಅಂತಂದರೆ ಎಲ್ಲವೂ ನಾಶ ಆಗ್ತದೆ ಇನ್ನೊಂದು ಏನಂತಂದರೆ ಮಹಾಭಾರತದಲ್ಲಿ ನೀವು ನೋಡಿ ಭೀಷ್ಮ ಏನು ಹೇಳ್ತಾನೆ ಜಲಶಯ್ಯಲ್ಲಿ ಮಲಗಿರುವಾಗ ಕಾಲೋವ ಕಾರಣಂ ರಾಜ ರಾಜಾವ ಕಾಲಕಾರಣಂ ಇತಿ ತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ ಕಾಲದಿಂದಾಗಿ ರಾಜನ ಬರ್ತಾನೋ ಅಥವಾ ರಾಜನಿಂದಾಗಿ ಕಾಲ ಉಂಟಾಗ್ತದೋ ಅನ್ನುವ ಸಂಶಯವೇ ಬೇಡ ರಾಜನೇ ಕಾಲಕ್ಕೆ ಕಾರಣ ಹೇಳ್ತಾನೆ ಅಂದರೆ ಅರ್ಥ ಏನು ಇವತ್ತು ನಮ್ಮ ಸಿಚುವೇಶನ್ ಏನಿದೆಯೋ ಎಜುಕೇಷನ್ ಹಾಗಿದೆ ಹೀಗಿದೆ ಅಂತ ನಾವು ಅದ್ರ ಬಗ್ಗೆ ಕಂಪ್ಲೇಂಟ್ ಲಿಸ್ಟ್ ಮಾಡ್ತಾ ಇದ್ದೀವಿ ಇದಿಲ್ಲದಕ್ಕೆ ಕಾರಣ ಏನು ಹಿಂದಿನವರು ಮಾಡಿದಂಥ ಪಾಲಿಸಿಗಳು ಅಲ್ವೇ ಆ ಪಾಲಿಸಿಯ ಅನುಭವ ಫಲವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ನಡೀತಿರುವಂಥ ಪಾಲಿಸಿಯ ಫಲವನ್ನು ಮುಂದಿನವರು ಅನುಭವಿಸ್ತಾರೆ ಹಾಗೆ ಕಾಲ ಕೆಟ್ಟೋಯ್ತಪ್ಪ ಅಂತೀವಲ್ವ ಕಾಲ ಕೆಟ್ಟೋಯ್ತು ಅಂದ್ರೆ ಏನು ಬ್ಯಾಡ್ ಪಾಲಿಸೀಸ್ ಅಲ್ವಾ ಕಾಲ ಕೆಟ್ಟೋಯ್ತು ಅಂದ್ರೆ ಅರ್ಥ ಏನಂದ್ರೆ ಬ್ಯಾಡ್ ಪಾಲಿಸೀಸ್ ಪ್ರೀವಿಯಸ್ ಪಾಲಿಸೀಸ್ ಸರಿಯಾಗಿರಲಿಲ್ಲ ಅಂತ ಅರ್ಥ ಆ ಅರ್ಥದಲ್ಲಿ ಈ ಇಷ್ಟಕ್ಕೆ ನಮ್ಮಲ್ಲಿ ಮಹತ್ವ ಕೊಡ್ತೀವಿ ನಮ್ಮಲ್ಲಿ ಭಾರತೀಯ ಶಿಕ್ಷಣ ತಕ್ಷಣ ಬರೀ ವೇದ ಬರೀ ವೇದ ವೇದ ಪೂಜೆ ಅಂತ ಆ ರೀತಿ ಅಲ್ಲ ಅದು ಅರ್ಥ ಆಗಲಿ ಅಂತೇಳಿ ನಾನು ಈ ಶ್ಲೋಕವನ್ನು ಇಲ್ಲಿ ಸೇರಿಸ್ಕೊಂಡಿದ್ದು ಇನ್ನು ಗುರು ಗುರು ಯಾರು ಆವಾಗ ಇವರು ಪ್ರಶ್ನೆ ಕೇಳಿದಾಗಲೇ ಹೇಳಿದ್ದೆ ನಿಷೇಕಾದೀನಿ ಕರ್ಮಾಣಿ ನಿಷೇಕಾದಿ ಕರ್ಮಗಳನ್ನು ಯಥಾವಿಧಿಯಾಗಿ ಯಾರು ಮಾಡ್ತಾರೋ ಮತ್ತು ಅನ್ನ ವಸ್ತ್ರಾದಿಗಳನ್ನು ಕೊಟ್ಟು ವಿದ್ಯೆಯನ್ನು ಕಲಿಸ್ಕೊಡ್ತಾರೋ ಅವನು ಗುರು ಯಥಾವಿಪ್ರನು ಗುರು ಇನ್ನು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿ ಬಂತು ಹೆಣ್ಮಕ್ಳ ಎಜುಕೇಷನ್ನು ಅಂತ ಇದು ಪದ್ಮಪುರಾಣದಲ್ಲಿ ಬರ್ತದೆ ಮತ್ತು ಕೂರ್ಮ ಪುರಾಣದಲ್ಲಿ ಎರಡು ಕಡೆ ರಿಪೀಟ್ ಆಗುತ್ತದೆ ಏನು ಅಂದರೆ ಉಪಾಧ್ಯಾಯ ಪಿತಾ ಜ್ಯೇಷ್ಠೋ ಭ್ರಾತಾ ತ್ರಾತಾ ಚ ಭೀತಿತಃ ಮಾತುಲ ಶ್ವಶುರಶ್ಚೈವ ಮಾತಾಮಹ ಪಿತಾಮಹೌ ವರ್ಣಶ್ರೇಷ್ಠ ಪಿತೃವ್ಯಶ್ಚ ಪುಂಸೋತ್ರ ಗುರವ ಸ್ಮೃತಃ ಗಂಡು ಮಕ್ಕಳಿಗೆ ಎಷ್ಟು ಜನ ಗುರುಗಳು ಅಂದರೆ ಉಪಾಧ್ಯಾಯ ಪಿತಾ ತಂದೆ ಜ್ಯೇಷ್ಠ ಅಣ್ಣ ಜ್ಯೇಷ್ಠೋ ಭ್ರಾತ ತ್ರಾತಾ ಚ ಭೀತಿತಃ ಭಯದಿಂದ ರಕ್ಷಣೆ ಮಾಡುವಂಥವನು ಮಾತುಲ ಮಾವ ಶ್ವಶುರ ಸುಧರ್ಮಾವ ಮಾವ ಮಾತಾಮಹ ಪಿತಾಮಹ ವರ್ಣಶ್ರೇಷ್ಠ ಪಿತೃವ್ಯ ಈ ರೀತಿ ಇವರು ಪುಂಸೋತ್ರ ಗಂಡಸರಿಗೆ ಇಷ್ಟು ಜನ ಗುರುಗಳು ಇಲ್ಲಿ ಮಾತಾ ಮಾತಾಮಹಿ ಗುರುವಿ ಪಿತುರ್ಮಾತುಶ್ಚ ಸೋದರಾಹ ಶ್ವಶ್ರೂ ಪಿತಾಮಹಿ ಜ್ಯೇಷ್ಠ ಧಾತ್ರಿ ಚ ಗುರವ ಸ್ತ್ರೀಯ ಹೆಣ್ಮಕ್ಳಿಗೆ ಗುರುಗಳು ಯಾರು ಅಂತ ಹೇಳ್ತಾ ಇದ್ದಾರೆ
ಈ ಗುರುವರ್ಗ ಜ್ಞೇಯಸ್ತು ಗುರುವರ್ಗೋಯಂ ಮಾತೃತಃ ಪಿತೃತೋ ದ್ವಿಜಾಹ. ಈ ಗುರುವರ್ಗವನ್ನು ನಾವು ತಂದೆ ತಾಯಿಗಳಿಂದ ತಿಳಿಬೇಕು. ಇದನ್ನೇ ಸ್ವಲ್ಪ ಡೀಟೇಲ್ ಆಗಿ ನಾನು ಇಲ್ಲಿ ಡಿಪಿಕ್ಟ್ ಮಾಡಿದ್ದೀನಿ. ನೋಡಿ, ಗಂಡ್ಮಕ್ಕಳಿಗೆ ಇಷ್ಟು ಜನ ಗುರುಗಳು, ಹೆಣ್ಮಕ್ಕಳಿಗೆ ಇಷ್ಟು ಜನ ಗುರುಗಳು. ಈಗ ತಾಯಿಯಿಂದ ಏನು ಕಲಿತೀವೋ ಅದು ಕೂಡ ಎಜುಕೇಷನ್ ಅಲ್ವಾ? ಮಾತಾಮಹಿ ಗುರುವಿ, ಗುರುವಿನ ಹೆಂಡತಿ ಅಥವಾ ದೊಡ್ಡವಳು, ಮಾತೃ ಸಹೋದರ, ತಾಯಿಯ ತಮ್ಮ, ತಂದೆಯ ತಮ್ಮ, ಚಿಕ್ಕಪ್ಪ, ಮಾವ, ಎಲ್ಲ ಏನು ಹೇಳ್ಕೊಡ್ತಾರೋ ಅದೆಲ್ಲ ಶಿಕ್ಷಣ. ಇವರೆಲ್ಲ ಗುರುಗಳು ಅಂತ ಅಂದರೆ ಇದು ನಮಗೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇತ್ತಾದ್ರಿಂದ ಇದೆಲ್ಲವೂ ಪಾಸಿಬಲ್ ಆಗ್ತಾ ಇತ್ತು. ಇವಾಗ ನಮಗೆ ಎಜುಕೇಷನನ್ನು ನಾವು ಫ್ಯಾಮಿಲಿಯಿಂದ ಐಸೋಲೇಟ್ ಮಾಡಿ, ಬೈಫರ್ಕೇಟ್ ಮಾಡಿ, ಹೊರಗಡೆ ಎಜುಕೇಷನ್ನು, ಎಜುಕೇಷನಿಂದ ಫ್ಯಾಮಿಲಿ, ಈಗ ವರ್ಕು, ಫ್ಯಾಮಿಲಿ, ಎಜುಕೇಷನ್ ಇವೆಲ್ಲ ಬೇರೆ ಬೇರೆ ಆಗಿದೆ. ಮುಂಚೆ ಎಲ್ಲ ಒಂದಾಗಿತ್ತು, ಇಂಟಿಗ್ರೇಟೆಡ್ ಆಗಿತ್ತು. ಕೌಟುಂಬಿಕ ವೃತ್ತಿಗಳಿರ್ತಿದ್ವು, ಕೌಟುಂಬಿಕ ವಿದ್ಯೆಗಳಿರ್ತಿದ್ವು, ಮತ್ತು ಕುಟುಂಬ ಇರ್ತಿತ್ತು, ಅದೆಲ್ಲದಕ್ಕೂ ಆಧಾರ. ಇನ್ನು ಅಮರಕೋಶದ ಶ್ಲೋಕ ಆವಾಗ ಹೇಳಿದ್ನಲ್ಲ, ಉಪಾಧ್ಯಾಯೋಧ್ಯಾಪಕೋತ ಸ್ಯಾನ್ಯಶೇಖಾಧಿಕೃತ್ ಗುರುಹು. ಉಪಾಧ್ಯಾಯ ಅಂದರೆ ಫೀಸ್ ತಗೊಂಡು ಓದಲಿಕ್ಕೆ ಬರೀಲಿಕ್ಕೆ ಹೇಳಿಕೊಡುವಂಥವನು, ಸಹಾಯ ಮಾಡುವಂಥವನು. ಅಧ್ಯಾಪಕ ಅಂದರೆ ಅಧ್ಯಯನ ಮಾಡಿಸುವಂಥವನು. ಆಚಾರ್ಯ ಅಂದರೆ ಮಂತ್ರಗಳ ವ್ಯಾಖ್ಯಾನವನ್ನು ಮಾಡುವಂಥವನು. ಮಂತ್ರವ್ಯಾಖ್ಯಾಕೃತ ಆಚಾರ್ಯ, ಮಂತ್ರಗಳಿಗೆ ವ್ಯಾಖ್ಯಾನವನ್ನು ಯಾರು ಮಾಡ್ತಾರೋ ಅವರಿಗೆ ಆಚಾರ್ಯ ಅಂತ ಹೆಸರು. ಹಾಗಾಗಿ ಮಧ್ವಾಚಾರ್ಯ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಅಂತೆಲ್ಲ ಅವರಿಗೆಲ್ಲ ಆಚಾರ್ಯರನ್ನು ಕರೀಲಿಕ್ಕೆ ಕಾರಣದಿಂದ ಅವರು ವ್ಯಾಖ್ಯಾನಗಳನ್ನು ಬರೆದಿದ್ದ ಅದರಿಂದ. ಇನ್ನು ಪುರೋಹಿತ, ಈ ರೀತಿ ನಾಲ್ಕು ಪ್ರಕಾರದ ನಾವು ಶಿಕ್ಷಕರನ್ನು ನೋಡ್ತೀವಿ ಗುರುವಿನ ಹೊರತಾಗಿ. ಆದರೆ ಇವರೆಲ್ಲರನ್ನೂ ಕೂಡ ನಾವು ಗುರು ಅಂತಲೇ ಕರೆಯೋದು. ವಾಸ್ತವವಾಗಿ ಈ ನಾಲ್ಕು ಕೆಲಸಗಳು ಯಾರು ಮಾಡುವಂಥವು? ತಂದೆ ಮಾಡುವಂಥವು ತಾನೇ. ಅಂದರೆ ತಂದೆಯ ಅನುಪಸ್ಥಿತಿಯಲ್ಲಿ ಅಥವಾ ತಂದೆಯ ಸಹಾಯದಲ್ಲಿ, ತಂದೆಗೆ ಸಹಾಯಕರಾಗಿ ಅವ್ರು ಮಾಡಿದ್ದೆ. ಟ್ಯೂಷನಿಗೆ ಕಳಿಸ್ತೀವಿ ಯಾರನ್ನೋ ಒಬ್ಬ ಹುಡುಗರ ಹತ್ರ, ತಂದೆ ಹೇಳ್ಕೊಡೋಕ್ಕಾಗೋದಿಲ್ಲ, ಹಿಂಗೆ ಟ್ಯೂಷನ್ ಹತ್ರ ಕಳಿಸ್ತಾರೆ. ಟ್ಯೂಷನ್ ಟೀಚರ್ಗೆ ಏನಂತೀವಿ ನಾವು? ಉಪಾಧ್ಯಾಯ ಅಂತೀವಿ. ಟ್ಯೂಟರ್ಗೆ ಉಪಾಧ್ಯಾಯ ಅಂತ ಹೇಳ್ತೀವಿ. ಅಧ್ಯಾಪಕ ಏನು? ಟೀಚರ್ಗೆ ಅಧ್ಯಾಪಕ ಅಂತ ಅನ್ಬೋದು. ಹೀಗೆ ಎಲ್ಲ ಇದ್ರೂ ಕೂಡ ಎಸೆನ್ಷಿಯಲಿ ತಂದೆನೇ ಗುರು. ಗುರುವಿನ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಪರ್ಯಾಯವಾಗಷ್ಟೇ. ಹಾಗಾಗಿ ಪರ್ಯಾಯ ಗುರು ಅಂತಲೇ ಹಾಕಿದ್ದೀನಿ ನಾನು. ಇನ್ನು ಗುರುಕುಲ, ಗುರುಕುಲ ಅಂದರೆ ಏನು? ಗುರುವಿನ ಮನೆಯೇ ಗುರುಕುಲ. ಈ ಗುರುಕುಲದಲ್ಲಿ ಏನಾಗ್ತಿತ್ತು ಅಂದರೆ ಯಾರ್ಯಾರ ಅವಶ್ಯಕತೆ ಮತ್ತು ಯೋಗ್ಯತೆಗೆ ಅನುಸಾರವಾಗಿ ಬೇರೆ ಬೇರೆ ರೀತಿಯ ವಿದ್ಯೆಗಳು ಮತ್ತು ಕಲೆಗಳನ್ನು, ಶಿಕ್ಷಣಗಳನ್ನು ಕೊಡಲಾಗ್ತಾ ಇತ್ತು. ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು, ಏನು ಮತ್ತು ಯಾವಾಗ ಇತ್ಯಾದಿಗಳ ನಿರ್ಣಯವನ್ನು ಆಚಾರ್ಯ ಮಾಡ್ತಾಯಿದ್ರು. ಇನ್ನು ಗುರುಕುಲ ಪದ್ಧತಿ ಹೇಗಿರ್ತಿತ್ತು ಅಂದರೆ ಅಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತಾರೆ. ಚೂರು ಆ ಸ್ಲೈಡ್ ಕಡೆ ಜಾಸ್ತಿ ಗಮನ ಕೊಡಬೇಡಿ, ಒಂದೆರಡು ವಿಷಯಗಳನ್ನ ಹೇಳ್ತೀನಿ ಇಲ್ಲಿ. ಫಿನ್ಲೆಂಡ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಎಲ್ಲರೂ ಕೇಳಿದಿರಾ? ಫಿನ್ಲೆಂಡ್ನಲ್ಲಿ ಇವತ್ತು ಪ್ರಪಂಚದಲ್ಲಿ ಫಿನ್ಲೆಂಡ್ ಅನ್ನುವಂಥದ್ದು ಜಗತ್ತಿನ ನಂಬರ್ ಒನ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ಪಿಸಾ ರೇಟಿಂಗಲ್ಲಿ ಅದು ನಂಬರ್ ಒನ್ ಬರ್ತಾ ಇದೆ. ಅಂದರೆ ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಅಮೇರಿಕಾದಲ್ಲಿ ಮಾಡ್ತಾರೆ. ಅಲ್ಲಿ ಎಲ್ಲ ದೇಶಗಳ ವಿದ್ಯಾರ್ಥಿಗಳನ್ನು ಕರೆಸ್ತಾರೆ. ಕರೆಸಿ ಅವರ ವಯಸ್ಸಿಗೆ, ಉದಾಹರಣೆಗೆ 13 ವರ್ಷ ಅಥವಾ 14ನೇ ವರ್ಷ ವಯಸ್ಸಿಗೆ ಇವರ ಮ್ಯಾಥಮೆಟಿಕ್ಸ್ ಸಾಮರ್ಥ್ಯ ಎಷ್ಟಿದೆ, ಶಬ್ದಗಳನ್ನು ಗ್ರಹಿಸುವ ಸಾಮರ್ಥ್ಯ ಎಷ್ಟಿದೆ, ಇವರ ಭಾಷೆ ವಾಕ್ಯ ರಚನೆ ಸಾಮರ್ಥ್ಯ ಎಷ್ಟಿದೆ, ಇತ್ಯಾದಿಗಾಗಿ ಅವರ ಕೆಲವೊಂದು ಸಾಮರ್ಥ್ಯಗಳನ್ನು ಅಲ್ಲಿ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಅದರ ಆಧಾರದ ಮೇಲೆ ಓ ಈ ದೇಶದ ಎಜುಕೇಷನ್ ಸಿಸ್ಟಮ್ ಈ ರ್ಯಾಂಕು ಅಂಥೇಳಿ ಅದನ್ನು ರ್ಯಾಂಕ್ ಮಾಡ್ತಾರೆ. ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಪಿಸಾ, PISA ಅಂತ ಪಿಸಾ ರೇಟಿಂಗ್ ಅಂತ ಬರುತ್ತೆ. ಆ ರ್ಯಾಂಕಿಂಗಲ್ಲಿ ಫಿನ್ಲ್ಯಾಂಡ್ ನಂಬರ್ ಒನ್ ಬರ್ತಾ ಇದೆ. ತುಂಬ ಚಿಕ್ಕ ದೇಶ, ಅದು ಹೆಂಗೆ ಸಾಧ್ಯ ಆಗ್ತಾ ಇದೆ? ಅಮೇರಿಕಾ, UK ಇಂಥ ದೊಡ್ಡ ದೊಡ್ಡ ಕಂಟ್ರಿಗಳಿಗೆಲ್ಲ ಆಗದೆ ಇರುವಂಥದ್ದು ಅಂದರೆ ಅವರು ಒಂದು ಹೊಸ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಏನಂತಂದರೆ ಈ ಕೌನ್ಸಿಲ್ ಫಾರ್ ಕ್ರಿಯೇಟಿವ್ ಎಜುಕೇಷನ್ ಅಂಥೇಳಿ ಒಂದು ಹೊಸ ಕೌನ್ಸಿಲ್ ಮಾಡಿದರು ಅವರು. ಅಲ್ಲಿ ಆ ಕೌನ್ಸಿಲ್ ಮೂಲಕ ಒಂದಿಷ್ಟು ರಿಸರ್ಚ್ ಮಾಡಿದರು, ಶಿಕ್ಷಣವನ್ನು ನಾವು ಹೇಗೆ ಹೇಳ್ಕೊಡಬೇಕು, ಹೇಗೆ ಕೊಟ್ಟರೆ ಶಿಕ್ಷಣ ಬೇಗ ಗ್ರಹಿಸ್ತಾರೆ ಮಕ್ಕಳು ಅಂತ ರಿಸರ್ಚ್ ಮಾಡಿ ಆ ರಿಸರ್ಚ್ನ ಮೂಲಕ ಒಂದಿಷ್ಟು ರೆಕಮೆಂಡೇಷನ್ ಗೌರ್ಮೆಂಟಿಗೆ ಕೊಟ್ಟರು, ಈ ರೀತಿ ಚೇಂಜ್ ಮಾಡಿ ಅಂತೇಳಿ.
ಆ ಚೇಂಜಸ್ಸನ್ನು ಗೌರ್ಮೆಂಟ್ ಅಡಾಪ್ಟ್ ಮಾಡಿಕೊಂಡಿದೆ. ಹಾಗಾಗಿ ಈ ಪರಿಣಾಮ ಬರ್ತಾ ಇದೆ. ಆ ಚೇಂಜಸ್ಗಳು ಏನು ಅಂದರೆ, ಮೊದಲನೇ ರೆಕಮೆಂಡೇಷನ್, 7ನೇ ವರ್ಷ ವಯಸ್ಸಿನವರೆಗೆ ಸ್ಕೂಲಿಗೆ ಕಳಿಸೋ ಅಗತ್ಯವೇ ಇಲ್ಲ, ಕಳಿಸ್ಬಾರ್ದು 7ನೇ ವರ್ಷ ವಯಸ್ಸಿನವರೆಗೆ. ಎಲ್ಲ ಮನೆಯಲ್ಲೇ ಕಲಿಬೇಕು, ಅವರು ಮನೆಯಲ್ಲಿ ಅಕ್ಕಪಕ್ಕದ ಹತ್ರ ಎಲ್ಲ ಕಲಿಬೇಕು. 7ನೇ ವರ್ಷ ವಯಸ್ಸಿನವರೆಗೆ ಸ್ಕೂಲ್ ಅಡ್ಮಿಷನ್ನೇ ಮಾಡಬಾರ್ದು ಅನ್ನೋಂಥದ್ದು ಮೊದಲನೇ ರೆಕಮೆಂಡೇಷನ್. ನಮ್ಮಲ್ಲಿ ಏನಿತ್ತು, 8ನೇ ವರ್ಷ ವಯಸ್ಸಿಗೆ ಉಪನಯನ ಮಾಡಿ ಶಿಕ್ಷಣಕ್ಕೆ ಕಳಿಸುವಂಥದ್ದು ಪದ್ಧತಿ ಇತ್ತು. ಇನ್ನು ಡೆಮಾಲಿಶ್ ದ ವಾಲ್ಸ್, ಲಿಬರೇಟ್ ದ ಕ್ಲಾಸ್ ರೂಮ್ ಅಂತ ಅಂತಾರೆ. ಲಿಬರೇಟ್ ದ ಕ್ಲಾಸ್ ರೂಮ್ ಆರ್ ಡೆಮಾಲಿಶ್ ವಾಲ್ಸ್ ಅಂದರೆ, ಕ್ಲಾಸ್ ರೂಮ್ನಲ್ಲಿ ನೀವು ಮಕ್ಕಳನ್ನು ಗೋಡೆಗಳ ಮಧ್ಯದಲ್ಲಿ ಕೂರಿಸಿ ಅವ್ರಿಗೆ ಹೇಳಿಕೊಟ್ರೆ ಅವ್ರು ಕಲಿಯಲ್ಲ, ಅವರ ಲರ್ನಿಂಗ್ ಎಬಿಲಿಟೀಸ್ ಕಡಿಮೆ ಆಗುತ್ತೆ. ಅವ್ರನ್ನ ಲಿಬರೇಟ್ ಮಾಡಿ, ಮುಕ್ತವಾಗಿ ಬಿಡಿ, ಬಿಟ್ಟು ಆ್ಯಕ್ಟಿವಿಟಿಗಳ ಮೂಲಕ ಅವ್ರಿಗೆ ಹೇಳ್ಕೊಡಿ. ಉದಾಹರಣೆಗೆ ಇವಾಗ ನಾವು ಒಂದು ಊರಿಗೆ ಹೋಗ್ತಾ ಇದ್ದೀವಿ, ಅಥವಾ ಒಂದು ಕೃಷಿ ಜಮೀನಿಗೆ ಹೋಗ್ತಾ ಇದ್ದೀವಿ. ಹೋಗುವಾಗ ಕಾರಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡಿದ್ದೀವಿ. ಕೂರಿಸ್ಕೊಂಡು ಹೋಗುವಾಗ ಈ ಗಾಡಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ, ಈ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಕಾರಣ ಏನು, ಈ ಫ್ಯೂಯಲ್ಲು, ಆ ಫ್ಯೂಯಲಿಂದಾಗಿ ಇಂಜಿನ್ ರನ್ ಆಗ್ತಾ ಇದೆ, ಆ ಫ್ಯೂಯಲ್ ಇಂಜಿನ್ ಹೇಗೆ ರನ್ ಆಗ್ತಾ ಇದೆ ಏನು, ಇದೆಲ್ಲ ಹೇಳ್ತಾ ಹೋದರೆ ನಾವಲ್ಲಿ ಇಂಜಿನ್ ಬಗ್ಗೆನೇ ಅವ್ರಿಗೆ ಎಜುಕೇಷನ್ ಹೇಳ್ಕೊಡ್ಬೋದು. ಅದು ಅಲ್ಲದೆ ಆ ಫ್ಯೂಯಲ್ ಎಲ್ಲಿಂದ ಬಂತು ಇದೆಲ್ಲ ಆಗುತ್ತೆ. ಇನ್ನು ಈ ಸ್ಪೀಡಲ್ಲಿ ನಾವು ಹೋದರೆ ಎಷ್ಟು ಗಂಟೆಗೆ ಎಲ್ಲಿ ಹೋಗಿ ತಲುಪ್ತೀವಿ, ಇದೆಲ್ಲ ಹೇಳ್ತಾ ಹೋದರೆ ಸ್ಪೀಡು, ವೆಲಾಸಿಟಿ ಇತ್ಯಾದಿ ವಿಷಯಗಳನ್ನೆಲ್ಲ ಹೇಳ್ತಾ ಹೋಗ್ಬೋದು. ಹಾಗೆಯೇ ಅಲ್ಲಿ ಜಮೀನು ತಲುಪಿದ ನಂತರ ಅಲ್ಲಿ ಕೆಂಪು ಮಣ್ಣಿದೆಯೋ ಕಪ್ಪು ಮಣ್ಣಿದೆಯೋ ನೋಡಿ, ಈ ಕಪ್ಪು ಮಣ್ಣಿದೆ ಅಂತಂದರೆ ಕಪ್ಪು ಮಣ್ಣು ಎಲ್ಲೆಲ್ಲಿ ಸಿಗುತ್ತೆ, ಕೆಂಪು ಮಣ್ಣು ಎಲ್ಲೆಲ್ಲಿ ಬರುತ್ತೆ, ಕಪ್ಪು ಮಣ್ಣು ವಿದರ್ಭದಲ್ಲಿ ಬರುತ್ತೆ, ವಿದರ್ಭ ಉತ್ತರ ಕರ್ನಾಟಕ, ವಿದರ್ಭ ಅಂದರೆ ಏನು, ಉತ್ತರ ಕರ್ನಾಟಕ ಅಂದರೆ ಏನು ಹೇಳಬೇಕಂದ್ರೆ ಜಿಯೋಗ್ರಫಿ ಹೇಳಲೇಬೇಕಾಗುತ್ತೆ. ನೀವು ಜಿಯೋಗ್ರಫಿ ಹೇಳಿದ್ದಾಯ್ತು. ಇನ್ನು ಇಲ್ಲಿ ನಾವು ಬಿತ್ತನೆ ಮಾಡಬೇಕು ಅಂದರೆ ಯಾವ ನಕ್ಷತ್ರ, ಯಾವ ಋತು, ಯಾವ ಇದರಲ್ಲಿ ಮಾಡಬೇಕು. ಈಗ ನಾವು ಇದರಲ್ಲಿ ವರ್ಷ ಋತುವಿನಲ್ಲಿ ಬರೋಕ್ಕಿಂತ ಮುಂಚೆನೇ ಗ್ರೀಷ್ಮ ಋತುವಲ್ಲಿ ನಾವು ಬಿತ್ತನೆಗಳನ್ನು ಮಾಡಬೇಕು. ಗ್ರೀಷ್ಮ ಋತು ಅಂದರೆ ಏನು, ವಸಂತ, ಗ್ರೀಷ್ಮ ಹೇಳಿಕೊಡಲೇಬೇಕಾಗ್ತದೆ, ಯಾವ ಮಾಸ, ಯಾವ ನಕ್ಷತ್ರ. ಹೀಗೆ ನೀವು ಭಾರತೀಯ ಕಾಲಗಣನಾ ಪದ್ಧತಿಯನ್ನು ಪೂರ್ತಿ ಹೇಳಿಕೊಡ್ಬೇಕಾಗುತ್ತೆ. ಇನ್ನು ಬೀಜಗಳನ್ನು ಹಾಕುವಾಗ ಯಾವ್ಯಾವ ಬೀಜಗಳು, ಏನೇನು ಗುಣಗಳು. ಹೀಗೆ ಒಂದು 6 ತಿಂಗಳು ಕೃಷಿ ಮಾಡಿದ್ದೇ ಆದರೆ ಅವರಿಗೆ 12ರಿಂದ 13 ಪ್ರಕಾರದ ಸೈನ್ಸಸ್ನ ಹೇಳ್ಕೊಡ್ಬೋದು. ನೋ ಕ್ಲಾಸ್ ರೂಮ್, ನೋ ಬುಕ್ಸ್, ನೋ ಸ್ಕೂಲ್. ಇದಕ್ಕೆ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತಾರೆ. ಈ ರೀತಿ ನೀವು ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗನ್ನು ಮಾಡಿಸಿ, ಕ್ಲಾಸ್ ರೂಮ್ಗಳನ್ನು ಒಡೆದಾಕಿ ಅಂಥೇಳಿ ಫಿನ್ಲೆಂಡು ರೆಕಮೆಂಡೇಷನ್ ಕೊಡ್ತವ್ರಿಗೆ. ಈ ರೀತಿ ತುಂಬ ರೆಕಮೆಂಡೇಷನ್ಗಳಿದೆ. ಇದೆಲ್ಲವನ್ನು ನೋಡಿದ್ದೆ ಆದರೆ ಇವೆಲ್ಲವೂ ಕೂಡ ಎಲ್ಲಿತ್ತು ಮುಂಚೆ? ಇನ್ನೊಂದು 10 ವರ್ಷ ಬಿಟ್ಟು ನಮ್ಮವ್ರು ಯಾರೋ ಒಂದು ಮಿನಿಸ್ಟರ್ಗಳು ಹೋಗ್ತಾರೆ, ಹೋಗ್ಬಿಟ್ಟು ಫಿನ್ಲ್ಯಾಂಡ್ಗೆ ಹೋಗ್ಬಿಟ್ಟು ಸ್ಟಡಿ ಟೂರ್ಗೆ ಹೋಗಿ ಅದನ್ನೆಲ್ಲ ಕಲ್ತ್ಕೊಂಬಂದು ಇಲ್ಲಿ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮ 10,000 ವರ್ಷಗಳ ಹಿಂದಿನಿಂದ ಬಂದಂತಹ ನಮ್ಮ ಪಾರಂಪರಿಕ ಶಿಕ್ಷಣ ಪದ್ಧತಿಯನ್ನು ನೀವು ನೋಡಿದ್ದೆ ಆದರೆ ಎಲ್ಲವೂ ಅದರಲ್ಲಿ ಇತ್ತಲ್ವಾ? ಇದಕ್ಕಿಂತ ಹೆಚ್ಚಿಂದಿತ್ತು ಅದರಲ್ಲಿ. ಉದಾಹರಣೆಗೆ ಇವಾಗ ಪ್ರಾಣಶಕ್ತಿ ಬಗ್ಗೆ ಹೇಳಿದೆ, ಗುರುವಿನೆಡೆಗೆ ಭಕ್ತಿ ಇದ್ದಾಗ ಮಾತ್ರ ಶಿಕ್ಷಣ ಚೆನ್ನಾಗಾಗ್ತದೆ. ಈ ಗುರು ಭಕ್ತಿ ಅಂಶ ಫಿನ್ಲ್ಯಾಂಡ್ನಲ್ಲಿ ಇಲ್ಲವೇ ಇಲ್ಲ. ಅಂದರೆ ಫಿನ್ಲ್ಯಾಂಡ್ ಎಜುಕೇಷನ್ಗಿಂತ ಅಡ್ವಾನ್ಸ್ಡ್ ಎಜುಕೇಷನ್ ಸಿಸ್ಟಮ್ ಗುರುಕುಲ ಸಿಸ್ಟಮ್. ಇವತ್ತು ಜಗತ್ತಿನಲ್ಲಿ ಯಾವ ಸಿಸ್ಟಮನ್ನು 1 ಎಜುಕೇಷನ್ ಅಂತ ಇದ್ದಾರೋ ಅದಕ್ಕಿಂತ ಅಡ್ವಾನ್ಸ್ಡ್ ಗುರುಕುಲ ಎಜುಕೇಷನ್. ಆದರೆ ನಾವು ಅನ್ಕೊಳ್ತಾರದೇನು, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ರಕ್ಷಣೆಗೋಸ್ಕರ ಗುರುಕುಲ, ಲೈವ್ಲಿಹುಡ್ಗೆ ಬೇರೆಯೇ ಎಜುಕೇಷನ್ನು ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ಅದು ಲೈವ್ಲಿಹುಡ್ಗೆ ಕೆಲಸಕ್ಕೆ ಬರೋಲ್ಲ, ಓನ್ಲಿ ಕಲ್ಚರಲ್ ಕನ್ಸರ್ವೇಷನ್ಗೋಸ್ಕರ ಮಾತ್ರ ಕೆಲಸಕ್ಕೆ ಬರುತ್ತೆ ಅಂತ ಅನ್ಕೊಳ್ತಾ ಇದ್ದೀವಿ. ಆದರೆ ಆ ಮೆಥಡಾಲಜಿಯನ್ನು ಕಂಪ್ಲೀಟ್ ರಿವೈವ್ ಮಾಡಿದ್ದೇ ಆದರೆ, ಅದು ರಿವೈವ್ ಮಾಡೋದು ಬಹಳ ಕಷ್ಟ. ಯಾಕಂದರೆ ಈಗ ಈ ಆಗಿರುವಂಥ ಸಿಸ್ಟಮ್ ಅದು ನಿಧಾನಕ್ಕೆ ಡೆಮಾಲಿಷ್ ಮಾಡ್ತಾ ಬರಬೇಕಾಗುತ್ತೆ. ಇನ್ನು 15-20 ವರ್ಷ ಆದಮೇಲೆ ಅದು ಸಾಧ್ಯ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ, ಇವಾಗ ಅಸಾಧ್ಯ ಅನಿಸುತ್ತೆ. ಹಾಗೆ ಈ ಪದ್ಧತಿಯೇ ಮಹತ್ವಪೂರ್ಣ. ಪದ್ಧತಿ ಮತ್ತು ವಾತಾವರಣ, ಮುಂಚೆನೇ ಹೇಳಿದ್ನಲ್ಲ, ಈಗ ನಾವು ಇದ್ದಂಥ ವಾತಾವರಣದಿಂದಾಗಿ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಯಿತೇ ಹೊರತು ನಾವು ಓದಿದ ನಮಗೆ ಗುರುಗಳು ಹೇಳಿಕೊಟ್ಟ ವಿಷಯಗಳಿಂದ ಮಾತ್ರ ಅಲ್ಲ. ಇವಾಗ ಯಾವುದೋ ಒಬ್ಬರು ಸ್ವಾಮಿಗಳು ಬರ್ತಾರೆ, ಆ ಸ್ವಾಮಿಗಳಿಗೆ ನೀವು ಹೆಂಗೆ ನಮಸ್ಕಾರ ಮಾಡ್ತಾರೆ ಅಂತ ನೋಡಿಬಿಟ್ಟು ಮಕ್ಕಳು ಕಲಿತಾರೆ, ಓ ಸ್ವಾಮಿಗಳು ಬಂದರೆ ಹೀಗೆ ನಮಸ್ಕಾರ ಮಾಡಬೇಕು ಅಂಥೇಳಿ. ಇದು ಯಾವುದೇ ಗ್ರಂಥದಲ್ಲಿ ಇರೋದಿಲ್ಲ, ಯಾವುದೇ ಕ್ಲಾಸ್ ರೂಮಲ್ಲಿ ಯಾರು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ವಾತಾವರಣ ವಂಶೋಯಥ ಜನ್ಮನ ವಿದ್ಯೆಯಾಚ ಅಂತ ಏನು ಹೇಳಿದೆ, ವಂಶ ಪಾರಂಪರಿಕವಾಗಿ ಅಲ್ಲಿ ಬಂದಂತಹ ಜನ್ಮ ಮತ್ತು ವಿದ್ಯೆಗಳ ಮೂಲಕವೇ ವಂಶ ಮುಂದುವರಿಯುತ್ತದೆ. ಹಾಗೆ ಈ ಎಲ್ಲ ವಿದ್ಯೆ ಅಂದರೆ ಕೇವಲ ಒಂದಿಷ್ಟು ಬುಕ್ನಲ್ಲಿರುವಂಥ ವಿಷಯಗಳು ಮಾತ್ರ ಅಲ್ಲದೆ ಇವೆಲ್ಲವೂ ಕೂಡ ಸೇರಿಕೊಂಡಿರ್ತವೆ. ಆ ಪದ್ಧತಿ ಗುರುಕುಲ ಪದ್ಧತಿ. ಇಲ್ಲಿ ಹಾಕಿದ್ದೀನಿ ನೋಡಿ, ಆ್ಯಕ್ಟಿವಿಟಿ ಮಾಡ್ತಾರೋ ಒಂದು ಚಿತ್ರ ನಾನು ಹಾಕಿದ್ದೀನಿ. ಇನ್ನು ಭಾರತೀಯ ಜ್ಞಾನ ಪರಂಪರೆ ಏನಿದೆ, ನಮ್ಮ ನಾಲೆಜ್ ಸಿಸ್ಟಮ್ಸ್ ಏನಿದೆ, ಈ ನಾಲೆಜ್ ಸಿಸ್ಟಮಲ್ಲಿ ವಿದ್ಯೆ ಮತ್ತು ಕಲೆ ಅಂತ ಎರಡು ಭಾಗ, ವಿದ್ಯಾ ಶಿಲ್ಪ.
ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ಬರುತ್ತೆ ನೋಡಿ, ವಿದ್ಯಾಶಿಲ್ಪ ಅಧಿಕರ್ಮ ಚ ವೇದಾಶಾಸ್ತ್ರಾಣಿ ವಿಜ್ಞಾನಂ ಏತತ್ ಸರ್ವಂ ಜನಾರ್ದನ ಅಂತ ಬರುತ್ತೆ. ಅಲ್ಲಿ ವಿದ್ಯಾ ಮತ್ತು ಶಿಲ್ಪ ಅನ್ನುವಂತಹ ಡಿವಿಜನ್ ನಮಗೆ ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗ್ತದೆ. ವಿದ್ಯೆಗಳಂದ್ರೇನು ಮತ್ತು ಶಿಲ್ಪಗಳಂದ್ರೇನು ಅಂತ ನೋಡೋಣ. ವಿದ್ಯೆಗಳಂದರೆ ಈ 18 ವಿದ್ಯೆಗಳು. ಅದಕ್ಕೆ ಹೇಗೆ ರೆಫರೆನ್ಸ್ ನಮಗೇನು ಅಂದರೆ, ಯಾಜ್ಞವಲ್ಕ ಸ್ಮೃತಿಯಲ್ಲಿ ಸಿಗುತ್ತೆ. ಅಂಗಾನಿ ವೇದಾಶ್ಚತ್ವಾರೋ ಮೀಮಾಂಸಾನ್ ನ್ಯಾಯವಿಸ್ತರ ಧರ್ಮಶಾಸ್ತ್ರಂ ಚತುರ್ಥಂಚ ವಿದ್ಯಾಹ್ಯೇತಾಶ್ಚತುರ್ದಶ. ಅಂಗಾನಿ ವೇದಾಶ್ಚತ್ವಾರ, ನನ್ನ ಪರಿಚಯದಲ್ಲಿ ಹೇಳಿದ್ನಲ್ಲ, ಯಾಕೆ ಹೇಳಿದೆ ಅಂದರೆ ಇದೆಲ್ಲ ಮತ್ತೆ ರಿಪೀಟ್ ಆಗುತ್ತೆ ಅಂತ ಗೊತ್ತಿತ್ತು ನನಗೆ. ವೇದಕ್ಕೆ 6 ಅಂಗಗಳೇನಿದೆ, ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಮತ್ತು ಕಲ್ಪ. ಅಂಗಾನಿ ವೇದಾಶ್ಚತ್ವಾರ, 4 ವೇದಗಳು, 4 ವೇದ ಮತ್ತು 6 ಅಂಗಗಳು, ಎಷ್ಟಾಯಿತು? 10 ಆಯಿತು. ಮೀಮಾಂಸ ನ್ಯಾಯವಿಸ್ತರ ಧರ್ಮಶಾಸ್ತ್ರಂ ಪುರಾಣಂಚ ಎಷ್ಟಾಯಿತು? 14 ಆಯಿತು. ಈ 14 ವಿದ್ಯೆಗಳು ಚತುರ್ದಶ ವಿದ್ಯೆಗಳು ಅಂಥೇಳಿ ಒಂದು ಪರಂಪರೆ. ಆದರೆ ಕಾಲಾಂತರದಲ್ಲಿ ವಿಷ್ಣು ಪುರಾಣದಲ್ಲಿ ಮತ್ತು ಚಾಣಕ್ಯ ಕೂಡ ಒಂದು ಕಡೆ ಹೇಳ್ತಾನೆ, ಆಯುರ್ವೇದೋ ಧನುರ್ವೇದೋ ಗಂಧರ್ವಶ್ಚೇತಿತ್ರಯ, ಈ ಉಪವೇದಗಳೇನಿದೆ, 4 ಉಪವೇದಗಳು, ಈ ಉಪವೇದಗಳನ್ನು ವಿದ್ಯೆಗಳೇ ಅಂತೆಲ್ಲ ಕನ್ಸಿಡರ್ ಮಾಡ್ತಾರೆ. ಆವಾಗ ಅದೇನಾಯಿತು? 18 ಆಯಿತು. ಇಲ್ಲಿ ಅರ್ಥಶಾಸ್ತ್ರ ಏನಿದೆ, ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಕೆಲವೊಂದು ಇದು ಕಡೆಗಳಲ್ಲಿ ಏನು ಹೇಳ್ತಾರೆ, ಸ್ಥಾಪತ್ಯ ವೇದ, ಸ್ಥಾಪತ್ಯಶಾಸ್ತ್ರವನ್ನು ಉಪವೇದವನ್ನಾಗಿ ಪರಿಗಣಿಸ್ತಾರೆ ಕೆಲವು ಕಡೆ, ಕೆಲವು ಕಡೆ ಅರ್ಥಶಾಸ್ತ್ರವನ್ನು ಉಪವೇದವಾಗಿ ಪರಿಗಣಿಸ್ತಾರೆ. ಒಟ್ಟಿನಲ್ಲಿ 18 ವಿದ್ಯೆಗಳು. ಈ ವಿದ್ಯೆಗಳ ಹೊರತಾಗಿ ಏನೇನಿದೆಯೋ ಅವೆಲ್ಲವೂ ಕೂಡ ಶಿಲ್ಪ. ಏನೇನಿದೆ? ಕೃಷಿಶಾಸ್ತ್ರ, ಜಲಶಾಸ್ತ್ರ, ಖನಿಶಾಸ್ತ್ರ, ನೌಕಾಶಾಸ್ತ್ರ, ರಥಶಾಸ್ತ್ರ, ಅಗ್ನಿಯಾನಶಾಸ್ತ್ರ, ವೇಷ್ಮಶಾಸ್ತ್ರ, ಪ್ರಾಕಾರಶಾಸ್ತ್ರ, ನಗರ ರಚನಾಶಾಸ್ತ್ರ, ಯಂತ್ರಶಾಸ್ತ್ರ, ಈ 10 ಶಾಸ್ತ್ರಗಳಿವೆ. ಇದರಲ್ಲಿ ಇದು ನೋಡಿ, ಭೃಗು ಸಂಹಿತೆಯಲ್ಲಿ ಬರ್ತದೆ, ನಾನಾ ವಿಧಾನಾಂ ವಸ್ತೂನಾಂ ಯಂತ್ರಾಣಾಂ ಕಲ್ಪಸಂಪದ ಧಾತೂನಾಂ ಸಾಧನಾನಾಂಚ ವಸ್ತೂನಾಂ ಶಿಲ್ಪಸಂಜ್ಞಿತಂ. ಧಾತುಗಳು, ಸಾಧನಗಳು, ವಸ್ತುಗಳು ಇವೆಲ್ಲವುಗಳ ಬಗ್ಗಿನ ಜ್ಞಾನಕ್ಕೆ ಏನಂತಾರೆ? ಶಿಲ್ಪ ಅಂತಾರೆ. ಅಂದರೆ ಇವತ್ತು ITI ಕಾಲೇಜ್ ಏನಂದರೆ ಶಿಲ್ಪ ವಿದ್ಯಾಲಯ, ಅದು ITI ಕಾಲೇಜು. ಇಂಜಿನಿಯರಿಂಗ್ ಕಾಲೇಜ್ ಏನು? ಶಿಲ್ಪ ವಿದ್ಯಾಲಯ, ಅದು ಶಿಲ್ಪ ಮಹಾವಿದ್ಯಾಲಯ. ಹಾಗೆ ಅದರಲ್ಲಿ ಶಾಸ್ತ್ರಗಳನ್ನ ಹೇಳ್ತಾರೆ, ಕೃಷಿರ್ಜಲಂ ಖನಿಶ್ಚೇತಿ ಧಾತುಖಂಡಂ ತ್ರಿಧಾಭಿತಂ ನೌಕಾ ರಥಾಗ್ನಿಯಾನಾಂ ಕೃತಿ ಸಾಧನ ಮುಚ್ಚ್ಯತೆ ವೇಷ್ಮ ಪ್ರಕಾರ ನಗರ ರಚನಾ ವಾಸ್ತು ಸಂಧಿತಂ. ಇದು ನಮಗೆ ಭೃಗು ಸಂಹಿತೆಯಲ್ಲಿ ಸಿಗುತ್ತೆ. ಶಿಲ್ಪಶಾಸ್ತ್ರ ಎಷ್ಟು ದೊಡ್ಡದಾಗಿದೆ ಅಂದರೆ, ಇದು ತುಂಬ ಫಾಂಟ್ ತುಂಬ ಚಿಕ್ಕದಾಗಿದೆ, ಒಂದರಲ್ಲೇ ಎಲ್ಲ ಇನ್ಕ್ಲೂಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಅಲ್ಲಿ ನೋಡಿ, ಅದು ವಾಸ್ತುಖಂಡ, ಸಾಧನಖಂಡ ಮತ್ತು ಧಾತುಖಂಡ, ಈ 3 ಖಂಡಗಳು, 3 ಡಿವಿಜನ್ಗಳು, 3 ಬ್ರಾಂಚಸ್ಸು. ಅದರಲ್ಲಿ ನಿಮಗೆ ವೇಷ್ಮಶಾಸ್ತ್ರ, ಆ ವಾಸ್ತುಖಂಡದಲ್ಲಿ ವೇಷ್ಮಶಾಸ್ತ್ರ, ಆಮೇಲೆ ಪ್ರಾಕಾರಶಾಸ್ತ್ರ, ನಗರ ರಚನಾಶಾಸ್ತ್ರ ಮತ್ತು ಯಂತ್ರಶಾಸ್ತ್ರ, ಈ 4 ಶಾಸ್ತ್ರಗಳು ಆ ವಾಸ್ತುಖಂಡದಲ್ಲಿ ಬರ್ತವೆ. ಅದರ ಕೆಳಗಡೆ ನೀವು ನೋಡಿದ್ದೆ ಆದರೆ ವಾರಾವಿದ್ಯಾ, ಕುಟಿವಿದ್ಯಾ, ಮಂದಿರ ವಿದ್ಯಾ, ಪ್ರಸಾದ ವಿದ್ಯಾ, ಈ ರೀತಿ 4 ವಿದ್ಯೆಗಳು. ಒಂದು ಆ ವಿದ್ಯೆಗಳ ಕೆಳಗೆ ನಿಮಗೆ ಮೃತ್ ಸಾಧನ, ತೃಣಾಚ್ಛಾದನ, ಚೂರ್ಣಲೇಪ, ವರ್ಣಕರ್ಮ, ದಾರುಕರ್ಮ, ಮೃತ್ ಕರ್ಮ, ಚಿತ್ರ, ತಲ, ಪ್ರತಿಮಾ, ಶಿಖರ, ಈ ರೀತಿ ಇಷ್ಟು ಕಲೆಗಳು. ಒಂದು ವಿದ್ಯೆ, ಒಂದು ಶಾಸ್ತ್ರ, ಶಾಸ್ತ್ರದಲ್ಲಿ 4-5 ಕಲೆ ವಿದ್ಯೆಗಳು, ಆ ವಿದ್ಯೆಗಳ ಅಂತರ್ಗತವಾಗಿ ಒಂದಿಷ್ಟು ಕಲೆಗಳು. ಉದಾಹರಣೆಗೆ ಇದನ್ನೇ ತಗೊಳ್ಳೋಣ, ವೇಷ್ಮಶಾಸ್ತ್ರವನ್ನೇ ತಗೊಳ್ಳೋಣ. ವಾಸವಿದ್ಯಾ ಅಂತ ಒಂದು ವಿದ್ಯೆ, ವೇಷ್ಮಶಾಸ್ತ್ರದ ಅಂತರ್ಗತವಾಗಿ ವಾಸವಿದ್ಯಾ ಅನ್ನುವಂಥದ್ದು ಒಂದು ವಿದ್ಯೆ. ವಾಸವಿದ್ಯಾ ಅಂದರೆ ಏನು? ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ ಅನ್ನುವಂಥದ್ದು ಒಂದು ವಿದ್ಯೆ. ಆ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ಮಾಡೋದರಲ್ಲಿ ಅನೇಕ ಕಲೆಗಳು, ಬಟಬಂಧ, ತೃಣಾಚ್ಛಾದನ ಅಂದರೆ ಬಟ್ಟೆ ಗಿಟ್ಟೆ ಎಲ್ಲ ತಾಳ್ಪತ್ರೆ ಕಟ್ಟೋದು, ಬಟ್ಟೆ ಕಟ್ಟೋದು ಇತ್ಯಾದಿಗಳೆಲ್ಲ ಹೇಗೆ ಮಾಡೋದು, ಅದರದ್ದು ರೂಫಿಂಗ್ ಹೇಗೆ ಮಾಡೋದು, ತೃಣಾಚ್ಛಾದನ ಹುಲ್ಲು ಹೊಚ್ಚೋದು ಹೇಗೆ, ಮೃತ್ ಸಾಧನ ಆ ಮಣ್ಣನ್ನು ಪ್ರೋಸೆಸ್ ಮಾಡಿ ಗೋಡೆಯನ್ನು ಕಟ್ಟೋದು ಹೇಗೆ, ಈ ರೀತಿ ಇವೆಲ್ಲ ಕಲೆಗಳು. ಹೀಗೆ ನಮಗೆ 32 ವಿದ್ಯೆಗಳು, 64 ಕಲೆಗಳು, 10 ಶಾಸ್ತ್ರಗಳು. ಇದರಲ್ಲಿ ಖನಿಶಾಸ್ತ್ರ ಎಲ್ಲ ಇದೆ, ಅಂದರೆ ಮೆಟಲರ್ಜಿ ಕೂಡ ಇದೆ. ಮೆಟಲರ್ಜಿಯಿಂದ ಹಿಡಿದು ನಮಗೆ ಯಂತ್ರಶಾಸ್ತ್ರದಲ್ಲಿ ಅಗ್ನಿಯಂತ್ರ ಅಂತ ಬರ್ತದೆ, ಅಂದರೆ ಫ್ಯೂಯಲ್ಡ್ ಇಂಜನ್ ಹೇಗೆ ಮಾಡೋದು ಅನ್ನೋದು ಕೂಡ ಒಂದು ಶಾಸ್ತ್ರ ಇದೆ. ಇದೆಲ್ಲವೂ ಕೂಡ ಶಿಲ್ಪಶಾಸ್ತ್ರ ಅಂತ ಬರ್ತದೆ.
ಇವತ್ತು ನಾವು ಈ ಪುಸ್ತಕಗಳೆಲ್ಲ ಇದೆ ಅಂದರೆ ಪುಣೆನಲ್ಲಿ ಶ್ರೀಕೃಷ್ಣ ವಜೆ ಅಂತ ಒಬ್ಬರು ಬ್ರಿಟಿಷ್ ಆಫೀಸರ್ ಇದ್ದರು ಅವರು ಇವಾಗಿಲ್ಲ ಅವರು ಇದ್ದಾಗ ಅವರು ಈ ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದರು ಕಲೆಕ್ಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ ಅವರ ಫ್ಯಾಮಿಲಿ ಹತ್ರ ಪುಣೆಯಲ್ಲಿ ಈ ಪುಸ್ತಕಗಳೆಲ್ಲ ಇದೆ ಅವುಗಳನ್ನು ಇವಾಗ ಅವ್ರು ಸ್ವಲ್ಪ ಕನ್ಸರ್ವ್ ಮಾಡಿ ಡಿಜಿಟೈಸ್ ಮಾಡಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವುಗಳನ್ನೆಲ್ಲ ತೊಗೊಂಡಿದ್ದೆ ಆದರೆ ನಾವು ಇವತ್ತಿನ ಸೈನ್ಸ್ ಟೆಕ್ನಾಲಜಿ ಏನು ಬಂದಿದೆ ಅದಕ್ಕೆ ನಮಗೆ ನಾವು ಇದು ಮಾಡ್ಕೊಂಡಿದ್ದೆ ಆದರೆ ಎರಡನ್ನು ಸೇರಿಸಿ ನಾವು ಈ ಶಿಲ್ಪಶಾಸ್ತ್ರದ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯಗಳನ್ನು ಮಾಡ್ಬೋದು ಇಂಜಿನಿಯರಿಂಗ್ ಕಾಲೇಜ್ಗಳು ಮೆಡಿಕಲ್ ಕಾಲೇಜ್ಗಳು ಏನಿದೆಯಲ್ಲ ಆ ರೀತಿ ಕಾಲೇಜ್ಗಳನ್ನೇ ಮಹಾವಿದ್ಯಾಲಯಗಳನ್ನೇ ಗುರುಕುಲಗಳನ್ನೇ ನಾವು ಈ ಗ್ರಂಥಗಳ ಆಧಾರವಾಗಿ ನಾವು ಮಾಡ್ಬೋದು ಅವೆಲ್ಲ ಔಟ್ಡೇಟೆಡ್ ಅಂತಲೇನಿಲ್ಲ ಕೆಲವೊಂದು ಫಂಡಮೆಂಟಲ್ ರೂಲ್ಸ್ ಯಾವತ್ತಿಗೂ ಅಪ್ಲಿಕೇಬಲ್ ಈ 64 ಕಲೆಗಳ ಪೈಕಿನೇ ಎರಡು ಪ್ರಕಾರ ಇದೆ ಇವಾಗ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು ಯಾಕಂದರೆ 64 ಕಲೆ ಅಂದ ತಕ್ಷಣ ನಾವು ಗೀತಾ ವಾದ್ಯ ನೃತ್ಯ ಅಂತ ಅಂದ್ಕೊಂಡಿದ್ವಿ ಇವ್ರು ನೋಡಿದರೆ ಮೃತ್ ಸಾಧನ ತೃಣಾಚ್ಛಾದನ ಅಂತ ಏನೇನು ಹೇಳ್ತಾ ಇದ್ದಾರೆ ಅಂತ ಇದರಲ್ಲಿ 64 ಕಲೆಗಳಲ್ಲಿ ಎರಡು ಪ್ರಕಾರ ನೀವು ಇವತ್ತು ವಿಕಿಪೀಡಿಯಾದಲ್ಲಿ ನೋಡಿದರೆ 64 ಕಲೆಗಳು ಸಿಗೋದು ಗೀತಾ ವಾದ್ಯ ನೃತ್ಯ ಇತ್ಯಾದಿಗಳು ಸಿಗ್ತವೆ ಆದರೆ ಅವು ಕಾಮಸೂತ್ರದಲ್ಲಿ ವಾತ್ಸಾಯನ ಹೇಳಿರುವಂಥದ್ದು ವಾತ್ಸಾಯನ ಕಾಮಸೂತ್ರದ ಗ್ರಂಥ ತೆಗೆದಿದ್ದೆ ಆದರೆ ಮೊದಲನೇ ಅಧ್ಯಾಯದಲ್ಲೇ ವಾತ್ಸಾಯನ ಅವುಗಳ ಪಟ್ಟಿಯನ್ನು ಮಾಡ್ತಾನೆ ಯಾಕಂದರೆ ಇವು ಗಣಿಕಾಸ್ತ್ರೀಯರಿಗೆ ಇರಬೇಕಾದಂತಹ ಕಲೆಗಳು ಅವರಿಗೆ ಬೇಕಾದಂತಹ ಕಲೆಗಳು ಅಂತೇಳಿ ಪಟ್ಟಿಯನ್ನು ಮಾಡ್ತಾನೆ ಅದಲ್ಲದೇ ಇವು ಶಿಲ್ಪದ ಅಂತರ್ಗತವಾಗಿ 64 ಕಲೆಗಳು ಬೇರೆ ಇನ್ನು ತಂತ್ರಶಾಸ್ತ್ರದ ಅಂತರ್ಗತವಾಗಿ 64 ಕಲೆಗಳು ಬೇರೆ ಇದೆ ಇನ್ನು 64 ಚತುಷ್ಠಿ ಯೋಗಿನಿ ಅಂತ ಯೋಗಿನಿ ಪರಂಪರೆಯಲ್ಲಿ 64 ಯೋಗಿನಿಯರಿದ್ದಾರೆ ಆ ಪರಂಪರೆ ಬೇರೆ ಹೀಗೆ ನಾವು ಕಲೆಗಳು 64 ಕಲೆಗಳು ಅಂದ ತಕ್ಷಣ ಕೇವಲ ಬರೇ ಪೇಂಟಿಂಗು ಹಾಡೋದು ಜಡೆ ಹಾಕೋದು ಹೂ ಕಟ್ಟೋದು ಅನ್ಕೋಬಾರ್ದು ಎಲ್ಲ ರೀತಿಯಾದಂಥ ಕಲೆಗಳು ಕೂಡ ಇದೆ ಇನ್ನು ಈ ಇದೆ 64 ಕಲೆಗಳ ಲಿಸ್ಟ್ ಇದೆ ಇದರಲ್ಲಿ ಹಾಂ ಇನ್ನು ನಮ್ಮ ನಾಲೆಜ್ ಸಿಸ್ಟಮ್ ಏನಿದೆ ನಮ್ಮ ಜ್ಞಾನ ಪರಂಪರೆ ಏನಿದೆ ಅದರ ಕ್ಲಾಸಿಫಿಕೇಷನ್ ಇದೆ ನಮ್ಮ ಹತ್ರ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಹೇಗೆ ಮಾಡ್ತೀವಿ ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ದರ್ಶನ ಸಾಹಿತ್ಯ ಮತ್ತು ಆಗಮ ಈ ಕ್ಲಾಸಿಫಿಕೇಷನನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಈಗ ಯಾವುದು ಶ್ರುತಿಯಲ್ಲಿದೆ ಯಾವುದು ಈಗ ಯಾರು ಹೇಳ್ತಾರೆ ಇದು ಶಾಸ್ತ್ರದಲ್ಲಿದೆ ಅಂತ ಹೇಳ್ತಾರೆ ಯಾವ ಶಾಸ್ತ್ರ ಅಂತ ಕೇಳದೇ ಇಲ್ಲ ಯಾರು ಯಾಕಂದರೆ ಅವ್ರಿಗೆ ಗೊತ್ತೇ ಇಲ್ಲ ಏನು ಕೇಳಬೇಕು ಅಂತ ಯಾವ ಶಾಸ್ತ್ರ ಅಂತ ಕೇಳ್ತೀವಿ ಕೇಳಿದ ತಕ್ಷಣ ಅವ್ರು ಯಾವುದೋ ಒಂದು ಗ್ರಂಥದ ಹೆಸರು ಹೇಳ್ತಾರೆ ಆವಾಗ ಇದು ಆಗಮದಲ್ಲಿ ಬರ್ತದೋ ಪುರಾಣದಲ್ಲಿ ಬರ್ತದೋ ದರ್ಶನದಲ್ಲಿ ಬರ್ತದೋ ಯಾವುದ್ರಲ್ಲಿ ಬರ್ತದೆ ಇದು ಅಂತ ನಾವು ಅದರದ್ದು ಒರಿಜಿನಲ್ ಸೋರ್ಸಿಗೆ ಹೋಗಬೇಕಲ್ವಾ ಹಂಗೆ ಹೋಗಬೇಕು ಅಂತಂದರೆ ಈ ಸೋರ್ಸ್ನ ಈ ಕ್ಲಾಸಿಫಿಕೇಶನ್ ನಮಗೆ ಗೊತ್ತಿರಬೇಕು ಶ್ರುತಿ ಸ್ಮೃತಿ ಪುರಾಣ ಇತಿಹಾಸ ದರ್ಶನ ಸಾಹಿತ್ಯ ಮತ್ತು ಆಗಮ ಶ್ರುತಿ ಅಂದರೆ ವೇದಗಳು ಮೂರು ಹೇಳಿದ ಸಂಹಿತೆ ಬ್ರಾಹ್ಮಣ ಅರಣ್ಯಕ ಸ್ಮೃತಿ ಸ್ಮೃತಿ ಅಂದರೆ ವೇದಾಂಗಕ್ಕೂ ಸ್ಮೃತಿ ಅಂತಾರೆ ವೇದಾಂಗ ಮತ್ತು ಸ್ಮೃತಿಗಳು ನೀತಿಶಾಸ್ತ್ರ ಅರ್ಥಶಾಸ್ತ್ರ ಇತ್ಯಾದಿಗಳು ಇವೆಲ್ಲವನ್ನೂ ಕೂಡ ಸೇರಿಸಿ ಸ್ಮೃತಿ ಅನ್ನುವಂಥದ್ದು ಇನ್ನು ಪುರಾಣಗಳು ನಿಮಗೆ ಮಹಾಪುರಾಣಗಳು ಉಪಪುರಾಣಗಳ ಗೊತ್ತಿದ್ದೇ ಇದೆ ಇತಿಹಾಸ ರಾಮಾಯಣ ಮಹಾಭಾರತಗಳು ದರ್ಶನಗಳು ದರ್ಶನದಲ್ಲಿ ಆರು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸ ಮತ್ತು ವೇದಾಂತ ಇನ್ನು ಸಾಹಿತ್ಯ ಅಲಂಕಾರ ಶಾಸ್ತ್ರ ಪಂಚಮಹಾಕಾವ್ಯಗಳು ಇತ್ಯಾದಿಲ್ಲ ಸಾಹಿತ್ಯ ಶಾಸ್ತ್ರ ಇನ್ನು ಆಗಮಗಳು ಆಗಮದಲ್ಲಿ ಐದು ಪ್ರಕಾರದ ಆಗಮಗಳು ಶೈವ ಶಾಕ್ತ ಗಣಪತ್ಯ ಸೌರ ಮತ್ತು ವೈಷ್ಣವ ಈ ಐದು ಪ್ರಕಾರದ ಆಗಮಗಳು ವೇದವನ್ನು ನೋಡಿದ್ದೆ ಆದರೆ ಶ್ರುತಿ ಇವಾಗ ನಾವು ಫಸ್ಟ್ ಲಿಸ್ಟ್ ಕೊಟ್ಬಿಟ್ಟೆ ಏನೇನಿದೆ ಅಂಥೇಳಿ ಆ ಲಿಸ್ಟಲ್ಲಿ ಇವಾಗ ಒನ್ ಬೈ ಒನ್ ಡೀಟೇಲಾಗಿ ಹೋಗೋದಾದರೆ ಶ್ರುತಿ ಅದರಲ್ಲಿ ಸಂಹಿತೆ ಬ್ರಾಹ್ಮಣ ಮತ್ತು ಆರಣ್ಯಕ ಈ ಮೂರು ವಿಭಾಗಗಳು ಅದರಲ್ಲಿ ಸಂಹಿತೆ ಅಂದರೆ ಉಪಾಸನಾಕಾಂಡ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಈ ವೇದಗಳಲ್ಲಿ ಶಾಖೆಗಳಿದ್ದಾವೆ ಋಗ್ವೇದದಲ್ಲಿ ನೋಡಿದರೆ ಶಾಕಲ ಶಾಖೆ ಭಾಷ್ಕಲ ಶಾಖೆ ಶಂಖಾಯನ ಶಾಖೆ ರೀತಿಯಾಗಿ ಒಟ್ಟು 21 ಶಾಖೆಗಳಿದ್ದವು ಈಗ ಸದ್ಯಕ್ಕೆ ಮೂರೇ ಶಾಖೆ ಉಳ್ಕೊಂಡಿದೆ ಯಜುರ್ವೇದದಲ್ಲಿ ಶುಕ್ಲಯಜುರ್ವೇದ ಕೃಷ್ಣಯಜುರ್ವೇದ ಅಂತ ಎರಡು ವಿಭಾಗ ಶುಕ್ಲಯಜುರ್ವೇದ ಅಂದರೆ ಏನು ಅಂತಂದರೆ ನಾವು ಚಿಕ್ಕವರಿದ್ದಾಗ ಅದು ಕಪ್ಪು ಬಣ್ಣ ಇದೆಯಾ ಬಿಳಿ ಬಣ್ಣ ಇದೆಯಾ ಅಂತ ನಾವು ಕೇಳ್ತಿದ್ವಿ ಚಿಕ್ಕವರಿದ್ದಾಗ ಅದಕ್ಕೆ ನಮಗೆ ಒಬ್ಬರು ಗುರು ಹೇಳಿದರು ಅಂದರೆ ಮಂತ್ರ ಬ್ರಾಹ್ಮಣಯೋ ಸಂಕರಂ ಕೃಷ್ಣತ್ವಂ ಅಂತ ಅಂದರೆ ಎಲ್ಲಿ ಮಂತ್ರ ಭಾಗಗಳು ಸಂಹಿತೆ ಭಾಗ ಮತ್ತು ಬ್ರಾಹ್ಮಣ ಭಾಗಗಳು ಸೇರಿಬಿಟ್ಟಿವೆಯೋ ಅಂದರೆ ಯಜ್ಞ ಮಾಡ್ತಾ ಇದ್ದಾರೆ ಯಾರೋ ಮಂತ್ರ ಹೇಳ್ತಾ ಇದ್ದಾರೆ ಮಂತ್ರ ಹೇಳುವಾಗ ಯಾರೋ ಒಂದು ಏನೋ ಆಕ್ಷೇಪ ವ್ಯಕ್ತಪಡಿಸಿದ್ರು ಇದ್ಯಾಕೆ ಹಿಂಗೆ ಅಂಥೇಳಿ ಆ ಆಕ್ಷೇಪಕ್ಕವ್ರು ಉತ್ತರ ಕೊಟ್ಟರು ಆ ಮಾತುಕತೆ ಏನಿದೆಯಲ್ಲ ಅದು ಕೂಡ ಸೇರ್ಕೊಂಡ್ಬಿಟ್ಟಿದೆ ಯಾವುದರಲ್ಲಿ ಯಜುರ್ವೇದದಲ್ಲಿ ಹಾಗೆ ಮಂತ್ರ ಮತ್ತು ಬ್ರಾಹ್ಮಣ ಭಾಗಗಳು ಎಲ್ಲಿ ಸೇರ್ಕೊಂಡಿದೆಯೋ ಅದು ಕೃಷ್ಣ ಯಜುರ್ವೇದ ಕೇವಲ ಮಂತ್ರಗಳು ಮಾತ್ರ ಎಲ್ಲಿದೆಯೋ
ಅದು ಶುಕ್ಲಯಜುರ್ವೇದ, ಶುದ್ಧವಾಗಿರುವಂಥದ್ದು ಶುಕ್ಲಯಜುರ್ವೇದ. ಹಾಗೆ ಎರಡು ಭಾಗ ಇದೆ, ಅದರಲ್ಲಿ ಕಾಣುವ ಶಾಖೆ, ಮಾಧ್ಯಮ ಶಾಖೆ ಇತ್ಯಾದಿ ಶಾಖೆಗಳಿದ್ದು ಈಗ ಎರಡು ಶಾಖೆಗಳಿದೆ. ಇಲ್ಲಿ ತೈತ್ರಿಯ ಶಾಖೆ, ಮೈತ್ರಾಯಣಿ ಶಾಖೆ, ಸಾಮವೇದದಲ್ಲಿ ಕೌಥುಮ್ ಶಾಖೆ, ಜೈಮಿನಿ ಶಾಖೆ, ರಾಣಾಯಣಿ ಶಾಖೆ, ಅಥರ್ವೇದದಲ್ಲಿ ಶೌನಕ ಮತ್ತು ಪಿಪ್ಪಲಾದ, ಈ ಒಟ್ಟು ಇಷ್ಟು ಶಾಖೆಗಳು ಈಗ ಉಳ್ಕೊಂಡಿದೆ. ಒಟ್ಟು 1133 ಶಾಖೆಗಳಿದ್ದವು ಅಂತ ಹೇಳ್ತಾರೆ. ಇನ್ನು ಸಂಹಿತೆ ಆವಾಗಲೇ ಹೇಳಿದ್ನಲ್ಲ, ಪದಪಾಠ ಕ್ರಮಪಾಠ ಇತ್ಯಾದಿಗಳದ್ದು ಏನು ಹೇಳಿದ್ನಲ್ಲ ಸಂಹಿತೆ, ಅದರಿಂದ ಪದಪಾಠ ಕ್ರಮಪಾಠ, ಜಟಾಮಾಲ, ಶಿಖ, ರೇಖ, ಧ್ವಜ, ದಂಡ, ರಥ ಮತ್ತು ಘನ, ಇದು ಕ್ರಮ. ಇದು ವೇದಾಂಗಗಳು. ಶಿಕ್ಷಾ, ಶಿಕ್ಷಾ ಅಂದರೆ ಫೊನೆಟಿಕ್ಸು. ವ್ಯಾಕರಣ ಅಂದರೆ ಲಿಂಗ್ವಿಸ್ಟಿಕ್ಸು. ಲಿಂಗ್ವಿಸ್ಟಿಕ್ಸ್ ಅಂತ ಬರೋದಿಲ್ಲ, ವ್ಯಾಕರಣದ ವ್ಯಾಪ್ತಿ ಬಹಳ ಇದೆ, ಲಿಂಗ್ವಿಸ್ಟಿಕ್ಸ್ ತುಂಬ ಲಿಮಿಟೆಡ್ಡು. ಆದ್ರೂ ಕೂಡ ನಾವು ಭಾಷೆಯ ಮಿತಿಗೆ ಒಳಪಟ್ಟು ಆ ಭಾಷೆ ಶಬ್ದವನ್ನು ಬಳಸಿದ್ದೀವಿ. ಛಂದಸ್ಸು, ನಿರುಕ್ತ, ಎಟಿಮಾಲಜಿ, ಆಮೇಲೆ ಮ್ಯಾಥಮೆಟಿಕ್ಸು ಆ್ಯಂಡ್ ಆಸ್ಟ್ರೋನಮಿ ಜ್ಯೋತಿಷ್ಯದಲ್ಲಿ. ಕಲ್ಪ, ಕಲ್ಪ ಅಂದರೆ ಈಗ ನೀವು ಸತ್ಯನಾರಾಯಣ ಪೂಜಾ ವ್ರತ ಕಲ್ಪ, ಸಿದ್ಧಿವಿನಾಯಕ ವ್ರತ ಕಲ್ಪ ಅಂತೆಲ್ಲ ಪುಸ್ತಕ ನೋಡಿರ್ಬೋದು ನೀವು. ಕಲ್ಪ ಅಂತಂದರೆ ವಿಧಾನ, ಅಕರ್ಮದ ವಿಧಾನ. ಇದು ಆರು ವೇದಾಂಗಗಳು. ಇನ್ನು ಸ್ಮೃತಿಗಳು, ಸ್ಮೃತಿಗಳಲ್ಲಿ ಏನಿದೆ, ಧರ್ಮಸೂತ್ರಗಳು, ಸ್ಮೃತಿಗಳು, ನಿಬಂಧ ಗ್ರಂಥಗಳು, ಕಲ್ಪ, ನೀತಿಶಾಸ್ತ್ರ, ದಂಡನೀತಿ, ಇವೆಲ್ಲವೂ ಸೇರಿ ಆರು ಸೇರಿ ಇದಕ್ಕೆ ಸ್ಮೃತಿ ಅಂತ ಹೆಸರು. ಇದರಲ್ಲಿ ವಸಿಷ್ಠ ಧರ್ಮಸೂತ್ರ, ಗೌತಮ ಧರ್ಮಸೂತ್ರ, ಯಾಜ್ಞವಲ್ಕ್ಯ ಸ್ಮೃತಿ, ಹರಿತ ಸ್ಮೃತಿ, ವಸಿಷ್ಠ ಸ್ಮೃತಿ, ಗೌತಮ ಸ್ಮೃತಿ, ಪರಾಶರ ಸ್ಮೃತಿ, ಇದು ಸ್ಮೃತಿ ಗ್ರಂಥಗಳು. ಇಲ್ಲಿ ನೀವು ದಂಡನೀತಿಯಲ್ಲಿ ನೋಡಿದ್ದೇ ಆದರೆ ಅನುಶಾಸನೀಯ ಪರ್ವ, ದಂಡನೀತಿ, ಅರ್ಥಶಾಸ್ತ್ರ ಇತ್ಯಾದಿಗಳೆಲ್ಲ ಬರ್ತವೆ. ನೀತಿಶಾಸ್ತ್ರದಲ್ಲಿ ವಿದುರ ನೀತಿ, ಶುಕ್ರ ನೀತಿ, ಚಾಣಕ್ಯ ನೀತಿ, ಭರ್ತೃಹರಿ ನೀತಿ, ಹಿತೋಪದೇಶ, ಪಂಚತಂತ್ರ, ಸುಭಾಷಿತ. ಈ ಕಲ್ಪದಲ್ಲಿ ಶ್ರೌತ ಸೂತ್ರ, ಗ್ರಹ್ಯಸೂತ್ರ, ಆಗಮಶಾಸ್ತ್ರಗಳು, ಪುರಾಣಗಳು, ವ್ರತಕಲ್ಪಗಳು, ಹೇಮಾದ್ರಿ ಇತ್ಯಾದಿ ಗ್ರಂಥಗಳು, ಹೀಗೆ ಇವೆಲ್ಲವನ್ನು ಸೇರಿ ಸ್ಮೃತಿ ಅಂತ ಅನ್ನೋದು. ಪುರಾಣಗಳು, ಈಗ ಶ್ರುತಿ ಸ್ಮೃತಿ ಎರಡಾಯ್ತಲ್ವಾ, ಶ್ರುತಿ ಸ್ಮೃತಿ ಪುರಾಣ, ಮೂರನೇದಕ್ಕೆ ಪುರಾಣಕ್ಕೆ ಬಂದ್ವಿ ನಾವು. ಪುರಾಣ ಅಂದರೆ ಏನು ಅಂದರೆ, ಸಾಮಾನ್ಯವಾಗಿ ನೀವೆಲ್ಲ ಪುರಾಣಗಳನ್ನು ಕೇಳೇ ಕೇಳಿರ್ತೀರಿ. ಈ ನೈಮಿಷಾರಣ್ಯದಲ್ಲಿ, ಏಕದಾ ನೈಮಿಷಾರಣ್ಯ ಅಂತಲೇ ಶುರು ಆಗ್ತವೆ ಎಲ್ಲ ಪುರಾಣಗಳು. ನೈಮಿಷಾರಣ್ಯದಲ್ಲಿ ಒಂದಾನೊಂದು ಕಾಲದಲ್ಲಿ ಒಂದು ಹತ್ರ ಯಾಗ, 12 ವರ್ಷಗಳ ಕಾಲ ಒಂದು ದೊಡ್ಡ ಯಾಗ ನಡೀತಾ ಇತ್ತು. ಆ ಯಾಗದ ಬೆಳಗ್ಗೆ ಹೊತ್ತಿನಲ್ಲಿ ಯಾಗ ಈಗೆಲ್ಲ ಮುಗಿತಿತ್ತು. ಸಾಯಂಕಾಲ ಹೊತ್ತಿನಲ್ಲಿ ಕಾಲಕ್ಷೇಪಕ್ಕೋಸ್ಕರ ಸೂತ್ರನ ಕರೀತಿದ್ರು, ಸೂತ್ರ ಬಂದುಬಿಟ್ಟು ಕಥೆಗಳನ್ನು ಹೇಳ್ತಿದ್ರು. ಈ ಸೂತ್ರ ಅಂದರೆ ಯಾರು ಅಂತಂದರೆ, ಅವರು ಎರಡು ವರ್ಣಗಳ ನಡುವೆ ಸಂಕರರಾಗಿ ಹುಟ್ಟಿದಂಥವ್ರು, ಯಾವುದು ವಿವಾಹಾದಿಗಳು ಇಲ್ಲದೆ ಹುಟ್ಟಿದಿರುವಂಥವ್ರು. ಅದಕ್ಕೆ ಸರಿಯಾಗಿ ನೆನಪಾಗ್ತಾ ಇಲ್ಲ ನನಗೆ. ವಿಲೋಮ ವರ್ಣದಲ್ಲಿ ಮದುವೆ ಇಲ್ಲದೇ ಮದುವೆ ಹೊರಗೆ ಹುಟ್ಟಿದಂಥ ಅವ್ರಿಗೆ ಸೂತರು ಅಂತ ಹೇಳ್ತಾರೆ. ಆ ಸೂತರು ಅವರ ಪರಂಪರೆ ಇದೆ, ಅವರು ಈ ಪುರಾಣಗಳ ಬಗ್ಗೆ ರಿಸರ್ಚ್ ಮಾಡೋದು, ವಂಶಗಳ ಬಗ್ಗೆ ಅದನ್ನು ಜನರಿಗೆ ಹೇಳೋ ತಲುಪಿಸೋದು ಇದೆಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು. ಆ ಸೂತ್ರ ಹೇಳಿದ ಕಥೆಗಳನ್ನು ವೇದವ್ಯಾಸರು ಏನು ಮಾಡಿದ್ರು, ಡಾಕ್ಯುಮೆಂಟ್ ಮಾಡಿದರು. ವೇದವ್ಯಾಸರನ್ನ ನಾವು ತೊಗೊಂಡಿದ್ದೆ ಆದರೆ ಅವರು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಡಾಕ್ಯುಮೆಂಟೇಷನ್ ಎಕ್ಸ್ಪರ್ಟ್. ಅವ್ರು ಮಾಡಿದಷ್ಟು ಕೆಲಸವನ್ನು ರಿಸರ್ಚ್ ವರ್ಕನ್ನು ಯಾರೂ ಮಾಡಿಲ್ಲ, ಮಾಡಿದಷ್ಟು ಡಾಕ್ಯುಮೆಂಟೇಷನ್ ಯಾರೂ ಮಾಡಿಲ್ಲ. ಹಾಗೆ ಈ ಸೂತ್ರ ಏನಿರ್ತಿದ್ರು, ಈ ಸೂತ್ರ 5 ಸಂಪ್ರದಾಯಗಳಿಗೆ ಸೇರಿದವರಾಗಿರ್ತಿದ್ರು. ಶೈವ ಸೂತ್ರ ಇರ್ತಿದ್ರು. ಶೈವ ಸೂತ್ರ ಬಂದರು ಅಂದರೆ ಶಿವನೇ ಸೃಷ್ಟಿ ಮಾಡಿದ್ದು, ಶಿವನೇ ನಾಶ ಮಾಡಿದ್ದು, ಶಿವನೇ ಎಲ್ಲ ಅಂತ ಹೇಳಿ ಹೇಳ್ತಾರೆ. ಅವರ ಕಥೆಯ ಸೆಂಟ್ರ್ ಪಾಯಿಂಟ್ ಶಿವ. ಈಗ ಶಾಕ್ತರು ಬಂದರು ಅಂದರೆ ಶಾಕ್ತರ ಕಥೆಗಳಲ್ಲಿ ದೇವಿನೇ ಎಲ್ಲ ಸೆಂಟ್ರ್ ಪಾಯಿಂಟು. ವೈಷ್ಣವ ಸೂತ್ರ ಬಂದರು ಅಂದರೆ ಅವರಲ್ಲಿ ವಿಷ್ಣುವೇ ಎಲ್ಲ ಸೆಂಟ್ರ್ ಪಾಯಿಂಟ್. ಹಾಗೆ ಆಯಾ ಸಂಪ್ರದಾಯದ ಸೂತ್ರ ಆಯಾ ಸಂಪ್ರದಾಯಗಳ ತಮ್ಮ ಅಭಿಮಾನಿ ದೇವತೆಗಳನ್ನು, ತಮ್ಮ ಇಷ್ಟ ದೇವತೆಗಳನ್ನು ಕೇಂದ್ರದಲ್ಲಿ ಇಟ್ಟುಕೊಂಡು ಅವರು ಪುರಾಣಗಳನ್ನು ಹೇಳ್ತಾ ಬಂದರು. ಈ ಪುರಾಣಗಳಲ್ಲಿ 5 ಲಕ್ಷಣಗಳಿದೆ ಅಂದರೆ, ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿಚ ವಂಶಾನುಚರಿತಂ ಚೈವ ಪುರಾಣಂ ಪಂಚಲಕ್ಷಣಂ. ಸೃಷ್ಟಿ ಹೇಗಾಯಿತು, ಸರ್ಗ ಪ್ರತಿಸರ್ಗ, ನಾಶ ಹೇಗಾಗುತ್ತೆ, ಇದರದ್ದು ಅಂತ ಹೇಗಾಗುತ್ತೆ, ಆಮೇಲೆ ವಂಶ ಎಷ್ಟು ವಂಶಗಳಿದೆ, ಕ್ರೊನಾಲಜಿ ಅಂತೇನು ಹೇಳ್ತೀವಿ ನಾವು, ಯಾವ್ಯಾವ ವಂಶ, ಸೂರ್ಯವಂಶ, ಚಂದ್ರವಂಶ, ಆ ವಂಶದಲ್ಲಿ ಯಾರು ಹುಟ್ಟಿದ್ರು, ಅವ್ರ ಮಗ ಯಾರು, ಅವ್ರ ಮಕ್ಕಳು ಯಾರು, ಹಿಂಗೆ. ವಂಶಾನುಚರಿತ ಅಂದರೆ ಆ ವಂಶದಲ್ಲಿ ಇದ್ದವ್ರು ಹೇಗಿದ್ದರು, ಆ ವಂಶದಲ್ಲಿದ್ದವ್ರ ಚರಿತ್ರೆ ಹೇಗಿತ್ತು, ಅಂದರೆ ಎಷ್ಟು ಯುದ್ಧ ಮಾಡಿದರು, ಎಷ್ಟು ದುಡ್ಡಿತ್ತು, ಆ ಥರ ಡೀಟೇಲ್ಸ್ ಅಲ್ಲ, ಅವರ ಚರಿತ್ರೆ ಹೇಗಿತ್ತು, ವಂಶಾನುಚರಿತ ಅಂತ. ಹೀಗೆ ಆ 5 ಅಂಶಗಳು, ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ಮನ್ವಂತರ ಕ್ರೊನಾಲಜಿ ಟೈಮ್ ಲೈನ್, ವಂಶಾನುಚರಿತ ವಂಶದ ಚರಿತ್ರೆ, ಈ 5 ಅಂಶಗಳಿದ್ದಾಗ ಅದು ಪುರಾಣ ಅಂತ ಅನಿಸ್ಕೊಳ್ತದೆ. ಇನ್ನು ಈ ಪುರಾಣಗಳಲ್ಲಿ ಏನೇನಿದೆ ಅಂತ ನೀವು ನೋಡ್ಲಿಕ್ಕೆ ಹೋದರೆ ಅದರಲ್ಲಿ ಬಹಳಷ್ಟು ಇದೆ ನಾಲೆಜು. ಉದಾಹರಣೆಗೆ ನಾವು ಜಿಯೋಗ್ರಫಿನ ನೋಡಿದಾದರೆ ಅದರಲ್ಲಿ ಜಂಬೂದ್ವೀಪ, ಪ್ಲಕ್ಷದ್ವೀಪ ಇತ್ಯಾದಿ ದ್ವೀಪಗಳ ವರ್ಣನೆ ಇದೆ.
ಈಗ ಮುಂಚೆ ಭಾರತ ವರ್ಷದ ಬಗ್ಗೆ ಮಾತಾಡಿದ್ವಿ, ಇಳಾವೃತ ವರ್ಷ, ಭಾರತ ವರ್ಷ, ಭದ್ರಾಶ ವರ್ಷ, ಹೀಗೆ ನಮಗೆ ಜಿಯೋಗ್ರಫಿ, ಹಿಸ್ಟ್ರಿ ಇತ್ಯಾದಿ ಅನೇಕ ಅಂಶಗಳು ಪುರಾಣಗಳಲ್ಲಿ ಸಿಗ್ತವೆ. ಇನ್ನು ಇತಿಹಾಸ, ಇತಿಹಾಸ ಗ್ರಂಥಗಳು ಎರಡಿದೆ, ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಇನ್ನು ಆರು ದರ್ಶನಗಳು, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ ಮತ್ತು ಮೀಮಾಂಸ, ಅವುಗಳಲ್ಲಿ ಏನೇನಿದೆ, ಅವುಗಳ ಸತ್ವಗಳ ಮುಖ್ಯ ಉದ್ದೇಶ ಏನು ಅಂಥದ್ದು ಗೊತ್ತಿರುವಂಥದ್ದೇ. ಇದು ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಸ್ಲೈಡು. ಯಾವುದೇ ವಿಷಯ ಆಗಲಿ, ಈಗ ಯಾವುದೇ ಆರ್ಟಿಕಲ್ ನಾವು ಬರೆಯೋದಾಗಲಿ, ಯಾವುದೇ ವಿಷಯದಲ್ಲಿ ಮಾತಾಡೋದಾಗಲಿ, ಏನೇ ಮಾಡೋದಾಗಲಿ, ಈ ಸ್ಟ್ರಕ್ಚರನ್ನು ನಾವು ಅನುಸರಿಸ್ಬೋದು. ಇದು ಭಾರತೀಯ ರಿಸರ್ಚ್ ಮೆಥಡಾಲಜಿ ಅಂತ ಕೇಳಿದ್ರಲ್ಲ, ಭಾರತೀಯ ರಿಸರ್ಚ್ ಮೆಥಡಾಲಜಿ, ಹಾಂ ಇಲ್ಲಿ ಬರುತ್ತೆ ನೋಡಿ. ಇದು ರಿಸರ್ಚ್ ಪೇಪರನ್ನು ನಾವು ಈ ಸ್ಟ್ರಕ್ಚರ್ನಲ್ಲಿ ರೆಡಿ ಮಾಡ್ಬೋದು. ಫಸ್ಟ್ ಇಂಟ್ರೊಡಕ್ಷನ್ ಏನು ಬರಿತೀವಿ, ಅಲ್ಲಿ ಹೇಯ, ಹೇಯ ಅಂದರೆ ಏನು, ಸಮಸ್ಯೆ ಏನು. ಉದಾಹರಣೆಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಆಗಿದೆ, ಇದು ಹೇಯ. ಹೇಯ ಅಂದರೆ ಅನ್ಡಿಸೈರಬಲ್, ನಮಗದು ಬೇಡವಾದ ವಸ್ತು. ಬೆಂಗಳೂರಿನಲ್ಲಿ ಟ್ರಾಫಿಕ್ ತುಂಬ ಆಗಿದೆ ಅನ್ನೋಂಥದ್ದು ಹೇಯ. ಆ ಹೇಯ ಹೇತು, ಹೇಯ ಹೇತು ಅಂದರೆ ಟ್ರಾಫಿಕ್ ಜಾಸ್ತಿ ಆಗಲಿಕ್ಕೆ ಕಾರಣ ಏನು, ಪಾಲಿಸಿಗಳ ಕಾರಣವೋ, ಇಂಡಸ್ಟ್ರಿಯಲೈಸೇಷನ್ ಕಾರಣವೋ, ಅರ್ಬನ್ ಓವರ್ ಅರ್ಬನೈಸೇಷನ್ ಕಾರಣವೋ, ಹೇಯ ಹೇತು ಏನು ಅನ್ನೋಂಥದ್ದನ್ನು ನಾವು ನೋಡಬೇಕಾಗ್ತದೆ. ಆಮೇಲೆ ಹಾನ, ಐಡಿಯಲ್ ಸಿಚುವೇಶನ್ ಏನು, ಬೆಂಗಳೂರಿನ ಮ್ಯಾಕ್ಸಿಮಮ್ ಕೆಪಾಸಿಟಿ ಏನು, ಎಷ್ಟು ವೆಹಿಕಲ್ಗಳಿದ್ದರೆ ಸಾಧ್ಯ, ಎಷ್ಟು ಪಾಪ್ಯುಲೇಷನ್ ಇದ್ದರೆ ಒಳ್ಳೆಯದು, ಅಂದರೆ ಐಡಿಯಲ್ ಕಂಡೀಷನ್ ಏನು, ಐಡಿಯಲ್ ಬೆಂಗಳೂರು. ಹಾನು ಉಪಾಯ, ಅದನ್ನು ಅಚೀವ್ ಮಾಡೋದು ಹೇಗೆ, ಅದಕ್ಕೆ ಉಪಾಯ, ಹಾನ ಹಾನಕ್ಕೆ ಉಪಾಯ. ಇದು ಒಂದು ಸಮಸ್ಯೆಯನ್ನು ನಾವು ನೋಡುವಂಥ ಒಂದು ಕ್ರಮ. ಈಗ ನಾವು ಶಾಸ್ತ್ರ ಅದೇ ಕೆಲಸವನ್ನು ಮಾಡ್ತದೆ. ಹೇ ಏನು, ದುಃಖ. ಹೇ ಹೇತು, ದುಃಖಕ್ಕೆ ಕಾರಣ ಏನು, ಹಾನ ಹಾನ ಆದರ್ಶ ಸ್ಥಿತಿ ಏನು, ಹಾನು ಉಪಾಯ, ಅದಕ್ಕೆ ಆದರ್ಶ ಸ್ಥಿತಿ ತಲುಪೋದು ಹೇಗೆ. ಎಲ್ಲ ಶಾಸ್ತ್ರಗಳು ಮಾಡೋದು ಇದೇ ಕೆಲಸವನ್ನು, ಈ ನಾಲ್ಕನ್ನು ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ ಯಾರು. ಹಾಗೆ ನಾವೊಂದು ರಿಸರ್ಚ್ ಪೇಪರ್ ಬರೆಯೋದಾಗಿರ್ಬೋದು, ಒಂದು ಆರ್ಟಿಕಲ್ ಬರೆಯೋದಾಗಿರ್ಬೋದು, ಒಂದು ವಿಷಯವನ್ನು ತಿಳಿಸೋದಾಗಿರ್ಬೋದು, ಭಾಷಣ ಮಾಡೋದಾಗಿರ್ಬೋದು, ಅದರಲ್ಲಿ ಈ ಸ್ಟ್ರಕ್ಚರನ್ನು ನಾವು ಫಾಲೋ ಮಾಡ್ಬೋದು. ಹಾಗೆ ಈ ದರ್ಶನಗಳ ನಮ್ಮ ಎಲ್ಲ ಶಾಸ್ತ್ರಗಳ ಮುಖ್ಯದ ಫೌಂಡೇಶನ್ ಸ್ಟ್ರಕ್ಚರ್ ಈ ರೀತಿಯದ್ದು ಆಗಿರುತ್ತದೆ. ಇನ್ನು ದರ್ಶನಗಳಲ್ಲಿ ಏನೇನಿದೆ ಅಂಥೇಳಿ ತುಂಬ ಡೀಟೇಲ್ಸ್ ಆಗುತ್ತೆ, ಇದು ನಿಮಗೆ ಟೆಕ್ನಿಕಲ್ ಆಗುತ್ತೆ. ಇನ್ನು ವೈಶೇಷಿಕದಲ್ಲಿ ಏನಿದೆ, ಅಣುವಿನ ಬಗ್ಗೆ ಏನಿದೆ, ಆಟಮ್ಸ್ ಬಗ್ಗೆ ಎಲ್ಲ ಏನಿದೆ. ಆಮೇಲೆ ಈ ಸಾಂಖ್ಯ ದರ್ಶನದಲ್ಲಿ 24 ತತ್ವಗಳೇನಿದೆ, ಪಂಚಮಹಾಭೂತಗಳು, ಪಂಚತನ್ಮಾತ್ರೆಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ, ಇದು ಎಲ್ಲ ಸೇರಿ 24 ತತ್ವಗಳಾಯಿತು. ಈ 24 ತತ್ವಗಳು ನಿರಂತರವಾಗಿ ಹೇಗೆ ಕೆಲಸ ಮಾಡ್ತಾ ಇವೆ, ಪುರುಷ ಮತ್ತು ಪ್ರಕೃತಿಗಳ ಮೂಲಕ ಕೆಲಸ ಮಾಡ್ತಾ ಇದೆ, ಅದು ಮಹತ್ತಿನ ಮೂಲಕ ಅಹಂಕಾರದಿಂದಾಗಿ ಹೇಗೆ ಸೃಷ್ಟಿ ಉಂಟಾಗಿದೆ, ಮತ್ತು ನಿರಂತರವಾಗಿ ಅದರ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅನ್ನುವಂಥ ಸಾಂಖ್ಯ ದರ್ಶನದ ಸಿದ್ಧಾಂತ ಏನಿದೆ ಅದು ಇಲ್ಲಿದೆ. ಇವತ್ತಿನವರೆಗೂ ಪ್ರಪಂಚದಲ್ಲಿ ಯಾರೂ ಕೂಡ ಇಷ್ಟೊಂದು ಅಡ್ವಾನ್ಸ್ಡ್ ಆಗಿ ಸಾಂಖ್ಯ ತಿಳ್ಕೊಂಡಷ್ಟು ಸೃಷ್ಟಿಯನ್ನು ಚೆನ್ನಾಗಿ ಯಾವ ದರ್ಶನವೂ ಯಾವ ಫಿಲಾಸಫಿಯೂ ತಿಳ್ಕೊಂಡಿಲ್ಲ. ಇನ್ನು ಸಾಹಿತ್ಯ ಶಾಸ್ತ್ರದ ಇದರ ಡೀಟೇಲ್ಸ್ ಬಂದಿದೆ. ಉಪವೇದಗಳು, ಆಯುರ್ವೇದ, ಧನುರ್ವೇದ ಇತ್ಯಾದಿ ಉಪವೇದಗಳಿದೆ. ಆಯುರ್ವೇದದಲ್ಲಿ ನೋಡಿ, ಚರಕ ಸಂಹಿತ, ಸುಶ್ರುತ ಸಂಹಿತ, ಅಷ್ಟಾಂಗ ಹೃದಯ, ಇವು ಬೃಹತ್ರಯಿ, ಮೂರು ಬೃಹತ್ ಗ್ರಂಥಗಳು, ಬೃಹತ್ರಯಿ ಅಂತಾರೆ. ಇನ್ನು ಲಘುತ್ರಯಿ, ಅದರಲ್ಲಿ ಮಾಧವ ನಿಧಾನ, ಭಾವಪ್ರಕಾಶ, ಅಷ್ಟಾಂಗಧರ ಸಂಹಿತ, ಇವು ಚಿಕ್ಕ ಗ್ರಂಥಗಳು. ಬೃಹತ್ರಯಿ, ಲಘುತ್ರಯಿ, ಆರು ಗ್ರಂಥಗಳು. ಈ ಆರು ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಆಯುರ್ವೇದ ಅಧ್ಯಯನ ಮಾಡಿದಂಗೆ. ಆದರೆ ಇವತ್ತಿನ BAMS ಕೋರ್ಸ್ ಏನು ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಒಂದು ಗ್ರಂಥವನ್ನು ಕೂಡ ಪೂರ್ತಿಯಾಗಿ ಅಧ್ಯಯನ ಮಾಡ್ತಾ ಇಲ್ಲ ಅವರು. ಆಯುರ್ವೇದ ಪಂಡಿತರು ಅಂದರೆ ಈ ಆರು ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಅದೇ ರೀತಿ ಧನುರ್ವೇದದಲ್ಲಿ ತುಂಬ ಗ್ರಂಥಗಳಿದೆ, ಸಂಗೀತ ರತ್ನಾಕರ ಇತ್ಯಾದಿ ಗಂಧರ್ವ ವೇದದ್ದು, ಅರ್ಥವೇದ, ಸ್ಥಾಪತ್ಯ, ಈ ಐದನ್ನು ಸೇರಿಸಿದೆ ಇದರಲ್ಲಿ. ಇನ್ನು ಆಯುರ್ವೇದ ಆಯ್ತಲ್ಲ, ಈ ಒನ್ ಬೈ ಒನ್ ಧನುರ್ವೇದ, ಇದರ ವಿಶೇಷತೆಗಳೇನು, ಗಂಧರ್ವ ವೇದ, ಅರ್ಥಶಾಸ್ತ್ರ. ಈಗ ನಾವು ಇಲ್ಲಿಗೆ ಬಂದು ನೋಡಿದ್ದೆ ಆದರೆ ಆವಾಗಲೇ ಹೇಳಿದ್ನಲ್ಲ, ಈ 5 ಸಂಪ್ರದಾಯಗಳಿಗೆ ಸೇರಿದಂತಹ ಸೂತ್ರಿದ್ದರು, ಆಯಾ ಸೂತ್ರ ತಮ್ಮ ತಮ್ಮ ಪರಂಪರೆ, ತಮ್ಮ ತಮ್ಮ ಇಷ್ಟದೇವತೆಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಪುರಾಣಗಳನ್ನು ಹೇಳ್ತಾ ಇದ್ರು. ಇಲ್ಲಿ ನೋಡಿದ್ರೆ ಸೌರ, ವೈಷ್ಣವ, ನೋಡಿ ಸೌರ ಆಗಮಗಳು 11 ಆಗಮಗಳಿದ್ದು ಸೌರ ಪಂಥದಲ್ಲಿ, ವೈಷ್ಣವದಲ್ಲಿ 108 ಆಗಮಗಳು, ಶೈವದಲ್ಲಿ 28, ಶಾಕ್ತರಲ್ಲಿ 77,
ಗಣಪತ್ಯದಲ್ಲಿ 21 ಆಗಮಗಳು ಈ ಆಗಮಗಳು ಏನಂತ ಮುಂದೆ ನೋಡೋಣ ಇಲ್ಲಿ ನಾವು ಪರಮಾತ್ಮನಿಂದ ನಮಗೆ ಸೃಷ್ಟಿ ಸ್ಥಿತಿ ಲಯ ನಿಗ್ರಹ ಅನುಗ್ರಹ ಅಂತ ಐದು ಕೆಲಸಗಳು ಆಗಬೇಕು ಪರಮಾತ್ಮನೇ ಏನು ಮಾಡಿದ ಸೃಷ್ಟಿಯನ್ನು ಮಾಡಿದ ಪರಮಾತ್ಮನೇ ಸ್ಥಿತಿಯನ್ನು ಮಾಡ್ತಾ ಇದ್ದಾನೆ ಪರಮಾತ್ಮನೇ ಲಯವನ್ನು ಮಾಡ್ತಾನೆ ಪರಮಾತ್ಮನೇ ನಿಗ್ರಹವನ್ನು ಮಾಡ್ತಾನೆ ಅನುಗ್ರಹವನ್ನು ಮಾಡ್ತಾನೆ ಆದರೆ ಈ ಐದು ಕೆಲಸಗಳನ್ನು ಮಾಡುವಾಗ ಆ ಐದು ರೂಪಗಳನ್ನು ನಾವು ಪರಿಕಲ್ಪನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿ ಪಂಚಭೂತಗಳು ಏನಾಗ್ತಾ ಇದೆ ಪೃಥ್ವಿ ಜಲ ಅಗ್ನಿ ವಾಯು ಇತ್ಯಾದಿ ಪಂಚಭೂತಗಳು ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಆಯಾ ಪಂಚಭೂತಗಳ ಗುಣಗಳು ಆಯಾ ದೇವತೆಗಳಲ್ಲಿದೆ ಈ ಎಲ್ಲದರ ಮೂಲ ಕೂಡ ನಾವು ನೋಡೋದೇ ಆದರೆ ಪರಮಾತ್ಮನ ಒಬ್ಬರೇ ಆಗಿದ್ದಾನೆ ಇವಾಗ ದೇವಿ ಉಪಾಸಕರು ಶಾಕ್ತ ಪರಂಪರೆಯವರು ದೇವಿಯೇ ಸೃಷ್ಟಿಯನ್ನು ಮಾಡಿದ್ದು ದೇವಿಯೇ ಸ್ಥಿತಿಯನ್ನು ಮಾಡ್ತಾರೆ ದೇವಿ ಲಯ ಮಾಡ್ತಾರೆ ನಿಗ್ರಹಕರ್ತರಿ ಅನುಗ್ರಹಕರ್ತರಿ ಎಲ್ಲವೂ ಅವಳೆ ಹೇಳಿ ಅವರ ಉಪಾಸನೆಯನ್ನು ಮಾಡ್ತಾರೆ ಅದರ ಮೂಲದಲ್ಲಿ ಪರಮಾತ್ಮನ ಸ್ವರೂಪ ಪರಮಾತ್ಮನೇ ಆ ದೇವಿಯ ರೂಪವನ್ನು ಧಾರಣೆ ಮಾಡಿ ಆ ಕೆಲಸವನ್ನು ಮಾಡಿದ್ದಾಗಿರ್ತದೆ ಅದೇ ರೀತಿ ಶೈವ ಪರಂಪರೆಯಲ್ಲಾಗಿರ್ಬೋದು ಶಾಕ್ತ ಪರಂಪರೆಯಲ್ಲಾಗಿರ್ಬೋದು ಹೀಗೆ ಯಾರು ಯಾವ ದೇವತೆಗಳನ್ನ ಇದು ಮಾಡಿದರೂ ಕೂಡ ಅನುಸಂಧಾನ ಮಾಡಿದ್ರು ಕೂಡ ಮೂಲದಲ್ಲಿರುವಂಥದ್ದು ಪರಮಾತ್ಮ ಒಬ್ಬನೇ ಆಗಿರ್ತಾನೆ ಯಾವುದೇ ಪರಂಪರೆ ಆಗಿದ್ದರೂ ಕೂಡ ಹಾಗಾಗಿ ಅಯ್ಯೋ ನಿಮ್ಮ ದೇಶದಲ್ಲಿ ಎಷ್ಟೋ ಧರ್ಮಗಳು ಎಷ್ಟೋ ಸಂಪ್ರದಾಯಗಳು ಎಷ್ಟೋ ದೇವತೆಗಳು ಏನು ಕೆಯಾಸ್ ಇದೆ ಈ ಥರ ಎಲ್ಲ ಹೇಳ್ತಾರಲ್ಲ ಅಂದರೆ ಅವ್ರಿಗೆ ಬೇಸಿಕ್ ನಾಲೆಜು ಇಲ್ಲ ಇಲ್ಲದೇ ಇದ್ದರೆ ಆ ರೀತಿ ಹೇಳಲಿಕ್ಕೆ ಸಾಧ್ಯ ನಮ್ಮಲ್ಲಿ ಏಕಾತ್ಮತೆ ಇದ್ದೇ ಇದೆ ಯಾವುದೇ ರೀತಿಯಾದಂಥ ಕಾನ್ಫ್ಲಿಕ್ಟ್ ಆಗಲಿ ಯಾವುದೇ ರೀತಿಯಾದಂಥ ಕಿಯೋಸ್ಕ್ ಆಗಲಿ ಇಲ್ಲವೇ ಇಲ್ಲ ಇನ್ನು ಆಗಮ ಈಗ ಎಷ್ಟು ಆಗಮಗಳೇನು ಅಂತ ಹೇಳಿದೆ ಈ ಆಗಮಗಳಲ್ಲಿ ಜ್ಞಾನಪಾದ ಯೋಗಪಾದ ಕ್ರಿಯಾಪಾದ ಮತ್ತು ಚರ್ಯಾಪಾದ ಅಂತ ನಾಲ್ಕು ಪಾದಗಳಿದೆ ನಮ್ಮಲ್ಲಿ ಈಗ ಆಗಮ ಗ್ರಂಥಗಳ ಅಧ್ಯಯನವೇ ನಿಂತು ಹೋಗಿಬಿಟ್ಟಿದೆ ಮಠಗಳಲ್ಲೆಲ್ಲ ಏನಾಗಿಬಿಟ್ಟಿದೆ ಅಂದರೆ ಸಿದ್ಧಾಂತ ಪ್ರತಿಪಾದನೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಬಂದಿದೆ ನಮ್ಮ ಮಾಧ ಸಿದ್ಧಾಂತ ದೊಡ್ಡದು ಶಂಕರ ಸಿದ್ಧಾಂತ ದೊಡ್ಡದು ಈ ಸಿದ್ಧಾಂತ ದೊಡ್ಡದು ಅಂಥೇಳಿ ಆ ಸಿದ್ಧಾಂತ ಪ್ರತಿಪಾದನೆಗಾಗಿ ವ್ಯಾಕರಣ ನ್ಯಾಯ ಓದ್ತಾರೆ ಆ ಸಿದ್ಧಾಂತ ಖಂಡನ ಮಂಡನಗಳು ಜಾಸ್ತಿ ಆಗಿಬಿಟ್ಟಿದೆ ಇವ್ರನ್ನ ಅವ್ರ ಖಂಡನೆ ಮಾಡೋದು ಇವ್ರನ್ನ ಖಂಡನೆ ಮಾಡೋದು ಖಂಡನ ಮಂಡನಗಳಲ್ಲಿ ಜಾಸ್ತಿ ನಾವು ಫೋಕಸ್ ಮಾಡಿದ್ರಿಂದ ಆಗಮ ಇತ್ಯಾದಿಗಳ ಗ್ರಂಥಗಳೇ ಅಧ್ಯಯನ ಆಗ್ತಾ ಇಲ್ಲ ಉದಾಹರಣೆಗೆ ಮಠಗಳಲ್ಲಿ ಗುರುಕುಲಗಳಿರ್ತವೆ ಗುರುಕುಲಗಳಲ್ಲಿ ಕೇವಲ ಸನ್ಯಾಸಿಗಳಿಗೆ ಬೇಕಾದಂತಹ ವ್ಯಾಕರಣಾದ ಶಾಸ್ತ್ರಗಳ ಅಧ್ಯಯನ ಆಗ್ತದೆ ಆಗಮ ಪಾಠಶಾಲೆಗಳು ಎಲ್ಲಿದೆ ಅಷ್ಟೊಂದು ಆಗಮಗಳಿದೆ ಆಗಮದಲ್ಲಿ ನಾಲ್ಕು ಪಾದಗಳು ತತ್ವಜ್ಞಾನದಿಂದ ಕೂಡಿದಂಥ ವಿದ್ಯೆಗೆ ಸಂಬಂಧಪಟ್ಟಂತಹ ಭಾಗಕ್ಕೆ ಜ್ಞಾನಪಾದ ಅಂತ ಹೇಳ್ತೀವಿ ಇನ್ನು ಯೋಗಪಾದ ಯೋಗದಲ್ಲಿ ಯಮ ನಿಯಮಾದಿ ಯೋಗ ನಿಯಮಗಳೇನಿದೆ ಯೋಗಶಾಸ್ತ್ರನ ಕೇವಲ ಪತಂಜಲಿಯಿಂದ ಬಂದಿದ್ದು ಮಾತ್ರ ಅಲ್ಲ ಆಗಮದಲ್ಲೂ ಕೂಡ ಯೋಗ ಇದೆ ಎಲ್ಲ ಆಚರಣೆಗಳಲ್ಲೂ ಎಲ್ಲ ಸಂಪ್ರದಾಯಗಳಲ್ಲೂ ಯೋಗ ಒಳಹೊಕ್ಕಿದೆ ಹಾಗೆ ಈ ಆಗಮದಲ್ಲೂ ಯೋಗಪಾದ ಇದೆ ಇನ್ನು ಕ್ರಿಯಾಪಾದ ಅದರಲ್ಲಿ ದೇವಸ್ಥಾನಗಳ ನಿರ್ಮಾಣ ಹೇಗೆ ಮಾಡಬೇಕು ವಿಗ್ರಹಗಳು ಎಷ್ಟು ಎತ್ತರ ಇರಬೇಕು ವಿಗ್ರಹದ ಮೂಗು ಎಷ್ಟು ಎತ್ತರ ಇದ್ದರೆ ಅದರ ಬೆರಳು ಎಷ್ಟು ಉದ್ದ ಇರಬೇಕು ಶಿಖರ ಎಷ್ಟು ಎತ್ತರಕ್ಕೆ ಇರಬೇಕು ಅದರ ಪೀಠ ಎಷ್ಟು ಇರಬೇಕು ಇತ್ಯಾದಿ ನಿಯಮಗಳೆಲ್ಲ ಏನಿದೆ ಈ ನಿಯಮಗಳೆಲ್ಲ ಕೂಡ ನಮಗೆ ಕ್ರಿಯಾಪಾದದಲ್ಲಿ ಸಿಗ್ತವೆ ಇನ್ನು ಚರ್ಯಾಪಾದ ಚರ್ಯಾಪಾದದಲ್ಲಿ ಪ್ರಾಯಶ್ಚಿತ್ತ ಪೂಜೆಗಳು ವ್ರತಗಳು ಉಪಾಸನೆಗಳು ಇತ್ಯಾದಿಗಳೆಲ್ಲ ಇದೆ ಹೀಗೆ ಆಗಮ ಅನ್ನುವಂಥದ್ದು ಈ ನಾಲ್ಕು ವಿಭಾಗಗಳನ್ನು ಹೊಂದಿರುವಂಥದ್ದು ಇಂಥ ಆಗಮಗಳು ನೂರಾರಿವೆ ಆಗಮಗಳು ನೂರಾರಿವೆ ಈ ಉದಾಹರಣೆಗೆ ಕಾಮಿಕ ಆಗಮ ಅಂತಿದೆ ಶಾಕ್ತ ಪರಂಪರೆ ಶೈವ ಪರಂಪರೆಯಲ್ಲಿ ಕಾಮಿಕ ಆಗಮ ಅಂತ ಒಂದು ಆಗಮ ಇದೆ ಅದನ್ನು ನಮ್ಮ ಈ ಸ್ವಾಮಿ ನಿತ್ಯಾನಂದ ಇದ್ದಲ್ಲ ಅರೆಸ್ಟ್ ಎಲ್ಲ ಆಗಿ ವಿದೇಶಕ್ಕೆಲ್ಲ ಹೊರಟೋಗ್ಬಿಟ್ಟಿಲ್ಲ ಅವರು ಚೆನ್ನಾಗಿ ಪಬ್ಲಿಷ್ ಮಾಡಿದ್ದಾರೆ ನಾನು ಅದರ ಪ್ರಾಜೆಕ್ಟ್ ನಾನು ಸ್ವಲ್ಪ ಕೆಲಸ ಮಾಡಿದ್ದೆ ಆ ಗ್ರಂಥವನ್ನು ನೀವು ಓದಿ ನೋಡಿ ಅಯ್ಯೋ ಇಷ್ಟೊಂದೆಲ್ಲ ಇದೆಯಾ ನಮ್ಮಲ್ಲಿ ಅಂತ ಅನಿಸುತ್ತೆ ಹಾಗೆ ಆಗಮ ಗ್ರಂಥಗಳ ಅಧ್ಯಯನವೂ ಕೂಡ ನಮಗೆ ಅಗತ್ಯ ಇದೆ ಇನ್ನು ಇದು ನೀವು ನೋಡಿದ್ದೆ ಆದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಅಡ್ವಾನ್ಸ್ಡ್ ಆಗಿತ್ತು ಅಂತಂದರೆ ಮಂತ್ರ ಯಂತ್ರ ತಂತ್ರ ಈ ಮೂರು ಮಾರ್ಗಗಳನ್ನು ನಾವು ಅನುಸರಿಸ್ತೀವಿ ತಾನೆ ಕೆಲವರು ಮಂತ್ರ ಜಪ ಮಾಡ್ತಾರೆ ಕೆಲವರು ಯಂತ್ರಗಳ ಉಪಾಸನೆಯನ್ನು ಮಾಡ್ತಾರೆ ಇನ್ನು ಕೆಲವರು ತಂತ್ರಗಳನ್ನು ಮಾಡ್ತಾರೆ ಕ್ರಿಯೆಗಳನ್ನು ಮಾಡ್ತಾರೆ ಈ ಮೂರರ ಹೊರತಾಗಿ ನಾವು ಏನು ಮಾಡ್ತಾ ಇಲ್ಲ ಈಗ ಶ್ರೋತ್ರೇಂದ್ರಿಯ ನಮ್ಮ ಶ್ರೋತ್ರೇಂದ್ರಿಯ ಶಬ್ದ ತನ್ಮಾತ್ರ ಮತ್ತು ಆಕಾಶತತ್ವ ಅದರ ಮೂಲಕ ನಾವು ಸಾಧನೆ ಮಾಡೋದಾದರೆ ಅದರ ಮೂಲಕ ನಮ್ಮ ಉಪಾಸನೆಯನ್ನು ಮಾಡೋದಾದರೆ ನಾವು ಮಂತ್ರಗಳ ಆಧಾರದ ಮೇಲೆ ಮಾಡ್ತೀವಿ ಅದೇ ರೀತಿ ಕಣ್ಣಿನ ಮೂಲಕ ರೂಪ ತನ್ಮಾತ್ರೆ ಮತ್ತು ಅಗ್ನಿತತ್ವ ಅದರ ಮೂಲಕ ಉಪಾಸನೆ ಮಾಡುವಂಥವ್ರು ಏನು ಮಾಡ್ತಾರೆ ಯಂತ್ರಗಳನ್ನು ಯಂತ್ರಗಳ ಮೂಲಕ ಉಪಾಸನೆಗಳನ್ನು ಮಾಡ್ತಾರೆ ಅವರು ಸಾಧಿಸ್ಕೊಳ್ತಾರೆ ಇನ್ನು ತಂತ್ರ ತಂತ್ರದಲ್ಲಿ ಮನಸ್ಸೇ ಪ್ರಧಾನ ಅವರಿಗೆ ಮಡಿ ಮೇಲೆಗೆ ಏನು ಇರೋದಿಲ್ಲ ದೇವರು ಇರೋದಿಲ್ಲ ಮಂತ್ರ ಇರೋದಿಲ್ಲ ಯಂತ್ರ ಇರೋದಿಲ್ಲ ಆದರೆ ಅವ್ರಿಗೆ ಆಧ್ಯಾತ್ಮಿಕವಾಗಿ ಚೆನ್ನಾಗಿ ಉನ್ನತಿ ಆಗಿರ್ತದೆ ಹೆಂಗಾಗಿರ್ತದೆ ಅಂದರೆ ಅವ್ರಿಗೆ ಅದು ತಂತ್ರ ಮನಸ್ಸೇ ಕಾರಣ ಅಲ್ಲಿ ಅಲ್ಲಿ ಅಂತಃಕರಣವನ್ನು ಅಂತಃಕರಣದ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ಅವರು ಅದು ಪ್ರಾಣಕೋಶದ ಮೇಲೆ ಕೆಲಸ ನಡೆಯುತ್ತೆ ಪ್ರಾಣವಿದ್ಯೆ ತಿಳಿದವ್ರಿಗೆ ಅದು ಅರ್ಥ ಆಗುತ್ತೆ ಹಾಗೆ ಈ ಮೂರು ಮಾರ್ಗಗಳು ನಮ್ಮಲ್ಲಿ ಅಧ್ಯಾತ್ಮ ಮಾರ್ಗಗಳು ನಮ್ಮಲ್ಲಿ ಇದೆ ಇನ್ನು ಇದಲ್ಲದೇ ಇದು ಹೇಳ್ತೀವಿ ಜೈನ ಆಗಮ ಗ್ರಂಥಗಳು ತ್ರಿಪಿಟಕಗಳು ಗುರುಗ್ರಂಥ
ಮತ್ತು ಸಂತರಿಗೆ ಬರೆದಂತಹ ಗ್ರಂಥಗಳು, ಹೀಗೆ ನಮ್ಮ ನಾಲೆಜ್ ಸಿಸ್ಟಮ್ ಅನ್ನುವಂಥದ್ದು ಬಹಳ ಎಲ್ಲ ಕಡೆ ಹರಡ್ಕೊಂಡಿದೆ. ಆವಾಗಲೇ ನನ್ನ ಪರಿಚಯ ಹೇಳುವಾಗ ನಾನು ಪಂಚಮಹಾಯಜ್ಞಗಳ ಬಗ್ಗೆ ಹೇಳಿದ್ದೆ. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ, ಈ ಪಂಚಮಹಾಯಜ್ಞಗಳ ಆಧಾರದ ಮೇಲೆಯೇ ಸಂಪೂರ್ಣ ಭಾರತೀಯ ಸಂಸ್ಕೃತಿ ಡಿಸೈನ್ ಆಗಿರುವಂಥದ್ದು. ಇನ್ನು ಯಂತ್ರಗಳ ಉಪಯೋಗ ಅದು ಹೇಗೆ ಮಾಡ್ತಿದ್ರು ಅಂದರೆ, ಇವಾಗ ನಾವು ಯಾವುದಾದ್ರೂ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಬಂತು ಅಂತಂದರೆ, ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಗಳೆಲ್ಲ ಆಗಿದೆ, ಕೆಲವೊಂದಿಷ್ಟೆಲ್ಲ ಅವ್ರಿಗೆ ಡಿವೈಸಸ್ ಎಲ್ಲ ಅಟ್ಯಾಚ್ ಮಾಡಿ ಅವ್ರ ಮನಸ್ಸಿನಲ್ಲಿ ಏನು ಭಾವನೆ ಬರ್ತಾ ಇದೆ ಅಂಥೇಳಿ ಅದನ್ನು ಒಂದು ಪ್ಲೇಟ್ ಮೇಲೆ ರಿಫ್ಲೆಕ್ಟ್ ಮಾಡಿದರೆ ಅದೊಂದು ಶೇಪ್ ತಗೊಳುತ್ತೆ. ಹಾಗೆ ನಾವು ಕೆಲವೊಂದು ಶೇಪ್ಗಳನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ನಮ್ಮದು ಬದಲಾಗುತ್ತೆ. ಉದಾಹರಣೆಗೆ ಕೆಲವೊಂದು ರೂಮಲ್ಲಿ ಹೋದ ತಕ್ಷಣ ಆ ರೂಮ್ ಚೆನ್ನಾಗಿದೆಯಪ್ಪ, ಆರಾಮಾಗಿದೆ ಇಲ್ಲಿ ಅಂತ ಅನಿಸ್ತದೆ. ಹಾಗೆ ಅನಿಸ್ಲಿಕ್ಕೆ ಕಾರಣ ಏನು? ಆ ರೂಮಲ್ಲಿರುವಂಥ ಬಣ್ಣಗಳಿರ್ಬೋದು, ಆ ರೂಮಲ್ಲಿರುವಂಥ ಆಕ್ಸಿಜನ್ ಇರ್ಬೋದು, ಪ್ರಾಣ ಇರ್ಬೋದು, ಇದೆಲ್ಲ ಕಾರಣ. ಹಾಗೆ ರೂಪ ತನ್ಮಾತ್ರೆಯಿಂದಲೂ ಕೂಡ ನಮ್ಮ ಮನಸ್ಸು ಬದಲಾಗ್ತದೆ. ಹಾಗೆ ಈ ಯಂತ್ರಗಳು ಆ ರೀತಿ ಕೆಲಸವನ್ನು ಮಾಡುವಂಥದ್ದು. ಇದು ಬಹಳ ಅಡ್ವಾನ್ಸ್ಡ್ ಸೈನ್ಸ್ ಇದು. ಇದೇ ಕಾರಣಕ್ಕೋಸ್ಕರ ನಮ್ಮಲ್ಲಿ ರಂಗೋಲಿ ಇತ್ಯಾದಿ ಪರಂಪರೆಗಳು ಬಂದಿರುವಂಥದ್ದು. ಇದು ನೋಡಿ, ಇದು ನಮ್ಮ ಅಮೇರಿಕಾದಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ, ಲಾಸ್ ಏಂಜಲಿಸ್ನಲ್ಲಿ, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಲ್ಲಿ ಮಾಡಿರುವಂಥ ಎಕ್ಸ್ಪೆರಿಮೆಂಟ್ ಇದು. ಕೆಲವೊಂದು ಶಬ್ದಗಳನ್ನು ಮಾಡಿದಾಗ ಆ ಶಬ್ದಗಳೇನಾಗುತ್ತೆ, ಈ ಲೆಫ್ಟ್ ಸೈಡ್ ಬ್ಲ್ಯಾಕಲ್ಲಿ ಇದೆಯಲ್ಲ, ಅದು ಆ ರೀತಿ ಶೇಪ್ಗಳನ್ನು ತಗೊಳುತ್ತೆ. ಅದೇ ರೀತಿ ನಮ್ಮಲ್ಲಿ ಈ ರಂಗೋಲಿ ಹಾಕುವಂಥ ಥರದ ರಂಗೋಲಿ ಹಾಕುವಂಥ ಪರಂಪರೆ ಬಂದಿದೆ. ಅಂದರೆ ನಮ್ಮವರು ಸೌಂಡನ್ನು ಎಷ್ಟು ಅಡ್ವಾನ್ಸ್ಡ್ ಆಗಿ ಅರ್ಥ ಮಾಡ್ಕೊಂಡಿದ್ರು ಅನ್ನೋದು ನಾವು ಅರ್ಥ ಮಾಡ್ಕೋಬೋದು. ಇನ್ನು ಯಜ್ಞಗಳ ಮೂಲಕ ಶಾಸ್ತ್ರಗಳು ಹೇಗೆ ಉತ್ಪನ್ನ ಆದವು ಅಂತ, ಶಾಸ್ತ್ರಗಳಂದರೆ ಸೈನ್ಸಸ್ಸು. ಒಂದು ಯಜ್ಞವನ್ನು ಮಾಡಬೇಕು ಅಂತಂದರೆ ಆ ಯಜ್ಞದಲ್ಲಿ ಏನೇನು ವಸ್ತುಗಳು ಬೇಕು ಎಲ್ಲವನ್ನು